गुरु ब्रह्मा गुरु विष्णु गुरु देवो महेश्वर गुरु साक्षात् परब्रह्मा तस्मै श्री गुरवे नमः। सदा सर्वदा योग सुधा घड़ावा तुझे कारणी देह माधा पढ़ावा उपेक्षण को गुणवंता नंता सद्गुरुनायका मागणी कियाता सद्गुरुनाथ महाराज की जय। जय जय रघुवीर समर्थ श्री राम समर्थ समर्थ सद्गुरु श्री ब्रह्म चैतन्य महाराज सद्गुरु श्री ब्रह्मानंद महाराज परम पूज्य गुरु कृपाशीर्वाद कड़े वार सततवा शंका समाधान कार्यक्रम निरंतर अद्भुत नड़ीता है उपयोग बहुत भक्त जिज्ञास तल्ता है बहुत सतोष पड़ा विषय इवती इन हतने वारंका समाधान कन्ड शंका समाधान कार्यक्रम प्रारंभ में सर्व सद्भक्तर परवा श्री महाराज सद्गुरु श्री ब्रह्मचैतन्य महाराज सद्गुरु श्री ब्रह्मानंद महाराज परम पूज्य गुरु कार्यक्रम के साष्टांग नमस्कार माता स्वागत स्वागत जो सर्व सद्भक्तरू कूड़ा शंका समाधान कार्यक्रम के स्वागत इवतने कार्यक्रम शंका समाधान कार्यक्रम नाम साधक समिति धारवाड़ नड़ीता है परम पूज्य गुरु परवा विनती दयविट्टु कार्यक्रम शंका समाधान कार्यक्रम नडसको देहापदी तालोनी प्रपंच मुमुक्षु जनारागी अध्यात्म चर्चा करोनी बहुलोक जय मेलवीति नमस्कार त्या ब्रह्म चैतन्य मूर्ति सद्गुरुनाथ महाराज की जय। जय जय रघुवीर समर्थ। समर्थ सद्गुरु श्री ब्रह्म चैतन्य महाराज सद्गुरु श्री ब्रह्मानंद महाराज संकल्प अनुसार और अनुग्रह प्रपंचद संपूर्ण वातावरण इष्टोंदु कलुषितवागिरुवागलू परिस्थिति इष्टोंदु विकोपके होगिरुवागलू निजवागू नमगे नम जीवन मुख्य ध्येयवागिरतक्कंत भगवंतन दर्शन अनुभव साक्षात्कार प्रेम नामद दिव्यवागिरतक्कंत अनुभव प्राप्त आगो दृष्टियिंद निजवागू नमगे सद्गुरुगळ कृपा अंत अरिगिन परिस्थिति अत्यंत दुखप्रदवागिरतक्कंतद्दिदे शोचनीयवागिरतक्कंत परिस्थिति लक्षगट्ले जनरु प्रति दिवस ई रोगक्के तुत्तागता इरोदन्न नावु नोड्ता इद्दीवि इंथ परिस्थिति ओळगे नानु ओंदु इदे संदर्भदल्लि हेळिदे शंका समाधान संदर्भदल्लि इदु एनिदे अंद्रे समाजद मेले आगिरतक्कंत आधि भौतिकवागिरतक्कंत ताप मनुष्य मात्र जीवन मूर तापन अनिवार्यवाद आदि भौतिक आदि दैविक आध्यात्मिक आदि भौतिक ताप अंदर नम स समाज इवत ना नोड़ता नम स समाज भयानक पैस्थित अरे यारे वह नमें अत्यंत प्रीत कई जोड़ी बंद सहित ना संशय पड़ पैस्थिति अद अर्थात भय अन्सुवंत पैस्थिति अदली ना स्पर्शमी अर्थात रोग ननगू अंटस्तान अवंत भावने उंट पैस्थित इंत वो विकटवा पैस्थितू नमे
ಏನಾದರೂ ಒಂದು ಸಾಧನೆ ಸಲುವಾಗಿ ನಾವು ಆಯುಷ್ಯವನ್ನೇ ಹಾಕ್ತಾ ಇದ್ದೀವಿ ನಮ್ಮ ಜೀವನವನ್ನೇ ಅದಕ್ಕಾಗಿ ಮುಡುಪಾಗಿಡ್ತಾ ಇದ್ದೀವಿ ಮತ್ತು ಯಾವ ಸದ್ಗುರುಗಳ ಒಂದು ಆಜ್ಞೆಗನುಸಾರವಾಗಿ ನಡೆದು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಅನ್ನುವಂಥ ಪ್ರಯತ್ನ ಮಾಡ್ತೀವೋ ಆ ದಿಶೆಯಲ್ಲಿ ನಮಗಿದು ಒಂದು ದೃಷ್ಟಿಯಿಂದ ಎಷ್ಟೊಂದು ಉಪಕಾರಕವಾಗಿದೆ ಅನ್ನೋದನ್ನು ನೋಡಿದರೆ ಒಂದು ಕಡೆಗೆ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಕಳೆದ ಮೂರು ತಿಂಗಳುಗಳಿಂದ ಮಾರ್ಚ್ 16ನೇ ತಾರೀಕು ರಾತ್ರಿ 12 ಗಂಟೆಯಿಂದ ನಾವಿಲ್ಲಿ ಹೆಬ್ಬಳ್ಳಿಯಾಗ ಇದ್ದೀವಿ ಅಸಾರ್ಥ ಮೂರು ತಿಂಗಳಾಗಿ ಹೋಯಿತು ಪ್ರಾರಂಭದ 8 ದಿವಸ ಏನಾದರೂ ಚಿದಂಬರೇಶ್ವರ ಗುಡಿಗೆ ಆಶ್ರಮಕ್ಕೆ ಅಡ್ಡಾಡ್ತಾ ಇದ್ವಿ ಆದರೆ 24ನೇ ತಾರೀಕಿನಿಂದ ಆಶ್ರಮದ ಹೊರಗೆ ನಾವು ಪ್ರಸಾದೇನು ಅಂತ ಹೋಗುವಂಥ ಪ್ರಸಂಗ ಬಂದಿಲ್ಲ ಹೋಗಿಲ್ಲ ಮತ್ತು ಇಲ್ಲಿ ಒಳಗಿದ್ದುಕೊಂಡು ನಿಜವಾಗಿಯೂ ಏನು ಅಂತಂದರೆ ನಾವು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಎದ್ದವರೆಗೂ ಬೇರೆ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಒಂದು ಲೌಕಿಕ ವ್ಯಾವಹಾರಿಕ ಅಥವಾ ಏನಪ್ಪ ಅಂತಂದರೆ ಯಾವುದೇ ಒಂದು ಅರ್ಥ ಹೊರಗೆ ರಾಜಕೀಯ ಸಾಮಾಜಿಕ ಒಂದು ವಿಚಾರಗಳನ್ನು ನಾವು ಇಲ್ಲಿ ನಮಗೆ ಆಸ್ಪದ ಪಟ್ಟಿಲ್ಲ ನಾವು ಅವುಗಳ ಕಡೆಗೆ ಲಕ್ಷ್ಯ ಪಟ್ಟಿಲ್ಲ ಪ್ರತಿ ದಿವಸ ರಾತ್ರಿ ಮಲ್ಕೊಳ್ಳೋ ಮುಂದೆ ನಾನು ಕೊರೋನಾದ ರಿಪೋರ್ಟ್ ಏನಲ್ಲ ಅನ್ನೋದನ್ನು ಬರೆದಿಟ್ಟೆ ಮಲ್ಕೊಂಡಿರ್ತೀನಿ ಮನಸ್ಸಿಗೆ ಬಹಳ ಹಳಹಳಿ ಆಗ್ತದೆ ಆದರೂ ನಿಜವಾಗಿ ವಿಚಾರ ಮಾಡಿ ನೋಡಿ ನಮ್ಮ ಕೈಯಾಗಿ ಏನೂ ಇಲ್ಲ ಏನಾದರೂ ನಾವು ಸಮಾಜಕ್ಕೆ ಈ ದಿಶೆಯಲ್ಲಿ ಹಿತ ಮಾಡಬೇಕು ಅಂತಿದ್ರೆ ನಾವು ಹೊರಗೆ ಹೋಗದೇ ಇರೋದೇ ಒಂದು ದೊಡ್ಡ ಹಿತ ಸಮಾಜದ ದೃಷ್ಟಿಯಿಂದ ಅಂದ್ರೆ ಒಳಗಿದ್ಕೊಂಡು ಏನು ಮಾಡಬೇಕು ಅಂದರೆ ನಮಗೆ ಸಾಮಾನ್ಯವಾಗಿ ವ್ಯಾವಹಾರಿಕ ಬಾಕಿ ಸಮಯ ಅಂದರೆ ಇದು ಶುರುವಾಗೋಕ್ಕಿಂತಲೂ ಮುಂಚೆ ನಾವು 24 ತಾಸು ವ್ಯಾವಹಾರಿಕ ಭೂಮಿಕಾದಲ್ಲಿದ್ದುಕೊಂಡು ಲೌಕಿಕ ಭೂಮಿಕಾದಲ್ಲಿದ್ದುಕೊಂಡು ನಮಗೇನು ಸಾಧಿಸಲಿಕ್ಕೆ ಶಕ್ಯನೇ ಇದ್ದಿದ್ದಿಲ್ಲೋ ಅದನ್ನು ಸಾಧಿಸುವಂಥ ಅವಕಾಶ ನಮಗೆ ಪ್ರಾಪ್ತ ಆಗಿದೆ ಆದ್ದರಿಂದ ಈ ಸಮಯವನ್ನು ಬಹಳಷ್ಟು ಸಾರ್ಥಕ ಮಾಡ್ಕೋಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಬೆಳಿಗ್ಗೆ ಎದ್ದಾಗಿಂದಲೂ ಏನಾದರೂ ಒಂದು ಪ್ರಕಾರದಿಂದ ಉಪಾಸನೆ ಭಜನೆ ಪ್ರದಕ್ಷಿಣೆ ಸತ್ಸಂಗ ಸ್ವಾಧ್ಯಾಯ ನಾಮಸ್ಮರಣೆ ಇದರೊಳಗೇ ನಾವು ಇಲ್ಲಿ ಕಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಕಳಕಳಿ ಏನಿದೆ ಅಂದರೆ ಮಹಾರಾಜರ ಪರಿವಾರದವರೆಲ್ಲರೂ ಇದೇ ರೀತಿಯಾಗಿ ತಮ್ಮ ಒಂದು ಈ ಏಕಾಂತ ಸೇವನೆಯ ಒಂದು ಸಮಯವನ್ನು ಸಾರ್ಥಕ ಮಾಡ್ಕೋಬೇಕು ಅನ್ನುವಂಥದ್ದೇ ನಮ್ಮ ಕಳಕಳಿ ಇದೆ ಆ ದೃಷ್ಟಿಯಿಂದ ನಾವು ವಿಚಾರ ಮಾಡಿದಾಗ ನಮಗೆ ಸಹಜ ಏನು ಹೊಳಿತು ಅಂತಂದರೆ ನಾಮಸ್ಮರಣೆಯಲ್ಲಿ ಅಥವಾ ನಾಮ ಸಾಧನೆಯಲ್ಲಿ ಅಥವಾ ಭಗವಂತನ ಒಂದು ಪ್ರಾಪ್ತಿಯ ಸಾಧನೆಯಲ್ಲಿ ಅಥವಾ ಪರಮಾರ್ಥದ ಸಾಧನೆಯಲ್ಲಿ ತೊಡಗಿರ್ತಕ್ಕಂಥ ಸಾಧಕರಿಗೆ ಸ್ವಾಭಾವಿಕವಾಗಿಯೇ ಅನೇಕ ಪ್ರಕಾರವಾಗಿರ್ತಕ್ಕಂಥ ಸಂಶಯಗಳು ಪ್ರಶ್ನೆಗಳು ಅಡತಡೆಗಳು ಆತಂಕಗಳು ನಿರ್ಮಾಣ ಆಗ್ತವೆ ಅವುಗಳನ್ನು ನಾವು ಇಲ್ಲೇ ಕೂತ್ಕೊಂಡು ಏನಾದರೂ ಅವರಿಗೆ ಒಂದು ಸ್ವಲ್ಪ ಸಮಾಧಾನ ನಾಲ್ಕು ವಿಚಾರ ಹೇಳಲಿಕ್ಕೆ ಶಕ್ಯ ಆಗ್ತಾಯೇನು ಅನ್ನುವಂಥ ವಿಚಾರ ಮಾಡಿದಾಗ ನಮಗೆ ಈ ಒಂದು ಪ್ರಕಾರ ಏನದನ್ನು ಬಳಿತು ಆವಾಗ ನಾವು ಇದರ ಬಗ್ಗೆ ನಾವು ಶಶಿಧರ್ ಕುಲಕರ್ಣಿ ಅವ್ರ ಜೊತೆಗೆ ಮಹಾರಾಷ್ಟ್ರದಲ್ಲಿ ಆ ಮಂದಾರ್ ವಾಘ್ ಅವ್ರ ಜೊತೆಗೆ ಬೆಳಗಾವಿಯಲ್ಲಿ ಕಿರಣ್ ಕುಲಕರ್ಣಿ ಅವ್ರ ಜೊತೆಗೆ ಹೀಗೆ ಅನೇಕರ ಜೊತೆಗೆ ನಾವು ಸಂಪರ್ಕ ಮಾಡಿದಾಗ ಅವರೆಲ್ಲರೂ ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ತಾವು ಸಹಭಾಗಿಯಾಗುವುದಷ್ಟೇ ಅಲ್ಲ ಈ ಕಾರ್ಯಕ್ರಮದ ರೂಪರೇಷೆಯನ್ನು ತಾವು ಸಹಿತ ಅರ್ಥಾತ್ ನಡೆಸಿಕೊಡ್ತೀವಿ ಅನ್ನುವಂಥ ಭಾವನೆಯಿಂದ ಅವರೆಲ್ಲರೂ ಪ್ರವೃತ್ತಾಗಿ ಈ ಕಾರ್ಯಕ್ರಮ ಇವತ್ತು ನಿಜವಾಗಿಯೂ ಈಗ ನಾವು ನೀವು ಎದುರ ಬದಲ ಕೂತವರು ಒಂದು 60-70 ಮಂದಿ ಇದ್ದೀವಿ ಆದರೆ ಪ್ರತ್ಯಕ್ಷವಾಗಿ ನಮ್ಮ ಫೇಸ್ಬುಕ್ನಲ್ಲಿ ಈಗ ಸದ್ಯ ನೋಡ್ಲಿಕ್ಕೆ ಹತ್ತವರು ಕನಿಷ್ಠ ಏನಪ್ಪ ಅಂದ್ರೆ ಒಂದು 600-700 ಜನ ಇದ್ದಾರೆ ನಾಳೆ ತನಕ ಅಂದರೆ ಒಂದು 1000 ಜನ ನೋಡಿದ್ವಿ ಅನ್ನೋ ರಿಪೋರ್ಟ್ ನಮ್ಗೆ ಬರ್ತಿರ್ತದೆ ಆದ್ದರಿಂದ ಎಷ್ಟೊಂದು ಇದು ಜನರಿಗೆ ಏನೋ ಒಂದು ಅನುಕೂಲ ಆಗ್ತಾ ಇದೆ ಅನ್ನುವಂಥ ಭಾವನೆಯಿಂದ ಇದನ್ನು ನಮಗೆ ಎಷ್ಟು ಶಕ್ಯದನೋ ಅಷ್ಟು ನಾವು ಇದನ್ನು ಮುಂದುವರೆಸಬೇಕು ಅನ್ನುವಂಥ ಪ್ರಯತ್ನ ಮಾಡ್ಲಿಕ್ಕತ್ತೀವಿ ಶಕ್ಕಿದ್ದಷ್ಟು ಮಟ್ಟಿಗೆ ಒಂದೊಂದು ಸಲ ಮಳೆ ಬಂದು ಏನೋ ಆಗಿ ಅಥವಾ ಏನಪ್ಪ ಅಂದರೆ ಇದು ಬರಲಿಲ್ಲ ನೆಟ್ವರ್ಕ್ ಬರಲಿಲ್ಲ ಹಂಗೆ ಹಿಂಗಾಗಿ ಅಡಚಣೆ ಆಗಿರ್ಬೋದೇ ಹೊರತು ನಾವು ಸುಮ್ಮನೆ ನಮ್ಮ ಆದರ್ಶದಿಂದಾಗಲಿ ಅಥವಾ ಉದಾಸೀನತೆಯಿಂದಾಗಲಿ ನಾವು ಇದರೊಳಗೆ ಏನೂ ಯಾವುದೇ ರೀತಿ ಇದನ್ನು ಮಾಡಬಾರ್ದು ಅನ್ನುವಂಥ ಕಳಕಳಿಯಿಂದ ಈ ಪ್ರಯತ್ನದಲ್ಲಿ ತೊಡಗಿದ್ದೀವಿ ನಿಜವಾಗಿಯೂ ಇದರೊಳಗಿಂದ ಬಹಳಷ್ಟು ಜನರಿಗೆ ಮರಾಠಿಯಲ್ಲಿ ಅಂತೂ ಪ್ರತಿ ದಿವಸ ಅಥವಾ ಪ್ರತಿ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಫೇಸ್ಬುಕ್ನೊಳಗೆ ಮತ್ತು ಇದರಲ್ಲಿ ಕೂಡಿ ಒಂದು 1000 ಜನ ಕನಿಷ್ಠ ನೋಡ್ತಾ ಇರ್ತಾರೆ ನಿಜವಾಗಿಯೂ ಏನಂದರೆ ಇದು ಇವತ್ತಿನ ಸಮಾಜದಲ್ಲಿ
ಸ್ವಲ್ಪಲ್ಲ ಸ್ವಲ್ಪ ಆಧ್ಯಾತ್ಮಿಕ ಜಿಜ್ಞಾಸೆ ಇರತಕ್ಕಂತವರಿಗೆ ಒಂದು ಪ್ರಕಾರದಿಂದ ಏನಾದರೂ ಸಮಾಧಾನದ ಒಂದು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ ಅನ್ನುವಂಥದ್ದು ನಮಗೆ ಅನಿಸ್ತದೆ ಆ ದೃಷ್ಟಿಯಿಂದ ನಮಗೆ ಬಹಳ ಸಂತೋಷ ಆಗ್ತದೆ ತು ಮುಖ್ಯವಾಗಿ ನಮ್ಮದು ಸಾಧನೆ ಏನದಂದ್ರೆ ಎಷ್ಟು ಸುಲಭದ ಅಂತಂದರೆ ಅದಕ್ಕಾಗಿ ನಿಜವಾಗಿ ನಮಗೆ ಯಾರನ್ನೂ ಏನೂ ಕೇಳಬೇಕಾಗಿ ಬರಂಗಿಲ್ಲ ಆದರೂ ಸಹಿತ ನಾವು ಈ ಪ್ರಪಂಚದ ಅರ್ಥಾತ್ ಏನು ಅಂದರೆ ಈ ಕೊರೋನಾದಲ್ಲ ನಮ್ಮ ಪ್ರಪಂಚದ ಒಂದು ಎಷ್ಟೊಂದು ಅರ್ಥಾತ್ ಏನು ಅಂದರೆ ಬಿಕ್ಕಟ್ಟಿನಲ್ಲಿ ನಾವು ಸಿಕ್ಕಿರ್ತೀವಿ ಅಂದರೆ ನಮಗೆ ಪ್ರತಿ ದಿವಸ ಅನೇಕ ಪ್ರಶ್ನೆಗಳು ನಿರ್ಮಾಣ ಆಗ್ತವೆ ಅನೇಕ ದ್ವಂದ್ವಗಳು ನಿರ್ಮಾಣ ಆಗ್ತವೆ ಅನೇಕ ಸಂಘರ್ಷಗಳು ನಿರ್ಮಾಣ ಆಗ್ತವೆ ಇವೆಲ್ಲವುಗಳ ಜೊತೆಗೆ ನಾವು ನಮ್ಮ ಸಾಧನೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂದಾಗ ನಾವು ಕ್ಷಣ ಕ್ಷಣಕ್ಕೆ ಪ್ರಶ್ನೆ ನಿರ್ಮಾಣ ಆಗೋದು ಸ್ವಾಭಾವಿಕದೆ ಅವುಗಳನ್ನು ಕುರಿತು ಏನಾದರೂ ಒಂದು ಸಮಾಧಾನದ ಒಂದು ವಿಚಾರ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದಲೇ ಈ ಒಂದು ಉಪಕ್ರಮ ಅನ್ನುವಂಥದ್ದಿದೆ ಆ ದಿಶೆಯಲ್ಲಿ ನಾವು ಇವಾಗ ಅವರು ಹೇಳಿದಂಗೆ ಇದು 10ನೇ ವಾರಿದು ಒಂದು ಸಲ ಮರಾಠಿ ಗುರುವಾರ ದಿವಸ ಮರಾಠಿಯಲ್ಲಿ ಮತ್ತು ರವಿವಾರ ದಿವಸ ಕನ್ನಡದಲ್ಲಿ ನಾವು ಆಮೇಲೆ ಅವರು ಪ್ರತಿ ವಾರದವರು ಅಂದರೆ ಕನ್ನಡದವರು ಮತ್ತು ಮರಾಠಿಯವರು ನಮಗೆ ಫೋನ್ ಮಾಡಿ ಹೇಳ್ತಾರೆ ಎಲ್ಲರಿಗೂ ಬಹಳ ಸಮಾಧಾನ ಆಗಿದೆ ಅಂತ ಅದು ಮಹಾರಾಜರಿಗೆ ಬಿಟ್ಟ ವಿಷಯ ಅವರಿಗೆ ಸಮಾಧಾನ ಆಗೋದು ಬಿಡೋದು ಏನದನೋ ಅದು ಮಹಾರಾಜರಿಗೆ ಬಿಟ್ಟ ವಿಷಯ ನಮ್ಮ ಕಡೆಯಿಂದ ಅರ್ಥಾತ್ ಈ ಸಂದರ್ಭದಲ್ಲಿ ಇದೇ ಕ್ಷಣದಲ್ಲಿ ಇದಕ್ಕಾಗಿ ನಾನು ನಿಮ್ಮ ಅಷ್ಟು ಪ್ರಶ್ನೆಗಳನ್ನು ತಿಂಗಳಾನುಗಟ್ಟಲೆ ಮುಂದಿಟ್ಟುಕೊಂಡು ಇವುಗಳನ್ನು ನಾನು ಅಭ್ಯಾಸ ಮಾಡ್ಕೋತ ಕೊಡುವುದಿಲ್ಲ ಮತ್ತು ಇವುಗಳಿಗೆ ಏನು ಹೇಳಬೇಕು ಅನ್ನೋದನ್ನು ನಾನು ಇಲ್ಲಿ ಬರ್ಕೊಂಡು ಬಂದು ಕೂತಿರೋದಿಲ್ಲ ಈ ಪ್ರಶ್ನೆ ಬರೋದೇ ನನ್ನ ಕಡೆಗೆ ಮಧ್ಯಾಹ್ನ ಸಂಜೆನೋ ನಮ್ಮ ಕಡೆಗೆ ಬರ್ತಾವೆ ಮುಂಜಾನೆ ಬರೋ ಮುಂದೆ ಒಂದು ಸಲ ಅವನು ನೋಡ್ಕೊಂಡು ಬಂದುಬಿಟ್ಟಿರ್ತೀನಿ ಅಷ್ಟೇ ಹೊರತು ಅದಕ್ಕಿಂತ ಹೆಚ್ಚಿಗೆ ಇವರ ಜೊತೆಗೆ ನಂದು ಏನು ಸಂಪರ್ಕ ಇರೋದಿಲ್ಲ ಆದರೂ ಮಹಾರಾಜರು ಈ ಸಂದರ್ಭದಲ್ಲಿ ನನಗೇನು ಒಂದು ತಲೆಯಲ್ಲಿ ನಾಲ್ಕು ವಿಚಾರ ಕೊಡ್ತಾರೆ ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ ಆ ಪ್ರಕಾರವಾಗಿ ನನಗನ್ನಿಸ್ತದೆ ಏನು ಅಂದರೆ ಅಷ್ಟು ನಿಮಗೆ ಸಾಕಾಗ್ತದೆ ಅಂತ ಅನ್ನಿಸ್ತದೆ ಅದರೊಳಗಿಂದಲೇ ಬಹಳಷ್ಟು ನಿಮಗೆ ಸಮಾಧಾನ ಆಗ್ತದೆ ಅಂತ ನನಗನ್ನಿಸ್ತದೆ ನಾವೇನಿಲ್ಲ ಬಹಳಷ್ಟು ಶಾಸ್ತ್ರ ಚರ್ಚೆ ಮಾಡಬೇಕು ಅನ್ನುವಂಥದ್ದು ಇರುವುದಿಲ್ಲ ಸಾಧನೆಗೆ ಅನುಕೂಲ ಆಗುವಂಥ ನಾಲ್ಕು ವಿಚಾರ ತಿಳಿದ್ರೂ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗ್ತದೆ ಆದ್ದರಿಂದ ನಾನು ಇನ್ನು ಬಹಳ ಹೊತ್ತು ಇದ್ರ ಬಗ್ಗೆನೇ ಹೇಳ್ಕೊತ ಕೂಡೋಕ್ಕಿಂತಲೂ ಈ ಪ್ರಶ್ನೋತ್ತರಗಳಿಗೆ ಸ್ವಲ್ಪ ಹೆಚ್ಚಿನ ಸಮಯ ಕೊಟ್ಟರೆ ಆ ಪ್ರಶ್ನೆಗಳು ಬಹಳಷ್ಟು ಅರ್ಥಾತ್ ಹತ್ತಾಗುವಲ್ಲಿ 12 ಆಗಲಿಕ್ಕೆ ಶಕ್ಯಿದೆ ಅಂತ ತಿಳ್ಕೊಂಡು ನಾನು ಶಶಿಧರ್ ಕುಲಕರ್ಣಿ ಅವರಿಗೆ ಹೇಳ್ತೀನಿಲ್ಲ ಏನು ಅಂದರೆ ನೀವು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡಿರಿ ಆ ಪ್ರಶ್ನೆಗಳು ಪ್ರತಿಯೊಂದು ಪ್ರಶ್ನೆನೂ ಬೇರೆ ಬೇರೆ ಇರೋದರಿಂದಾಗಿ ಆ ಒಂದೊಂದು ಪ್ರಶ್ನೆಯ ಉತ್ತರದಲ್ಲಿ ಇನ್ನೂ ಅನೇಕರಿಗೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ಉತ್ತರಗಳ ಪ್ರಾಪ್ತ ಆಗಲಿಕ್ಕೆ ಶಕ್ಯ ಅದು ಆ ದೃಷ್ಟಿಯಿಂದ ಏನಿದೆ ಅಂತಂದರೆ ನಾವು ಈ ಪ್ರಶ್ನೆಗಳನ್ನು ಪ್ರಾರಂಭ ಮಾಡುವ ಮುಖ್ಯವಾಗಿ ನೀವೆಲ್ಲರೂ ಅದನ್ನು ಶಕ್ತಿದಷ್ಟು ಮಟ್ಟಿಗೆ ಏಕಾಗ್ರತೆಯಿಂದ ಲಕ್ಷ ಕೊಟ್ಟು ಶ್ರವಣ ಮಾಡಿರಿ ಕೇಳಿರಿ ಆಮೇಲೆ ಮತ್ತೆ ನಿಮಗೇನಾದರೂ ಇದ್ರ ಬಗ್ಗೆ ಪ್ರಶ್ನೆ ಬಂದರೆ ಮತ್ತೆ ಮುಂದಿನ ವಾರ ಅದರ ಮುಂದಿನ ವಾರ ಈ ಒಂದು ಈ ಸಾಲಿನಲ್ಲಿ ನಿಮ್ಮದು ಒಂದು ಹೆಸರು ನಿಮ್ಮದು ಒಂದು ಪ್ರಶ್ನೆ ಇತ್ತು ಅಂತಂದರೆ ಇವುಗಳ ಈ ಒಂದು ಇದರಲ್ಲಿ ನಿಮ್ಮ ಒಂದು ಪ್ರಶ್ನೆ ಒಂದು ಸರದಿ ಬಂದಾಗ ನಿಮಗೂ ಅದರ ಬಗ್ಗೆ ಉತ್ತರ ಅನ್ನುವಂಥ ಪ್ರಾಪ್ತ ಆಗಲಿಕ್ಕೆ ಶಕ್ಯದೆ ಆದ್ದರಿಂದ ಈಗ ನಾವು ಪ್ರಶ್ನೆಗಳನ್ನು ಪ್ರಾರಂಭ ಮಾಡೋಣ ಆಮೇಲೆ ಅದಕ್ಕನುಸಾರವಾಗಿರ್ತಕ್ಕಂಥ ಉತ್ತರಗಳನ್ನು ಹೇಳೋಣ ಅದಕ್ಕೂ ಪೂರ್ವದಲ್ಲಿ ನಾನು ಎಲ್ಲರಿಗೂ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡುವುದೇನು ಅಂದರೆ ನೀವೆಲ್ಲರೂ ಇಲ್ಲಿ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಇದ್ದೀವಿ ಅನ್ನುವಂಥ ಭಾವನೆಯಿಂದ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಇದ್ದೀವಿ ಅನ್ನುವಂಥ ಭಾವನೆಯಿಂದ ನಾವು ಇದ್ದೇ ಇದ್ದೀವಿ ಅದು ಈ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಇದ್ದೀವಿ ಅನ್ನುವಂಥ ಒಂದು ಅರ್ಥಾತ್ ಏನು ಅಂದರೆ ಅಂತಃಕರಣದ ಭಾವನೆಯಿಂದ ನಾವೆಲ್ಲರೂ ಈ ಒಂದು ಸಂವಾದದಲ್ಲಿ ಭಾಗವಹಿಸೋಣ ಮತ್ತು ನಾನು ಮಹಾರಾಜರಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡುವುದೇನು ಅಂದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಮಹಾರಾಜರ ಅನುಗ್ರಹ ಮಾಡಲಿ ಅಂತ ತಿಳ್ಕೊಂಡು ಹೇಳಿ ನಾನೀಗ ಪ್ರಶ್ನೆಗಳಿಗೆ ಅರ್ಥಾತ್ ಏನು ಅಂತಂದ್ರೆ ಕೇಳಬೇಕು ಅನ್ನುವಂತ ತಿಳ್ಕೊಂಡು ನಾನು ಹೇಳ್ತಾ ಇದ್ದೇನೆ. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ್. ಶ್ರೀರಾಮ್ ಸಮರ್ಥ. ಇವತ್ತಿನ ಈ ಶಂಕಾ ಸಮಾಧಾನ ಕಾರ್ಯಕ್ರಮದಲ್ಲಿ ಸಾಧಾರಣ 20 ಪ್ರಶ್ನೆಗಳಿವೆ. ಇವತ್ತು ಎಷ್ಟು ಶಕ್ಯ ಆಗ್ತದೋ ಗುರುಗಳು ಅಷ್ಟು ಅದಕ್ಕೆ ಸಮಾಧಾನವನ್ನು ಕೊಡ್ತಾರೆ. ಉಳಿದದ್ದನ್ನ ಮುಂದಿನ ವಾರ ಮತ್ತೆ ಮುಂದುವರಿಸ್ತಾ ಆಗ್ತದೆ. ಒಂದು ಸಂತೋಷದ ವಿಷಯ ಏನಂದ್ರೆ
ಹೋದವಾರದ ಫೇಸ್ಬುಕ್ ನಲ್ಲಿ ಈ ಶಂಕಾ ಸಮಾಧಾನವನ್ನ ವೀಕ್ಷಣೆ ಮಾಡಿದ್ರು ಅದರ ಉಪಯೋಗ ತಗೊಂಡವರು 1700 ಜನ ಇದ್ದಾರೆ ಹಿಂಗಾಗಿ ಬಹಳಷ್ಟು ಜನಗಳಿಗೆ ಇನ್ನು ಗೊತ್ತಿಲ್ಲ ಕೆಲವು ಜನಗಳಿಗೆ ಇನ್ನೂ ಗೊತ್ತಿಲ್ಲ ಇದು ಗೊತ್ತಾದ್ರೆ ಇನ್ನೂ ಬಹಳಷ್ಟು ಇದನ್ನ ಉಪಯೋಗ ತಗೋತಾರೆ ಈಗ ಪ್ರಶ್ನೆಗಳನ್ನ ಪ್ರಾರಂಭ ಮಾಡೋಣ ಮೊದಲನೆಯ ಪ್ರಶ್ನೆ ನಮ್ಮ ಗುರುಬಂಧುಗಳಾದ ಧಾರವಾಡದ ಶ್ರೀ ಎಚ್ ಬಿ ಮನ್ಸೂರ್ ಅವರು ಅವರು ಮೂರು ಪ್ರಶ್ನೆಗಳವ ಮೊದಲನೆಯದು ಜ್ಞಾನೇಶ್ವರಿ ಪ್ರವಚನ ಮಾಲಿಕೆ ಅಧ್ಯಾಯ 2 ಭಾಗ 1 ಇದರ ಪ್ರವಚನ 8 ಪುಟ 173 ಇದರಲ್ಲಿ ಪರಮಾತ್ಮನು ಎಲ್ಲಿಯವರೆಗೆ ತನ್ನನ್ನು ತಾನು ಮರೆಯುವುದಿಲ್ಲವೋ ಅಲ್ಲಿಯವರೆಗೆ ಈ ವಿಶ್ವದ ಕಾರುಭಾರವು ನಡೆಯುವುದೇ ಇಲ್ಲ ಎಂದು ಇದೆ ಇದರ ಅರ್ಥವೇನು ದಯವಿಟ್ಟು ವಿವರಿಸಬೇಕು ಅವರು ಪ್ರಶ್ನೆ ಕೇಳಿದಂತೆ ಇಲ್ಲಿ ಆ ವಿಷಯ ಇದೆ ಪರಮಾತ್ಮನು ಎಲ್ಲಿಯವರೆಗೆ ತನ್ನನ್ನು ತಾನು ಮರೆಯುವುದಿಲ್ಲವೋ ಅಲ್ಲಿಯವರೆಗೆ ವಿಶ್ವದ ಕಾರ್ಭಾರವು ನಡೆಯುವುದೇ ಇಲ್ಲ ಅರ್ಥಾತ್ ಏನಿದೆ ಅಂದರೆ ಕೆಳಗೆ ಮಹಾರಾಜರು ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಹೇಳಿದ ಆದರೆ ಅದರದ್ದು ಸ್ವರೂಪ ಏನಿದೆ ಅನ್ನೋದು ಜಾತಿ ವಾಸ್ತವಿಕವಾಗಿ ಪರಮಾತ್ಮ ಅನ್ನೋಕ್ಕಿಂತಲೂ ಬ್ರಹ್ಮವಸ್ತು ಹೇಗಿದೆ ಅಂದರೆ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥದ್ದು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತೂ ಹೇಳ್ತಾರೆ ಅದೇನಿದೆ ಅಂದರೆ ಸಚ್ಚಿದಾನಂದ ಸ್ವರೂಪವಾಗಿರ್ತಕ್ಕಂಥ ಅದು ಅದರೊಳಗೆ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮ ತನ್ನೊಳಗೆ ತಾನು ಸ್ವಸ್ಥ ಇದ್ದಾನೆ ಈ ವಾಕ್ಯದ ಮೇಲೆ ಒಂದು ಉದಾಹರಣೆ ಹೇಳಿದ್ದಾರೆ ಆ ಭಗವಂತ ಹೆಂಗಿದ್ದಾನಂದರೆ ಎರಡು ಅವಸ್ಥಾದಲ್ಲಿರ್ತಾನೆ ಒಂದೇನು ಅಂದರೆ ಕೈಕಾಲು ಕಟ್ಕೊಂಡು ಹಿಂಗೆ ಕೂತಿದ್ದಾನೆ ಆಮೇಲೆ ಇನ್ನು ಒಬ್ಬ ಮನುಷ್ಯ ಏನಿದಾನೋ ಹಿಂಗೆ ಗಟ್ಟಿ ಕೈಕಾಲು ಕಟ್ಕೊಂಡು ಕೂತಿದ್ದಾನೆ ಆಮೇಲೆ ಅವನೇ ಏನು ಮಾಡಿದ ಅಂದ್ರೆ ಹಿಂಗೆ ಕೈಕಾಲು ಪಸರಿಸಿಕೊಂಡು ಕೂತ ಆದರೆ ವಾಸ್ತವಿಕವಾಗಿ ಅವನೊಳಗೆ ಏನೂ ವ್ಯತ್ಯಾಸ ಆಗಲಿಲ್ಲ ಕೈಕಾಲು ಕಟ್ಕೊಂಡು ಗಟ್ಟಿ ಹಿಂಗೆ ಮುದ್ದೆ ಹಾಕಿ ಕೂತಾಗಲಿ ಅಥವಾ ಕೈಕಾಲುಗಳನ್ನು ಹಿಂಗೆ ಪಸರಿಸಿಕೊಂಡು ಕೂತಾಗಲಿ ಆ ವ್ಯಕ್ತಿಯೊಳಗೆ ಏನು ವ್ಯತ್ಯಾಸ ಆಗಲಿಲ್ಲ ಆದರೆ ಅವನ ಒಂದು ವೈವಿಧ್ಯ ಅರ್ಥಾರ್ಥ ಅಭಿವ್ಯಕ್ತಿಯೊಳಗೆ ವ್ಯತ್ಯಾಸ ಇದೆ ಹೇಗೋ ಹಾಗೆ ಪರಮಾತ್ಮ ಅನ್ನುವಂಥ ಒಬ್ಬನೇ ಸಚ್ಚಿದಾನಂದ ಸ್ವರೂಪನಾಗಿರ್ತಕ್ಕಂಥವ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥವ ಅವನೊಳಗೆ ಯಾವುದೂ ಭಾವಿಲ್ಲ ಸ್ಪಂದನೆ ಇಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದೇನಿಲ್ಲ ಆವೇಶ ಇಲ್ಲ ಉದ್ರೇಕಿಲ್ಲ ಶಾಂತವಾಗಿರ್ತಕ್ಕಂಥ ಅವಸ್ಥಾನದಲ್ಲಿರ್ತಕ್ಕಂಥವ ಅವನಲ್ಲಿ ಏನಾಗಿಬಿಡ್ತದೆ ಅಂದರೆ ಒಮ್ಮೆ ಅಕಸ್ಮಾತ್ತಾಗಿ ಅವನಲ್ಲಿ ಒಂದು ಸ್ಫುರಣ ಆಗಿಬಿಡ್ತದೆ ಅವನಲ್ಲಿ ಏನು ಸ್ಫುರಣ ಆಗ್ತದೆ ಅಂದರೆ ಅಹಮಸ್ಮಿ ನಾ ಇದ್ದೀನಿ ಅನ್ನುವಂಥ ಒಂದು ಸ್ಫುರಣ ಅರ್ಥಾತ್ ನಾನು ಇದ್ದೀನಿ ಅನ್ನುವಂಥ ಸ್ಫುರಣ ಆಗುವುದು ಯಾವ ಆದ ಕೂಡಲೇ ನಾನು ಇದ್ದೀನಿ ಅನ್ನುವಂಥ ಭಾವ ಒಂದು ಜಾಗೃತ ಆದ ಕೂಡಲೇ ಅವನಿಗೆ ಮೂಲ ಸ್ವರೂಪದ ವಿಸ್ಮರಣೆ ಆಗ್ಬಿಡುತ್ತೆ ಅವನ ಮೂಲ ಸ್ವರೂಪದ ವಿಸ್ಮರಣೆ ಆದ ಕೂಡಲೇ ಆ ನಾನಿದ್ದೀನಿ ಅನ್ನುವಂಥ ಸ್ಫುರಣದಲ್ಲಿ ಪ್ರಚಂಡ ಶಕ್ತಿ ಇರ್ತದೆ ಆ ಶಕ್ತಿ ಏನದ ಎರಡು ಭಾಗ ಆಗಿಬಿಡ್ತದೆ ಒಂದು ಶಿವ ಆಗ್ತದೆ ಒಂದು ಶಕ್ತಿ ಆಗ್ತದೆ ಆ ಶಿವ ಮತ್ತು ಶಕ್ತಿ ಇವರಿಬ್ಬರ ಇವರಿಬ್ಬರ ಒಂದು ಸಂಬಂಧ ಇವರಿಬ್ಬರ ಒಂದು ಸಂಯೋಗದಿಂದ ಏನಾಗ್ತದೆ ಅಂದರೆ ವಿಶ್ವ ನಿರ್ಮಾಣ ಆಗ್ತದೆ ಶಿವ ಅಂತಕ್ಕಂಥವ ಅರ್ಥಾತ್ ಏನು ಅಂತಂದರೆ ಸ್ವಸ್ಥ ಇರತಕ್ಕಂಥ ಶಕ್ತಿ ಅನ್ನೋದು ಕ್ರಿಯಾಶೀಲವಾಗಿರೋ ಆದರೆ ಶಿವಶಕ್ತಿಯ ಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತು ಶಿವ ಅನ್ನೋನು ತಟಸ್ಥನಾಗಿದ್ದರೂ ಅವನ ಒಂದು ಅಧಿಷ್ಠಾನದಲ್ಲಿ ಶಕ್ತಿ ಕಾರ್ಯ ಮಾಡಲಿಕ್ಕತ್ತದೆ ಈ ವಿಶ್ವ ಅನ್ನುವಂಥದ್ದು ನಿರ್ಮಾಣ ಆಗ್ತದೆ ಆದ್ದರಿಂದ ಏನಿದೆ ಅಂದರೆ ತನ್ನ ಸ್ವರೂಪದಲ್ಲಿ ತಾನು ಶಾಂತವಾಗಿ ಸ್ವಸ್ಥವಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ನಾನು ಇದ್ದೀನಿ ಅನ್ನುವಂಥ ಭಾವ ನಿರ್ಮಾಣ ಆದ ಕೂಡಲೇ ಅರ್ಥಾರ್ಥ ಏನು ಅಂದರೆ ರಮಣ ಮಹರ್ಷಿಗಳು ಹೇಳ್ತಾ ಇದ್ದರು ನಮ್ಮ ಆತ್ಮಸ್ವರೂಪದೊಳಗಿಂದಲೇ ನಾನಿದ್ದೀನಿ ನಾನು ಇರುತ್ತೇನೆ ಅನ್ನುವಂಥ ಒಂದು ವೃತ್ತಿ ನಿರ್ಮಾಣ ಆಗ್ತದೆ ಆ ವೃತ್ತಿ ಏನದನೋ ಅದು ಶುದ್ಧ ಕಾನ್ಷಿಯಸ್ನೆಸ್ ಶುದ್ಧ ಅರಿವು ಆ ಶುದ್ಧ ಅರಿವು
ಅದು ನಾನು ಇರುತ್ತೇನೆ ಅನ್ನುವಂತದ್ದು ನಿರ್ಮಾಣ ಆದ ಕೂಡಲೇ ಅಲ್ಲಿ ಆತ್ಮಸ್ವರೂಪದ ಒಂದು ಏನಾಗಿಬಿಡ್ತೋ ವಿಸ್ಮರಣೆ ಆಗಿಬಿಡ್ತು ನಾನು ಇದ್ದೀನಿ ಅನ್ನುವಂತ ಭಾವನೆ ದ್ವೈತ ಭಾವವನ್ನು ನಿರ್ಮಾಣ ಮಾಡಿಬಿಡ್ತು ಆವಾಗ ಪರಮಾತ್ಮ ಸ್ವರೂಪದ ವಿಸ್ಮರಣೆ ಆದಾಗನೇ ಏನಾಗಲಿಕ್ಕತ್ತದೆ ಅಂದ್ರೆ ಸೃಷ್ಟಿ ಅನ್ನುವಂಥದ್ದು ನಿರ್ಮಾಣ ಆಗಲಿಕ್ಕತ್ತದೆ ಅನ್ನೋದೇ ಅಲ್ಲಿ ಮುಖ್ಯವಾಗಿರ್ತಕ್ಕಂಥ ತಾತ್ಪರ್ಯ ಮುಂದಕ್ಕೆ ಅವರು ಸಾಕಷ್ಟು ಉದಾಹರಣೆ ಹೇಳಿದ್ದಾರೆ ಅದರೊಳಗೆ ಅವರು ಏನಂತಾರೆ ಅಂತಂದರೆ ಈಗ ಒಬ್ಬ ಜಡ್ಜ್ ಇದ್ದಾನೆ ಅರ್ಥಾತ್ ಏನು ಬಹಳ ದೊಡ್ಡ ಪಂಡಿತ್ ಇದ್ದಾನೆ ಜಡ್ಜ್ ಇದ್ದಾನೆ ಅವನು ದೊಡ್ಡ ಹೈಕೋರ್ಟ್ ಜಡ್ಜ್ ಇದ್ದಾನೆ ಅವನು ಮನೆಗೆ ಬಂದು ಏನು ಮಾಡ್ತಾನೆ ಅಂತಂದರೆ ಸಣ್ಣ ಮಕ್ಕಳ ಜೊತೆಗೆ ಆಟ ಆಡ್ತಿರ್ತಾನೆ ಅವನು ಸಣ್ಣ ಮಕ್ಕಳ ಜೊತೆಗೆ ಆಟ ಆಡುವತ್ತಿನಾಗ ತನ್ನ ಒಂದು ಏನು ವೈಶಿಷ್ಟ್ಯ ಇದನೋ ಅದನ್ನು ಮರೆತು ತನ್ನ ಮಕ್ಕಳ ಜೊತೆಗೆ ಆಟ ಆಡ್ತಿರ್ತಾನೆ ಹೆಂಗೋ ಹಂಗೆ ಭಗವಂತನಿಗೆ ತನ್ನ ಒಂದು ಮೂಲ ಸ್ವರೂಪದ ವಿಸ್ಮರಣೆ ಆದಾಗನೇ ವಿಶ್ವದ ಒಂದು ನಿರ್ಮಾಣ ಅನ್ನುವಂಥದ್ದಾಗಲಿಕ್ಕೆ ಶಕ್ಯದ ತನ್ನ ಮೂಲ ಸ್ವರೂಪದಲ್ಲಿ ತಾನು ಸ್ವಸ್ಥ ಇದ್ದಾಗ ವಿಶ್ವ ನಿರ್ಮಾಣ ಆಗುವಂಥ ಪ್ರಶ್ನೆ ಬರುವುದೇ ಇಲ್ಲ ಆದ್ದರಿಂದ ಅನಂತ ಅನ್ನುವಂಥದ್ದು ಶಾಂತ ಆದಾಗನೇ ಏನಾಗ್ತದೆ ಅಂತಂದರೆ ಮನುಷ್ಯನು ಅನಂತದಿಂದ ಶಾಂತನನ್ನಾಗಿ ಮಾಡುತ್ತದೆ ಆದ್ದರಿಂದ ಶಕ್ತಿಯು ಈ ವಿಶ್ವವನ್ನು ನಿರ್ಮಾಣ ಮಾಡುವಾಗ ನಾವು ಸಹಿತ ಅನಂತಿದ್ವಿ ಶಾಂತಾದ್ವಿ ಒಬ್ಬ ಅಜ್ಜ ಏನು ಮಾಡಿದ ಅಂದರೆ ದೊಡ್ಡ ಪಂಡಿತ್ ಇದ್ದ ಅವನು ಅನೇಕ ಪದವಿಗಳನ್ನು ಸರ್ಟಿಫಿಕೇಟ್ ಸಮಾಜದಲ್ಲಿ ಪಡೆದಿದ್ದ ಅವನು ತನ್ನ ಮೊಮ್ಮಗನ ಆಗ್ರಹಕ್ಕಾಗಿ ಗೋಲಿಗುಂಡು ಆಡ್ತಿದ್ದ ಈ ರೀತಿಯಾಗಿ ಗೋಲಿಗುಂಡು ಆಡುವಾಗ ಅವನ ಪಾಂಡಿತ್ಯಲ್ಲಿ ಹೋಗಿತ್ತು ಅವನ ಪಾಂಡಿತ್ಯ ಇದ್ದಿತ್ತೋ ಇದ್ದಿತ್ತೇನೋ ನಿಜ ಆದರೆ ಅವನು ಅದನ್ನು ಬದಿಗೆ ಸರಿಸಿದ್ದನು ಮರೆತಿದ್ದನು ಈ ಶಕ್ತಿಯು ಭಗವಂತನಿಗೆ ಅನ್ನುವುದೇನೆಂದರೆ ನೀನು ನಿನ್ನ ಅನಂತತೆಯನ್ನು ಬದಿಗೆ ಇಡು ಅಂದರೆ ನಾನು ನನ್ನ ಶಾಂತದಿಂದ ಆಟವನ್ನು ಆಡುತ್ತೇನೆ ಅರ್ಥಾತ್ ಏನು ಅಂದರೆ ಅವನು ತನ್ನ ಅನಂತತೆಯನ್ನು ಮರೆತಾಗನೇ ಅವನೊಳಗೆ ಏನು ನಿರ್ಮಾಣ ಆಗ್ತದೆ ಅಂದರೆ ಒಂದು ಮಾಯಾ ಅನ್ನುವಂಥದ್ದು ನಿರ್ಮಾಣ ಆಗ್ತದೆ ಶಕ್ತಿ ಅನ್ನುವಂಥದ್ದು ನಿರ್ಮಾಣ ಆಗ್ತದೆ ಅದು ಉದ್ಭವ ಆಗ್ತದ್ರು ಅದಕ್ಕೆ ಸ್ಫೋಟ ಅಂತ ಅದನ್ನು ನಾವು ಇನ್ನೊಂದು ಭಾಷೆಯಲ್ಲಿ ಹೇಳಬೇಕು ಅಂದರೆ ಆ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಏನು ಮೊದಲನೇ ಸ್ಫೋಟ ಆಗ್ತದನೋ ಅದ ಓಂಕಾರ ಅಂತ ಹೇಳ್ತಾರೆ ಅರ್ಥಾತ್ ಏನು ಅಂದರೆ ಆ ಓಂಕಾರ ಪ್ರಕಟ ಆದ ಕೂಡಲೇ ಆ ಓಂಕಾರದೊಳಗಿಂದನೇ ಈ ವಿಶ್ವ ನಿರ್ಮಾಣ ಆಗ್ತದೆ ಆ ಓಂಕಾರದೊಳಗಿಂದನೇ ಅನಂತ ನಾಮಗಳ ನಿರ್ಮಾಣ ಆಗ್ತದೆ ಆ ಓಂಕಾರದೊಳಗಿಂದನೇ ಎಲ್ಲ ನಾಮಗಳು ಬಂದಿರೋದು ಆ ಭಗವಂತನೊಳಗಿಂದ ಮೊದಲನೇ ಸ್ಫೋಟ್ನಲ್ಲಿ ಮೊದಲನೇ ಸ್ಫುರಣದಲ್ಲಿ ಉಂಟಾಗಿರ್ತಕ್ಕಂಥ ಓಂಕಾರದೊಳಗಿಂದನೇ ಈ ಕೋಟ್ಯಾವಧಿ ಅನಂತ ನಾಮಗಳು ಏನಾಗ್ಯಾವ ಅಂದ್ರೆ ನಿರ್ಮಾಣ ಆಗಿವೆ ಆದ್ದರಿಂದ ಎಲ್ಲ ನಾಮ ಒಂದೇ ಯಾಕೆ ಅಂತಂದರೆ ಎಲ್ಲನೂ ಆ ಓಂಕಾರದೊಳಗಿಂದನೇ ಬಂದಿರತಕ್ಕಂಥವುಗಳಾಗಿರೋದ್ರಿಂದ ಆದರೆ ಆ ಮೊದಲನೇ ಸ್ಫುರಣ ಆದಾಗ ಆ ಸ್ಫುರಣದೊಳಗೆ ಏನೊಂದು ಶಕ್ತಿ ಇತ್ತು ಆ ಶಕ್ತಿ ಏನಾಯಿತು ಅಂತಂದರೆ ಅದು ಸಗುಣ ಭಾವ ಬಂತದ ಅದಕ್ಕೆ ಏನಾಯ್ತು ಅಂದರೆ ಅದಕ್ಕೆ ಒಂದಕ್ಕೆ ಈಶ್ವರ ಅಂತಾರೆ ಒಂದಕ್ಕೆ ಶಕ್ತಿ ಅಂತಾರೆ ಆ ಈಶ್ವರನ ಈ ವಿಶ್ವವನ್ನೆಲ್ಲ ಏನದ ಅಂದರೆ ಶಕ್ತಿಯ ಸಹಾಯದಿಂದ ಆ ವಿಶ್ವ ಏನು ಮಾಡಿದ ಈ ವಿಶ್ವವನ್ನು ನಿರ್ಮಾಣ ಮಾಡಿದ ಆದ್ದರಿಂದ ಎಲ್ಲಿವರೆಗೂ ಭಗವಂತ ತನ್ನನ್ನು ತಾನು ಮರೆಯೋದಿಲ್ಲವೋ ಅಲ್ಲಿವರೆಗೂ ವಿಶ್ವ ನಿರ್ಮಾಣ ಆಗಂಗಿಲ್ಲ ಭಗವಂತನು ತನ್ನನ್ನು ತಾನು ಮರೆತಾಗಲೇ ವಿಶ್ವದ ನಿರ್ಮಾಣದ ಒಂದು ಕಾರ್ಯ ಅನ್ನುವಂಥದ್ದು ಪ್ರಾರಂಭ ಆಗ್ತದೆ ಅನ್ನುವಂಥ ಮಾತು ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಕೇಳು ಶ್ರೀರಾಮ್ ಸಮರ್ಥ ಕೇಳಿಕತ್ತದ್ರೆ ಎರಡನೇ ಪ್ರಶ್ನೆ ಕರ್ತವ್ಯದ ಜಾಗೃತಿ ಹಾಗೂ ಭಗವಂತನ ಸ್ಮೃತಿ ಇವುಗಳನ್ನು ಸಾಧಿಸಿಕೊಂಡು ಹೋಗುವ ದೃಷ್ಟಿಯನ್ನಿಟ್ಟುಕೊಂಡು ಸದ್ಗುರುಗಳ ಆಜ್ಞಾಪಾಲನೆ ಮಾಡುವ ಉದ್ದೇಶದಿಂದ ನಿತ್ಯ ಪೂಜೆ ವಾಚನ ಪ್ರವಚನ ಶ್ರವಣ ಸತ್ಸಂಗ ಹಾಗೂ ನಿರ್ದಿಷ್ಟ ಸಂಖ್ಯೆಯ ಜಪಗಳನ್ನು ಪ್ರಾಪಂಚಿಕ ಕರ್ತವ್ಯದೊಂದಿಗೆ ಮಾಡುವುದು ಕ್ರಮೇಣವಾಗಿ ಯಾಂತ್ರಿಕವಾದಂತೆ ಅನಿಸುತ್ತಿದೆ ಇದನ್ನು ಆಧ್ಯಾತ್ಮಿಕವಾಗಿ ನಡೆಯಲು ಏನು ಉಪಾಯ ಶ್ರೀ ಮಹಾರಾಜರು ಹೇಳಿದ್ದೇನು ಅಂದರೆ ನಾವು ಮಾಡತಕ್ಕಂಥ ಯಾವುದೇ ಕ್ರಿಯೆ ಏನದನೋ ಅದು ಯಾಂತ್ರಿಕವಾಗಿರೋದಿಲ್ಲ ಯಾಕೆ ಅಂದರೆ ಯಾವುದೇ ಒಂದು ಕಾರ್ಯ ನಡೀಬೇಕಾದರೆ ಯಾವುದೇ ಒಂದು ಕರ್ಮ ಆಗಬೇಕಾದ್ರೆ ಈ ದೇಹದಿಂದ ವಾಣಿಯಿಂದ ಮನಸ್ಸಿನಿಂದ ಅಥವಾ ಒಂದು ಇಂದ್ರಿಯಗಳಿಂದ ಯಾವುದೇ ಒಂದು ಕಾರ್ಯ ನಡೀಬೇಕಾದರೆ ಮೊದಲು ಮನಸ್ಸಿನೊಳಗೆ ಅದರ ಬಗ್ಗೆ ಸಂಕಲ್ಪ ಆಗಬೇಕು ಮನಸ್ಸಿನಲ್ಲಿ ಏನು ಬರಬೇಕು ಅಂದರೆ ನಾನು ಇದನ್ನು ಮಾಡಬೇಕು ಅನ್ನುವಂಥ ಭಾವನಾ ಅಥವಾ ಸಂಕಲ್ಪ ಅಥವಾ ಒಂದು ಪ್ರಕಾರದಿಂದ ನಮಗೆ ಯೋಜನೆ ಕಲ್ಪನೆ ಇವನ್ನೆಲ್ಲ ಹಾಕ್ಕೊಳ್ಳದಲ್ಲದೆ ನಾವು ಯಾವುದೂ ಕಾರ್ಯ ಮಾಡುವುದಿಲ್ಲ ಎಷ್ಟೋ ಮಂದಿ ಅಂತಾರೆ ಏನ್ರಿ ನಾವು ಯಾಂತ್ರಿಕವಾಗಿ ದಿನ ಸದಾ ಸರ್ವದಾ ಯೋಗ ತೂಜಾ ಘಡವ ಅಂತೀವಿ ಅಂತೇಳ್ಕೊಂಡು ಅಂತಾರೇನೋ ಖರೆ ಆದರೆ ನಾವು ದೇಹದಿಂದ ಮಾಡ್ತಕ್ಕಂಥ ಯಾವ ಕಾರ್ಯನೂ ಕೇವಲ ಯಾಂತ್ರಿಕ ಆಗೋದಿಲ್ಲ ಆದರೆ ನಮ್ಮ ಕಳಕಳಿ ಏನಿದೆ ಅಂತಂದರೆ ನಾವು ಯಾವ ನಾಮಸ್ಮರಣೆಯನ್ನು ಈಗ ಮಾಡಲಿಕ್ಕೆ ಹತ್ತೀವೋ ಇದನ್ನು ನಾವು ಏನಿದೆ ಅಂದರೆ
ನಾವು ಮಾಡತಕ್ಕಂತ ಪ್ರತಿಯೊಂದು ಕ್ರಿಯಾ ಜೊತೆಗೆ ಅರ್ಥಾತ್ ಈಗ ನಾಮಸ್ಮರಣೆ ವಿಷಯ ಇರಲಿ ಖರೆ, ಆದರೆ ನಾವು ಮಾಡ್ತಕ್ಕಂಥ ಪೂಜೆ, ಆರತಿ, ಸತ್ಸಂಗ, ಸ್ವಾಧ್ಯಾಯ, ಅದೇ ರೀತಿಯಾಗಿ ಏನು ಅಂದರೆ ಜಪ, ಉಪಾಸನೆ, ಇವು ಏನೇನು ನಾವು ಕ್ರಿಯೆಗಳನ್ನು ಮಾಡ್ತೀವೋ ಈ ಎಲ್ಲ ಕ್ರಿಯೆಗಳ ಜೊತೆಗೆ ಮೆದುಳಿನ ಸಂಬಂಧ ಅನ್ನುವಂಥದ್ದು ಇದ್ದೇ ಇರ್ತದೆ, ನಮ್ಮ ಬುದ್ಧಿಯ ಸಂಬಂಧ ಅನ್ನುವಂಥದ್ದು ಇದ್ದೇ ಇರ್ತದೆ, ನಮ್ಮ ಮನಸ್ಸಿನ ಸಂಬಂಧ ಅನ್ನುವಂಥದ್ದು ಇದ್ದೇ ಇರ್ತದೆ. ಆದ್ದರಿಂದ ಯಾವ ಕ್ರಿಯಾನೂ ಏನಾಗಲಿಕ್ಕೆ ಶಕ್ಯಿಲ್ಲ, ಯಾಂತ್ರಿಕ ಆಗಲಿಕ್ಕೆ ಶಕ್ಯಿಲ್ಲ. ಆದರೆ ನಾನು ಈಗ ಈ ಅನೇಕ ಒಂದು ಶಂಕಾ ಸಮಾಧಾನಗಳಲ್ಲಿ ಒಂದು ಮಾತು ಏನು ಹೇಳಿದ್ದೀನಿ ಅಂದರೆ, ನಾಮಸ್ಮರಣೆ ನಮಗೆ ಯಾಂತ್ರಿಕ ಆಗಬೇಕಾಗಿದೆ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಈಗ ನಾವು ಮಾಡ್ತಾ ಇರೋ ನಾಮಸ್ಮರಣೆ ಏನದನೋ ಅದು ಸಂಪೂರ್ಣವಾಗಿ ನಮ್ಮ ಮೆದುಳಿನ ಸಂಬಂಧ ಆಗಿರ್ತಕ್ಕಂಥದ್ದು. ನಾವು ಈ ಜಪಕ್ಕೆ ಕೂಡಬೇಕು ಅಂತ ನಮ್ಮ ಮನಸ್ಸಿನ ಬರೋದು, ಇದರ ಅರ್ಥ ಏನು ಅಂದರೆ ನಮ್ಮ ಬುದ್ಧಿಯಿಂದ ನಾವು ನಿರ್ಣಯ ಮಾಡಿ ಜಪಕ್ಕೆ ಕೂಡ್ತೀವಿ. ನಾವು ಮರೆಯೋದು ಸಹಿತ ಬುದ್ಧಿಯ ಒಂದು ಸಂಬಂಧದಿಂದ, ಸ್ಮರಣೆ ಮಾಡೋದು ಸಹಿತ ಬುದ್ಧಿಯ ಸಂಬಂಧದಿಂದ. ಆದರೆ ಎಲ್ಲಿವರೆಗೂ ನಾವು ನಮ್ಮ ಬುದ್ಧಿಯ ಸಂಬಂಧದಿಂದ ಸ್ಮರಣೆ ಮತ್ತು ವಿಸ್ಮರಣೆ ಮಾಡ್ಕೋಕೆ ಹತ್ತೀವೋ ಅಲ್ಲಿವರೆಗೂ ನಾವು ನಾಮವನ್ನು ಅಖಂಡವಾಗಿ ತಗೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮ ಮನಸ್ಸಿನಾಗ ಬಂದಾಗ ಮಾಡ್ತೀವಿ, ಮನಸ್ಸಿನಾಗ ಬರಲಿಲ್ಲ ಅಂದರೆ ಅದು ನಾಮಸ್ಮರಣೆ ನಿಂತು ಬಿಡ್ತದೆ. ಒಂದ್ಸಲ ಗುರುದೇವರ ಆನಡೆಯವರಿಗೆ ಬೆಳಸರೆಯವರು ಭೇಟಿ ಆದಾಗ ಏನಂದರು ಅಂದರೆ, ಅರ್ಥಾತ್ ಅವ್ರಿಗೆ ಫೋನ್ ಮಾಡಿದರು, ನಾನು ನಿಮ್ಮನ್ನು ಭೇಟಿ ಆಗಬೇಕಾಗಿದೆ ಬರಲಿ ಅಂತ. ಬೆಳಸರೆಯವ್ರು ಮರೆದೋಸ್ ಹೋದರು ಅವ್ರ ಕಡೆಗೆ. ಹೋದ ಕೂಡಲೇ ಅವ್ರು ಕೊಲೆ ಹಾಕೋತಿದ್ರು. ಎದ್ದು ಬಂದು ಏನಂದರು, ಅವ್ರು ಹೇಳಿದರು, ಕೇಶವರಾವ್ ಇವತ್ತು ನಾನು ನಿಮ್ಮ ಜೊತೆಗೆ ಮಾತಾಡೋಂಗಿಲ್ಲ, ನೀವು ನಾಳೆ ಬರ್ರಿ ಅಂತ. ಅವಾಗ ಆಶ್ಚರ್ಯ ಆಯಿತು. ಅವ್ರು ಮತ್ತೆ ತಿರುಗಿ ಮನೆಗೆ ಹೋದರು. ಮರೆದೋಸ್ ಮತ್ತೆ ಬಂದರು ಪುಣೆದಲ್ಲಿ. ಬಂದ ಕೂಡಲೇ ಮತ್ತೆ ಅವ್ರು ಏನಂದರು, ನಾನು ನಿನ್ನೆ ಯಾಕೆ ಮಾತಾಡಲಿಲ್ಲ ಅಂದರೆ, ನಿನ್ನೆ ನಾನು ನಿಮ್ಮ ಜೊತೆಗೆ ಮಾತಾಡುವಾಗ ನನ್ನಲ್ಲಿ ನನ್ನ ಅರ್ಥಾತ್ ಏನು ಅಂದರೆ, ನನ್ನ ಮುಖದಲ್ಲಿ ಅಂದರೆ ನನ್ನ ಮನಸ್ಸಿನಲ್ಲಿ ನಾಮ ನಡೀತದೆ ಅನ್ನುವಂಥದ್ದು ಖಾತ್ರಿ ಇದ್ದಿದ್ದಿಲ್ಲ ನನಗೆ. ಆದ್ದರಿಂದ ನಾನು ನಿಮ್ಮ ಜೊತೆಗೆ ನಿನ್ನೆ ಮಾತಾಡಲಿಲ್ಲ. ಇವತ್ತು ನನಗೆ ಖಾತ್ರಿ ಅದ ನಿಮ್ಮ ಜೊತೆಗೆ ಮಾತಾಡುವ ಹೊತ್ತಿನಾಗೂ ನಾಮ ನಡೀತದೆ ಅನ್ನುವಂಥದ್ದು, ಆದ್ದರಿಂದ ನಾನು ನಿಮ್ಮ ಜೊತೆಗೆ ಮಾತಾಡ್ಲಿಕ್ಕತ್ತೀನಿ ಅಂತಂದು. ತಾತ್ಪರ್ಯ ಏನು ಅಂದರೆ, ನಾಮ ನಡೆಯೋದು ಬಿಡೋದು ಅನ್ನೋದು ನಮ್ಮ ನಿಯಂತ್ರಣ ಮೀರಿ ನಡೀಲಿಕ್ಕತ್ತಿವು ಅಂದಾಗನೇ ನಿಜವಾದ ಅರ್ಥದಲ್ಲಿ ನಡೀಲಿಕ್ಕೆ ಹತ್ತಂಗೆ. ಆಮೇಲೆ ಇನ್ನೊಂದು ಸಂದರ್ಭ ಹೇಳಬೇಕು ಅಂದರೆ, ಒಂದ್ಸಲ ಸಂಕೇಶ್ವರ ಶಂಕರಾಚಾರ್ಯರು ಬೆಲಸದ ಇವ್ರಿಗೆ ಅರ್ಥಾತ್ ಏನು ಗುರುದೇವರ ಅಂಗಡಿಯವರಿಗೆ ನಿಮ್ಮನ್ನು ಭೇಟಿ ಆಗಬೇಕಾಗಿದೆ ಬರ್ರಿ ಮಠಕ್ಕೆ ಅಂದರು. ಹೋದರು ಪುಣೆದಲ್ಲೇ. ಹೋದ ಕೂಡಲೇ ಅವ್ರು ಭೇಟಿ ಆಯಿತು, ಭಾಳ ತನಕ ಮಾತಾಡಿದರು. ಆಮೇಲೆ ಇವರು ಬರೋ ಮುಂದೆ ಅವ್ರು ಏನು ನಿಮ್ಮ ಜೊತೆಗೆ ಮಾತಾಡಿದ್ರು ನನಗೆ ಭಾಳ ಸೇರ್ತು, ಭಾಳ ನನಗೆ ಸಂತೋಷ ಆಯಿತು, ನಮ್ಮ ನೀವು ಇನ್ನೊಮ್ಮೆ ನಮ್ಮ ಕಡೆಗೆ ಬರ್ರಿ ಅಂದ. ಆವಾಗ ಅವ್ರು ಏನಂದರು, ನಂದು ಮೊದಲಿನ ಪರಿಸ್ಥಿತಿ ಹೆಂಗಿತ್ತು ಅಂದರೆ, ನನಗೆ ಯಾವಾಗ ಬೇಕಾದಾಗ ನಾನು ನಾಮವನ್ನು ಬಿಟ್ಟು ನಾನು ಎಲ್ಲಿಯಾದರೂ ಹೋಗಬಹುದಾಗಿತ್ತು. ಆದರೆ ಇತ್ತಿತ್ತಲಾಗಿ ನನ್ನ ಪರಿಸ್ಥಿತಿ ಹೆಂಗದೆ ಅಂದರೆ, ನಾಮ ಬಿಟ್ಟಾಗ ನಾ ಹೋಗಬೇಕಾಗ್ತದೆ. ಅಂದರೆ ಅರ್ಥ ಏನು ಅಂದರೆ, ನಾಮ ಏನದನು ಮುಂಚೆ ನನ್ನ ಕಂಟ್ರೋಲ್ನಾಗಿತ್ತು, ಈಗ ನಾನು ನಾಮದ ಕಂಟ್ರೋಲ್ನಾಗಿದ್ದೀನಿ ಅಂತ ಅನ್ನೋದ್ರ ಅರ್ಥ ಏನು ಅಂದರೆ, ನಾನು ಮೊನ್ನೆ ನಮ್ಮ ದಫ್ತರ ಡಾಕ್ಟರ್ ಜೊತೆಗೆ ಮತ್ತು ದೇಶಪಾಂಡೆ ಡಾಕ್ಟರ್ ಜೊತೆ ಮಾತಾಡುವಾಗೂ ಹೇಳಿದೆ, ನಾಮಕ್ಕೆ ಎಲ್ಲಿವರೆಗೂ ನಮಗೆ ಬುದ್ಧಿಯ ಸಂಬಂಧದನೋ ಅಲ್ಲಿವರೆಗೂ ನಾಮೇನದನೋ ಇನ್ನೂ ನಮಗೆ ಅಖಂಡವಾಗಿ ನಡೀತು ಅನ್ನುವಂಥದ್ದು ಇರುವುದಿಲ್ಲ. ನಮ್ಮ ಬುದ್ಧಿಯ ಸಂಬಂಧವನ್ನು ಮೀರಿ ನಾಮ ಮುಂದೆ ಹೋತು ಅಂದರೆ ಆವಾಗ ಏನಾಗ್ತದೆ, ಯಾವ ರೀತಿಯ ಉದಾಹರಣೆ ಹೇಳ್ತೀನಿ. ಈಗ ನಮ್ಮದು ಹಾರ್ಟ್ ಬೀಟಿಂಗ್ ಅದ, ಬ್ಲಡ್ ಸರ್ಕ್ಯುಲೇಷನ್ ಅದ, ಡೈಜೆಸ್ಟಿಂಗ್ ಸಿಸ್ಟಮ್ ಅದ, ಬ್ರೀದಿಂಗ್ ಸಿಸ್ಟಮ್ ಅದ, ಇವಕ್ಕೆ ಯಾವಕ್ಕೂ ಏನಿಲ್ಲ ಅಂದರೆ ಬುದ್ಧಿಯ ಸಂಬಂಧ ಇಲ್ಲ, ಮೆದುಳಿನ ಸಂಬಂಧ ಇಲ್ಲ. ಇವು ಮೆದುಳಿನ ಸಂಬಂಧ ಇದ್ದು ಅಂತಂದರೆ, ಇವು ನಾವು ನೆನಪು ಮಾಡಿಕೊಂಡಾಗ ಶುರು ಆಗಬೇಕು, ಮರ್ತೀವಿ ಅಂದರೆ ನಿಂದರಬೇಕಾಗಿತ್ತು. ಇವು ಏನವ ಅಂದ್ರೆ ಅವ್ರದ್ದೊಂದು ಸ್ವತಂತ್ರ ಫಂಕ್ಷನ್ ಅವ. ಅವು ದೇಹದೊಳಗೆ 24 ತಾಸು ನಡೀತಿರ್ತಾವೆ, ಅವ್ರಿಗೆ ಬುದ್ಧಿ ಸಂಬಂಧ ಬೇಕಾಗೋದಿಲ್ಲ. ಹೆಂಗೋ ಹಂಗೆ ಏನದ ಅಂದರೆ, ನಾಮ 24 ತಾಸು ನಡಿಬೇಕು ಅಂದರೆ ಅದು ಯಾಂತ್ರಿಕನೇ ಆಗಬೇಕು. ಈ ಹೆಂಗೆ ನಮ್ಮ ಹಾರ್ಟು ಬೀಟಿಂಗ್ ಯಾಂತ್ರಿಕ ಅದನೋ, ಅದೇ ರೀತಿಯಾಗಿ ಬ್ರೀದಿಂಗ್ ಸಿಸ್ಟಮ್ ಯಾಂತ್ರಿಕ ಅದನೋ, ಡೈಜೆಸ್ಟಿಂಗ್ ಸಿಸ್ಟಮ್ ಯಾಂತ್ರಿಕ ಅದನೋ, ಹಂಗೆ ನಾಮಸ್ಮರಣೆ ಯಾಂತ್ರಿಕ ಆಗೋದು ಭಾಗ್ಯದ ಲಕ್ಷಣ ಅದ. ಆದ್ದರಿಂದ ನಾವು ಮಾಡ್ತಕ್ಕಂಥ ಯಾವುದೇ ಕ್ರಿಯೆ ಏನದನು ಯಾಂತ್ರಿಕವಾಗಿ ಇರುವುದಿಲ್ಲ. ಆದರೆ ಮತ್ತೆ ಯಾಕೆ ಹಿಂಗಾಗ್ತದೆ ಅಂದರೆ, ನಾವು ನಾಮಸ್ಮರಣೆ ಹಂಗಾದ್ರೆ ಹೆಂಗೆ ಯಾಂತ್ರಿಕತೆಯನ್ನು ದಾಟಿ ಹೋಗ್ತದೆ, ಯಾಂತ್ರಿಕ ಆಗ್ತದೆ ನಾಮಸ್ಮರಣೆ ಅಂದರೆ, ನಾವು ನಾಲಿಗೆ ಎಷ್ಟು ರೂಢಿ ಮಾಡಿಸ್ಬೇಕು ಅಂದರೆ, ನಾಲಿಗೆ ರೂಢಿ ಮಾಡಿಸಿ 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 ನಾಲಿಗೆ ಹೆಂಗೆ ರೂಢಿ ಆಗಬೇಕು, ನಮ್ಮ ಲಕ್ಷ ಇಲ್ಲದೆ ಇದ್ದರೂ ನಡೆಯುವ ಹಂಗೆ ರೂಢಿ ಆಯಿತು ಅಂದರೆ, ಆ ವೈಖರಿ ವಾಣಿಯಿಂದ ನಾಮ ಏನದನು ಮಧ್ಯಮ ವಾಣಿ ಒಳಗೆ ಇಳ್ದಂಗೆ ಅದಕ್ಕೆ ಮೆದುಳಿನ ಸಂಬಂಧ ತಪ್ಪಿ ಬಿಡ್ತದೆ. ತಪ್ಪಿದ ಕೂಡಲೇ ಅಖಂಡ ನಡ್ಲಿಕ್ಕೆ ಹತ್ತದ. ಅದಕ್ಕೆ ನಾವು ಅಜಪ ಅಜಪ ಅಂತೀವಿ, ಅದಕ್ಕೆ ನಾವು ಅನಾಹತ ನಾದ ಅಂತೀವಿ, ಅದು ಪಶ್ಯಂತಿ ವಾಣಿಯೊಳಗೆ ಹೋಯಿತು ಅಂದರೆ, ಆ ರೀತಿ ನಾಮ ನಡೀಬೇಕಾಗಿದೆ. ನಾವು ಮಾಡತಕ್ಕಂಥ ಉಪಾಸನೆಯಲ್ಲಿ ಮತ್ತು ಮುಖ್ಯವಾಗಿ ಏನಾಗಬೇಕಾಗಿದೆ, ನಾವು ಅದರೊಳಗೆ ಭಾವ ತುಂಬ ಮಾಡಬೇಕು. ನಮಗೀಗೇನಾದ ಉಪಾಸನ ಕೂಡಬೇಕಾಗಿದೆ,
ನಾವು ಎರಡೆರಡು ತಾಸು ಮೊದಲಿನಿಂದಲೇ ವಿಚಾರ ಮಾಡಬೇಕು ಮನಸ್ಸಿನಾಗ ಈಗ ನಾನು ಅಗ್ದಿ ಉತ್ತಮವಾಗಿ ಉಪಾಸನೆ ಮಾಡಬೇಕು ಈಗ ನಾನು ಚಂದಂಗೆ ಉಪಾಸನೆ ಮಾಡಬೇಕು ಈಗ ನಾನು ಮನಸ್ಸು ಒಟ್ಟು ಉಪಾಸನೆ ಮಾಡಬೇಕು ಈಗ ಅಗ್ದಿ ಲಕ್ಷ ಒಟ್ಟು ಉಪಾಸನೆ ಮಾಡಬೇಕು ಅಗ್ದಿ ಪ್ರೇಮದಿಂದ ಉಪಾಸನೆ ಮಾಡಬೇಕು ಹಿಂಗದ್ರೆ ನಾವು ಭಾವ ತುಂಬಿ ತುಂಬಿ ಭಾವ ತುಂಬಿ ತುಂಬಿ ನಾವು ಉಪಾಸನೆ ಜಪ ನಾಮಸ್ಮರಣೆ ಭಜನೆ ಸತ್ಸಂಗ ಸ್ವಾಧ್ಯಾಯಗಳನ್ನು ಮಾಡಿದ್ರೆ ಈಗ ನಾವು ದಿನ ಇಲ್ಲಿ ಏನು ಮಾಡ್ತೀವಿ ಅಂದ್ರೆ 10ರಿಂದ 12ರ ತನಕ ಸ್ವಾಧ್ಯಾಯ ಮಾಡ್ತೀವಿ ನಾವು ಹೋಗಬೇಕಾದ್ರೆ ನಾನು ಮನಸ್ಸಿನ ತಯಾರಿ ಹಿಂಗ್ ಮಾಡ್ಕೊಂಡು ಹೋಗಿರ್ತಿಲ್ಲ ಇವತ್ತು ನಾನು ಬಹಳ ಚಂದಂಗ ಓದಬೇಕು ಬಹಳ ಅಗ್ದಿ ಮನಸ್ಸು ಒಟ್ಟು ಓದಬೇಕು ಅಗ್ದಿ ಪ್ರೇಮದಿಂದ ಓದಬೇಕು ಹಿಂಗ ನಾವು ಮುಂಚೆ ಏನು ತಯಾರು ಮಾಡ್ಕೊ ಬ್ಯಾಕ್ ಗ್ರೌಂಡ್ ತಯಾರು ಮಾಡ್ಕೋಬೇಕು ಆದ್ರಿಂದ ಮಹಾರಾಜರು ನಾಮಕ್ಕೆ ತನ್ನದೇ ಆದ ರುಚಿ ಇರುವುದಿಲ್ಲ ನಾವು ಅದರಲ್ಲಿ ರುಚಿ ಹಾಗೂ ಅಭಿರುಚಿಗಳನ್ನು ಹಾಕಿ ತೆಗೆದುಕೊಳ್ಳಬೇಕು ಜಪ ಕೂಡಬೇಕಾಗಿದೆ ಅದಕ್ಕಿಂತ ಮುಂಚೆ ನಾವು ತಯಾರಿ ಮಾಡ್ಕೋಬೇಕು ನಾನು ಈ ಒಂದು ತಾಸು ಜಪ ಹಿಂಗೆ ಮಾಡಬೇಕಲ್ಲ ನನಗೆ ಅನಿಸಿರ್ಬೇಕು ನನ್ನ ಹೊಟ್ಟೆ ತುಂಬಿದಂಗೆ ನನಗೆ ಅನಿಸಿರ್ಬೇಕು ಅನ್ನೋ ಹಂಗೆ ನಾನು ಜಪ ಮಾಡಬೇಕು ಅನ್ನೋದನ್ನು ನಾವು ಪೂರ್ವ ಸಿದ್ಧತೆ ಮಾಡಿಕೊಂಡೇ ಜಪ ಕೂಡಬೇಕು ಅರ್ಥಾತ್ ಏನು ಆತ ಟೈಮು ಹತ್ತು ಹೊಡಿತು ಇನ್ನು ಕೂಡಬೇಕು ನಾವು ಅಂತ ಅನ್ನೋ ಹಂಗೆ ಮಾಡಿದ್ದೀವಿ ಅಂದರೆ ಮುಂಚೆ ಒಳ್ಳಾಗಿರ್ತದೆ ಅದರ ಸ್ವಲ್ಪ ಉದಾಸೀನ ತೋರಿಸಿದ್ವಿ ಅಂದ್ರೆ ಮಾಡಿ ಮುಗಿಸ್ಬಿಡಪ್ಪ ಅನ್ನೋ ಹಂಗೆ ಭಾವ ಬರ್ತದೆ ಆದ್ದರಿಂದ ಹಂಗೆ ಬರದೇ ಇರೋ ಹಂಗೆ ನಾವು ದಿವಸಕ್ಕೆ ದಿವಸಕ್ಕೆ ನಮ್ಮ ನಾಮಸ್ಮರಣೆ ಏನಾಗಬಾರ್ದು ಅಂದ್ರೆ ತಂಗಳಾಗಬಾರ್ದು ಅದೇನು ಹಂಗೆ ಹಳಿಸಿದಂಗೆ ಆಗಬಾರ್ದು ನಮ್ಮ ನಾಮಸ್ಮರಣೆ ಹೊಚ್ಚ ಹೊಸದು ನಾಳೆ ಬೆಳಿಗ್ಗೆ ನಾನು ಕೂಡಬೇಕಾದ್ರೆ ಜಪಕ್ಕೆ ಹಿಂಗೆ ಅಷ್ಟು ಉತ್ಸಾಹದಲ್ಲೇ ಕೂಡ್ತಿಲ್ಲ ಮಸ್ತ್ ನಾಮಸ್ಮರಣೆ ಮಾಡಿ ಹೇಳ್ತೀನಿ ಅಂತ ಅನಿಸ್ಬೇಕು ಯಾವುದಾದ್ರೂ ಒಂದು ಪದಾರ್ಥ ನಾವು ಭಾಳ ಸೇರ್ತಿತ್ತು ಅಂದರೆ ಅದನ್ನ ತುಂಬ ಊಟ ಮಾಡಿದ್ವಿ ಅಂದ್ರೆ ವಾಹ್ ಮಸ್ತ್ ಆತು ನೋಡಿ ಇವತ್ತು ಊಟ ಅಂತ ಹೆಂಗೆ ಅಂತೀವೋ ಹಂಗೆ ಒಂದು ತಾಸು ನಾವು ಜಪ ಮಾಡಿ ಎದ್ದುಕೊಳ್ಳಿ ನಮಗೆ ಅನಿಸ್ಬೇಕು ವಾಹ್ ಮಸ್ತ್ ಆತು ನೋಡಿ ಇವತ್ತು ಜಪ ಅಂತ ತಿಳ್ಕೊಂಡು ಹಿಂಗೆ ನಾವು ದಿವಸಕ್ಕೆ ದಿವಸಕ್ಕೆ ಅದರ ವಿಷಯದಲ್ಲಿ ಭಾಳಷ್ಟು ಉತ್ಸಾಹವನ್ನು ಉತ್ಸಾಹದಿಂದ ಅದನ್ನು ತೊಡಗಿದ್ದೀವಿ ಅಂದರೆ ತಾನಾಗೇ ಅದು ಯಾಂತ್ರಿಕತೆ ಅನ್ನುವಂಥದ್ದು ಆಗಂಗಿಲ್ಲ ಆಗಲಿಕ್ಕೆ ಶಕ್ತಿನೇ ಇಲ್ಲ ಮಾನಸಶಾಸ್ತ್ರಕ್ಕೆ ಅನುಸಾರವಾಗಿ ದೇಹದಿಂದ ಆಗ್ತಕ್ಕಂಥ ಯಾವ ಕ್ರಿಯೆಗಳು ಯಾಂತ್ರಿಕ ಆಗೋದಿಲ್ಲ ನಾವು ಸುಮ್ಮನೆ ಅದು ಯಾಂತ್ರಿಕತೆಯ ಭಾವ ತಂದುಕೊಂಡು ನಾವು ಉದಾಸೀನ ಆಗೋಕ್ಕಿಂತಲೂ ಅಥವಾ ಅದರ ಬಗ್ಗೆ ನಿರ್ವಿಣ್ಣ ಆಗೋಕ್ಕಿಂತಲೂ ನರ್ವಸ್ ಆಗೋಕ್ಕಿಂತಲೂ ದಿವಸಕ್ಕೆ ದಿವಸಕ್ಕೆ ಸಂಜೆನಾಗ ಮಾಡೋ ಜಪದ ತಯಾರಿ ಹೆಂಗೆ ಈಗ ಇವತ್ತು ಮುಂಜಾನೆ 10 ಗಂಟೆಗೆ ಏನು ಹಿಡಿತು ಗ್ರಹಣ ಹಿಡಿತು ನಿನ್ನ ರಾತ್ರಿ 10ರಿಂದಲೇ ಹೆಂಗೆ ವೇದ ಹಿಡಿದದನು ಹಂಗೆ ನಮಗೆ ನಾಳೆ ಮಾಡಬೇಕಾಗಿರೋ ಜಪದ ಇವತ್ತು ವೇದ ಹಿಡಿಬೇಕು ನಾಳೆ ನಾನು ಜಪ ಭಾಳ ಚೆನ್ನಾಗಿ ಮಾಡ್ಬೇಕಾಯ್ತು ನಾಳೆ ನಾನು ಯಾರಿಗೂ ಯಾರಿಂದಲೂ ಡಿಸ್ಟರ್ಬ್ ಮಾಡ್ಕೊಳ್ಳೋಂಗಿಲ್ಲ ನಾಳೆ ಎಲ್ಲಿ ಯಾರು ಕರೆದ್ರು ಹೊರಗೆ ಹೋಗಂಗಿಲ್ಲ ನಾಳೆ ನಾನು ಅಗ್ದಿ ಮಸ್ತ್ ಜಪ ಮಾಡ್ತೀನಿ ಅನ್ನುವಂಥ ಉತ್ಸಾಹದಿಂದ ನಾವು ಮಾಡಿದರೆ ನಮ್ಮ ಜಪ ಚಲೋ ಆಗ್ತದೆ ಯಾಂತ್ರಿಕನೂ ಅನಿಸೋದಿಲ್ಲ ಮನಸ್ಸಿಗೂ ಸಮಾಧಾನ ಆಗ್ತದೆ ಮತ್ತು ಅತ್ಯಂತ ಉತ್ಸಾಹದಿಂದ ಜಪ ಮಾಡಲಿಕ್ಕೆ ಶಕ್ತಿ ಆಗ್ತದೆ ಶ್ರೀರಾಮ ಸಮರ್ಥ ಇನ್ನು ಮುಂದಿನ ಪ್ರಶ್ನೆ ಅವರದೇ 3ನೇ ಪ್ರಶ್ನೆ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ತಮ್ಮ ಕಾರ್ಯದ ಕೇಂದ್ರ ಸ್ಥಳವಾದ ಬೆಳದಡಿ ಹಾಗೂ ತಮ್ಮ ತಪೋಭೂಮಿಯಾದ ವೆಂಕಟಾಪುರಗಳಲ್ಲಿ ನಾಮಯಜ್ಞವನ್ನು ಮಾಡಲಿಲ್ಲ ಆದರೆ ನರಪುರ ರಥಪುರ ವೇಣುಪುರ ಅಂದರೆ ಗದಗ ನರಗುಂದ ಹಾಗೂ ಕುದರಳ್ಳಿಗಳಲ್ಲಿ ಮಾಡಿದರು ಇದಕ್ಕೇನಾದರೂ ಬಲವತ್ತರವಾದ ಕಾರಣವಿದೆಯೇ ಅಂತ ಬಲವತ್ತರವಾದ ಕಾರಣ ಇಲ್ಲ ಆದ್ರೆ ಪ್ರಸಂಗನ ಹಂಗೆ ಬಂತದ ಏನು ಅಂದ್ರೆ ನಾವು ಓದ್ ತೋರಿಸ್ತೀನಿ ನೋಡಿ ಇಲ್ಲಿ ಬ್ರಹ್ಮಾನಂದ ಮಹಾರಾಜರು 1899 ಇಸ್ವಿಯವರೆಗೂ ಬೆಳದಡಿಯಲ್ಲಿದ್ದರು ಆವರೆಗೂ ಜಪಯಜ್ಞಾದಿಗಳನ್ನು ಜಪಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಈ 13 ಕೋಟಿ ಸಂಕಲ್ಪದ ಯಾವುದೂ ಅವ್ರ ಮನಸ್ಸಿನಲ್ಲಿ ಸಂಕಲ್ಪ ಇದ್ದಿದ್ದಿಲ್ಲ ಆಮೇಲೆ ಅವರು 1899 ಇಸ್ವಿಯಲ್ಲಿ ಮಹಾರಾಜರವ್ರನ್ನ ಗೋಂದಾವಲೆಗೆ ಕರೆಸ್ಕೊಂಡ್ರು ಗೋಂದಾವಲೆಗೆ ಹೋದರು ಗೋಂದಾವಲೆಯಿಂದ ಅವರು ಭಾಳ ದಿವಸದ ಮೇಲೆ ಅಂದರೆ 1900 ಇಸ್ವಿಯಲ್ಲಿ 1901 ಅವರು ಅಲ್ಲಿಂದ ಏನು ಮಾಡಿದ್ರು ಹರ್ದಾಕ್ ಹೋಗಿದ್ರು ಹರ್ದಾದಲ್ಲಿ ಸ್ವಲ್ಪ ದಿವಸ ಇದ್ದು ಅಲ್ಲಿಂದ ನರಗುಂದಕ್ಕೆ ಬಂದರು ನೇರವಾಗಿ ಯಾವಗಲ್ಲಿಗೆ ಬಂದರು ಯಾವಗಲ್ಲಿಂದ ನರಗುಂದಕ್ಕೆ ಬಂದರು ನರಗುಂದಕ್ಕೆ ಬಂದಾಗ ನರಗುಂದಲ್ಲಿನೂ ಸಾಕಷ್ಟು ಮಂದಿ ಮಹಾರಾಜರ ಅರ್ಥಾತ್ ಏನೋ ಬ್ರಹ್ಮಾನಂದ ಮಹಾರಾಜರ ಶಿಷ್ಯರಿದ್ದರು ಅವರೆಲ್ಲರೂ ಒಂದು ದಿವಸ ಅಲ್ಲಿ ಊಟಕ್ಕೆ ಕೂತಾಗ ಮಧ್ಯಾಹ್ನ ಭೋಜನಕ್ಕೆ ಕುಳಿತಾಗೆ ಶ್ರೀ ಗುರುಗಳು ಅಲ್ಲಿಗೆ ಎಲ್ಲ ಭಾವಿಕರನ್ನು ಕುರಿತು ಸಹಜ ಮಾತಿನಲ್ಲಿ 13 ಕೋಟಿ ಜಪ ಶುರು ಮಾಡಬೇಕಂತ ಮಾಡೀರಿ ನೀವೆಲ್ಲರೂ ಜಪ ಮಾಡಲಿಕ್ಕೆ ಬೆಳದಡಿಗೆ ಬರ್ತೀರೋ ಇಲ್ಲೋ ಎಂದು ಅಂದರು ಅಂದರೆ ಮೊದಲೇದಾಗಿ ಅವರಿಗೆ ಬೆಳದಡಿಯಲ್ಲಿ ಮಾಡಬೇಕನ್ನೋದೇ ವಿಚಾರ ಇತ್ತು ಆವಾಗ ಅವರು ಸಹಜವಾಗಿ ನರಗುಂದದ ಮಂದಿನ ಕೇಳಿದ ಕೂಡಲೇ ಅದನ್ನು ಕೇಳಿ ಅಲ್ಲಿದ್ದ ಸಕಲರು ದೇವರು 4-6 ತಿಂಗಳವರೆಗೆ ಹೊಲ ಮನೆಗಳನ್ನು ಬಿಟ್ಟು ನಾವು ಬರುವುದು ಹೆಂಗ್ರಿ ಇದೇ ಊರಾಗ ಮಾಡಿದರೆ ನೆಟ್ಟಗಾಗ್ತದೆ ನಾವೆಲ್ಲರೂ ನಿಮ್ಮ ಅಪ್ಪಣೆ ಪ್ರಕಾರ ನಡಲಿಕ್ಕೆ ಸಿದ್ಧರಿದ್ದೀವಿ ಎಂದು ಅರ್ಥಾತ್ ಏನು ಅಂದರೆ ವಿಜ್ಞಾಪಿಸಿಕೊಂಡರು ಅರ್ಥಾತ್ ನರಗುಂದವರ ಆಗ್ರಹಕ್ಕನುಸಾರವಾಗಿ ಆಮೇಲೆ ಮುಖ್ಯವಾಗಿ ಏನು ಅಂದರೆ ಮುಖ್ಯವಾಗಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮಗಳನ್ನು 5-6 ತಿಂಗಳುಗಟ್ಟಲೆ 100 ಮಂದಿನ ಇಟ್ಕೊಂಡು ಕೂಡಬೇಕು ಅಂದರೆ
ಮೊದಲನೆಯದಾಗಿ ನೀರಿನ ಅನುಕೂಲತೆ ಬೇಕು ಆ ಅನುಕೂಲತೆ ಅನ್ನುವಂತದ್ದು ಬೆಳಧಡಿಯಲ್ಲಿ ಅಷ್ಟೊಂದು ಇರಲಿಲ್ಲ ಆ ಅನುಕೂಲತೆ ಎಲ್ಲಿ ಸಹಜವಾಗಿ ಪ್ರಾಪ್ತಿ ಇತ್ತು ಅಲ್ಲಿ ಮಾಡಬೇಕು ಅನ್ನೋದು ಅವರದೊಂದು ವಿಚಾರ ಇತ್ತು ಆದರೆ ಅವರಿಗೆ ಆ ತೀರಾಕೋಟಿ ಜಪ ಮಾಡಬೇಕು ಅನ್ನುವಂತ ವಿಚಾರ ಬಂದಾಗ ಅವರಿಗೆ ಏನಾಯಿತು ಅಂದ್ರೆ ಮೊದಲೇ ಮುಖ್ಯವಾಗಿ ನೀರಿನ ಒಂದು ವಿಶಾಲವಾದ ನೀರಿನ ಒಂದು ಏನು ಅನುಕೂಲ ಬೇಕು ಅಂದಾಗ ನರಗುಂದದಲ್ಲಿ ಸ್ವಾಭಾವಿಕವಾಗಿ ಒಂದು ದೊಡ್ಡದೊಂದು ಕೆರೆ ಇತ್ತು ಆ ಕೆರೆ ನೋಡಿದ ಕೂಡಲೇ ಬ್ರಹ್ಮಾನಂದ ಮಹಾರಾಜರಿಗೆ ಅನಿಸ್ತು ಇಲ್ಲಿ ಸಾವಿರಾರು ಮಂದಿ ಸೇರಿದ್ರು ಏನು ನೀರಿನ ತೊಂದರೆ ಆಗಂಗಿಲ್ಲ ಎಲ್ಲರಿಗೂ ಸ್ನಾನಕ್ಕೆ ಅದು ಎಲ್ಲಕ್ಕೂ ಅನುಕೂಲ ಆಗ್ತದೆ ಹಂಗಾದ್ರೆ ಇಲ್ಲಿ ಮಾಡಿದ್ರೆ ಆಯ್ತು ಅಂತ ಮನಸ್ಸಿನಾಗ ಬಂದು ಅವ್ರು ಏನು ಮಾಡಿದ್ರು ಅಂದರೆ ಅವ್ರಿಗೆ ಮುಖ್ಯವಾಗಿ ಏನು ಅಂದರೆ ಈ ರಾಮನಾಮ ಜಪ ಮಾಡ್ತೀವಿ ಅಂದರೆ ಸ್ವಾಭಾವಿಕವಾಗಿ ನಮಗೇನಿಸ್ತದೆ ರಾಮನ ಒಂದು ಕೂತ ಮಾಡಬೇಕು ಅನ್ನಿಸ್ತದೆ ಹಾಗೇನೂ ಇರಂಗಿಲ್ಲ ಇಲ್ಲಿ ಹೆಬ್ಬಳ್ಳಿಯೊಳಗೂ ನಮ್ಮನ್ನು ಸಾಕಷ್ಟು ಮಂದಿ ಕೇಳಿದ್ರು ಅಲ್ಲರಿ ನೀವು ಇಲ್ಲಿ ಮುಖ್ಯವಾಗಿ ಮಹಾರಾಜರು ರಾಮದೇವರು ಅನ್ನೋರು ನೀವು ಗಣಪತಿ ಗುಡಿ ಯಾಕೆ ಕಟ್ಟಿದ್ರಿ ಅರ್ಥಾತ್ ಚಂದ್ರ ಪರಮೇಶ್ವರ ಗುಡಿ ಯಾಕೆ ಚಿದಂಬರೇಶ್ವರ ಗುಡಿ ಯಾಕೆ ಅಂತೆಲ್ಲ ಕೇಳಿದರು ನಾವು ಹೇಳಿದ್ವಿ ಯಾವ ಗುಡಿ ಒಳಗೆ ಕೂತ್ಕೊಂಡು ನಾಮಸ್ಮರಣೆ ಮಾಡಿದ್ರು ರಾಮ ನಾಮಸ್ಮರಣೆ ಮಾಡಿದ್ರು ಆ ದೇವರೇನು ಸಿಟ್ಟಿಗೇಳೋದಿಲ್ಲ ಅವನಿಗೆ ಸಂತೋಷನ ಆಗ್ತದೆ ಅರ್ಥಾತ್ ಯಾವ ಗುಡಿಯೊಳಗೆ ಕೂತ್ಕೊಂಡು ರಾಮನಾಮಸ್ಮರಣೆ ಮಾಡಿದ್ರು ಸಂತೋಷ ಆಗ್ತದೆ ಆದ್ದರಿಂದ ದೇವರು ಯಾರು ಏನದು ಯಾವ ಜಪ ಮಾಡಲಿಕ್ಕೆ ಹತ್ತಿ ಆ ಜಪ ಇಲ್ಲ್ಯಾಕೆ ಮಾಡಲಿಕ್ಕೆ ಹತ್ತಿ ನನ್ನ ಜಪ ಮಾಡುವಂತೆ ಯಾರು ಏನು ಅನ್ನೋದಿಲ್ಲ ಅನ್ನುವಂಥ ಭಾವ ಬ್ರಹ್ಮಾನಂದ ಮಹಾರಾಜರಿಗೂ ಇತ್ತು ಆದ್ದರಿಂದ ಮೊದಲನೇದಾಗಿ ಅವ್ರಿಗೇನು ಅಂದರೆ ಅಲ್ಲಿ ನರಗುಂದಲ್ಲಿ ನೀರಿನ ಅನುಕೂಲತೆ ಅದ ಅಂತ ಅನ್ನಿಸ್ತು ಆದ್ದರಿಂದ ಅಲ್ಲಿ ಜನರು ಸಹಜವಾಗಿ ಕೇಳಿದುಕೊಳ್ಳಿ ಅವ್ರು ಏನಂದರು ಬೆಳದಡಿಗೆ ಬರ್ರಿ ಅಂತ ಮುಂಚೆ ಅಂದರು ಆಮೇಲೆ ಅವರಂದರು ಇಲ್ಲರಿ ನಮಗೆ ಬೆಳದಡಿಗೆ ಬರಲಿಕ್ಕೆ ಆಗಂಗಿಲ್ಲ ನಾವು ಹೊಲ ಮನೆ ಮಾಡಿಕೊಂಡಿರೋರು ಎಲ್ಲರೂ ಗೌಡರು ಪಾಟೀಲರು ಅಲ್ಲೆಲ್ಲ ಮಂದಿ ಅವರು ನೀವು ಇಲ್ಲೇ ಮಾಡಿರಿ ಬೇಕಾದ್ರೆ ನಾವೇನದು ಎಷ್ಟು ಬೇಕೋ ಅಷ್ಟು ಎಲ್ಲ ರೀತಿಯಿಂದಲೂ ಉತ್ಸಾಹದಿಂದ ಮಾಡ್ತೀವಿ ಅಂದ್ಕೂಡಲೇ ನರಗುಂದದ್ದು ಮಾಡಿದರು ಆಯಿತು ಅಂತ ಮಹಾರಾಜರಿಗೆ ಪತ್ರ ಬರೆದರು ಮಹಾರಾಜರು ಅರ್ಥಾತ್ ಏನು ಅಂದರೆ ಸರ್ವಜ್ಞರವರು ಅವ್ರು ಹೇಳಿದರು ಅಡ್ಡಿ ಇಲ್ಲ ನೀವು ಮಾಡಿರಿ ನಮಗೆ ಭಾಳ ಸಂತೋಷದ ಅಂದರು ಆ ಪ್ರಕಾರ ನರಗುಂದಲ್ಲಿ ಆಯಿತು ಇನ್ನು ಎರಡನೇದು ಏನು ಅಂದರೆ ಬಿದರಳ್ಳಿ ಬಿದರಳ್ಳಿ ಒಳಗೆ ಮಾಡಿದಾಗಂತೂ ಅಲ್ಲಿ ಏನಾಯಿತು ಒಂದು ತುಂಗಭದ್ರಾ ನದಿ ದಂಡಿ ಮೇಲೆ ಮಾಡೋದು ಅಂತಂದಾಗ ಅಗದಿ ಉತ್ಸಾಹ ಅನ್ನಿಸ್ತು ಬ್ರಹ್ಮಾನಂದ ಮಹಾರಾಜರು ಅಕ್ಷರಶಃ ಎರಡನೇ ಒಂದು 1909 ಇಸ್ವಿಯಲ್ಲಿ ಎರಡನೇ ತೇರಾಕೋಟಿ ಜಪ ಮಾಡಿಸುವಾಗ ಅನೇಕ ಊರುಗಳಿಗೆ ಅಡ್ಡಾಡಿ ಬಂದು ನೋಡ್ಕೊಂಡು ಬಂದರು ಎಲ್ಲಿ ಮಾಡೋದು ಚಲೋ ಆಗ್ತದೆ ಎಲ್ಲಿ ಮಾಡಿದ್ರೆ ಚಲೋ ಆಗ್ತದೆ ಅಂತ ಅರ್ಥಾತ್ ಏನು ಅಂದರೆ ಬೆಳದಡಿ ಒಳಗೆ ನೀರಿನ ಅನುಕೂಲತೆ ಇದ್ದಿದ್ದಿಲ್ಲ ಅನ್ನೋ ದೃಷ್ಟಿಯಿಂದ ಆಯಿತು ಮತ್ತು ಅಲ್ಲಿ 12 ತಿಂಗಳು ನಡೆದ ಅದ ಅಲ್ಲಿ ಏನಾದರೂ ಜಪ ತಪ ನಡೆದ ಅದೇ ಬೇರೆ ಬೇರೆ ಊರುಗಳಲ್ಲಿ ಮಾಡಿದರೆ ಆಯಾ ಪ್ರಾಂತದ ಜನರಿಗೆ ಆಯಾ ಸುತ್ತಮುತ್ತಲಿನ ಜನರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ದೃಷ್ಟಿನೂ ಒಂದು ಮುಖ್ಯವಾಗಿತ್ತು ಆದ್ದರಿಂದ ಅವರು ಬಿದರಳ್ಳಿ ಏನಾಯ್ತು ಅಂದರೆ ಅರ್ಥಾತ್ ಇದು ತುಂಗಭದ್ರಾ ನದಿ ದಂಡಿಗೆ ಇರೋದರಿಂದ ಅದು ಬಹಳ ಅಗ್ನಿ ಪ್ರಶಸ್ತ ಅನ್ನಿಸ್ತು ನಿಸರ್ಗರಮ್ಯ ಅನ್ನಿಸ್ತು ಅಲ್ಲಿ ಏನಿದೆ ಅಂದರೆ ವೇಣುಗೋಪಾಲನ ಮಂದಿರ ಇತ್ತು ಅದು ಸಹಿತ ಜೀರ್ಣ ಆಗಿತ್ತು ಅದನ್ನು ಬ್ರಹ್ಮಾನಂದ ಮಹಾರಾಜರು ಜೀರ್ಣೋದ್ಧಾರ ಮಾಡಿ ಅಲ್ಲಿ ವೇಣುಗೋಪಾಲನ ಮಂದಿರದಲ್ಲಿ ತೇರಾಕೋಟಿ ಜಪದ ಸಾಂಗತ ಮಾಡಿದರು 15-20 ಸಾವಿರ ಜನರು ನಿತ್ಯ ಊಟ ಮಾಡ್ತಾ ಇದ್ದರು ಅಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಿದರು ಅನ್ನುವಂಥದ್ದನ್ನು ನೋಡಿದ್ರು ಅದೇ ರೀತಿಯಾಗಿ ತೇರದಾಳದಲ್ಲಿ ಮಾಡಿದರು ಬ್ರಹ್ಮಾನಂದ ಮಹಾರಾಜರು ತೇರದಾಳಕ್ಕೆ ಹೋಗ್ತಿದ್ರು ಯಾವಾಗಲೇ ಒಮ್ಮೆ ಆವಾಗ ತೇರದಾಳದಲ್ಲಿ ಮಾಡಿದಾಗ ತೀರದಾಳಕ್ಕೆ ಹೋದಾಗ ಅಲ್ಲಿ ಜನರು ಭಕ್ತಿ ಭಾವನಾ ಪ್ರೇಮ ಇತ್ಯಾದಿಗಳನ್ನು ನೋಡಿ ಮತ್ತು ಅವರು ಮುಖ್ಯವಾಗಿ ಏನಂದ್ರೆ ಭಗವಂತನ ಅಲ್ಲಿ ಒಂದ್ಸಲ ನಾಮ ಸಪ್ತಾಹ ಮಾಡಿದರು ನಾಮ ಸಪ್ತಾಹದಲ್ಲಿ ಅಲ್ಲಿ ಜನರು ಎಷ್ಟು ಭಕ್ತಿ ಭಾವದಿಂದ ಭಜನೆ ಮಾಡ್ತಿದ್ರು ಅಂದರೆ ಒಂದು ಮಣಿ ಮ್ಯಾಲ ನಿಂತುಕೊಂಡು ಅರ್ಥಾತ್ ಇತ್ತಲಾಗ 4 ಮಂದಿ ಅತ್ತಲಾಗ 4 ಮಂದಿ ಮಣಿ ಮ್ಯಾಲ ಕಾಲು ಎತ್ತಿದ್ದಿಲ್ಲ ಇನ್ನೊಬ್ಬರು ಆ ಮಣಿ ಮ್ಯಾಲ ಕಾಲು ಇಟ್ಟಾಗ ಆ ಮಣಿ ಮ್ಯಾಲ ಕಾಲು ತಕ್ಕೋತಿದ್ರು ಹಗಲು ರಾತ್ರಿ ಕುಣಿದು 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 ಭಜನೆ ಮಾಡ್ತಿದ್ರು ಬ್ರಹ್ಮಾನಂದ ಮಹಾರಾಜ ಒಂದು ಪತ್ರದಾಗ ಬರೆದಾರಿಲ್ಲಿ ಇಲ್ಲಿ ಏನದ ನಾಮ ಸಪ್ತಾಹ ನೋಡಿದ್ರೆ ಆಶ್ಚರ್ಯ ಆಗ್ತದೆ ಹೆಣ್ಣು ಗಂಡು ಎಷ್ಟರೇ ಇಲ್ಲಿ ತುಂಬಿ ತುಳುಕ್ತಾರೆ ಗುಡಿ ಒಳಗೆ ಅರ್ಥಾತ್ ಏನು ಅಂದರೆ ಎಲ್ಲರೂ ಎಷ್ಟು ಭಕ್ತಿಭಾವದಿಂದ ಜಪ ಮಾಡ್ತಾರೆ ಭಜನೆ ಮಾಡ್ತಾರೆ ಆದ್ರೆ ನನಗೆ ಇಲ್ಲಿ ಏನದು ಅಂದ್ರೆ ಒಂದು ತೇರಾಕೋಟಿ ಮಾಡ್ಬೇಕನ್ಸಿದ್ರೆ ಅಲ್ಲಿಯೂ ಕೃಷ್ಣಾ ನದಿ ದಡ್ಡದು ಆದ್ದರಿಂದ ನೀರಿಂದು ಅಲ್ಲಿ ಅನುಕೂಲತೆ ಇತ್ತು ಆ ದೃಷ್ಟಿಯಿಂದ ಅವರೇನು ಮಾಡಿ ತೀರದಾಳದಲ್ಲಿ ಮಾಡಿದರು ಈ ರೀತಿಯಾಗಿ 3 ಊರುಗಳಲ್ಲಿ ಅವರು ಜಪದ ಒಂದು ಯಾವ ಊರಲ್ಲಿ ಆದರೂ ಮಾಡಬಹುದಾಗಿತ್ತು ಅವರು ಎಲ್ಲಿ ಅನುಕೂಲ ಅನ್ನಿಸ್ತಿದ್ದನೋ ಅಲ್ಲಿ ಮಾಡಿದರು ಮತ್ತು ಮುಖ್ಯವಾಗಿದ್ದರೆ ಹಿಂದೆ ಎಲ್ಲಿ ಮಾಡಬೇಕು ಅನ್ನೋದು ಅವರು ಸದ್ಗುರುಗಳಾಗಿರ್ತಕ್ಕಂಥ ಮಹಾರಾಜರು ಸಂಕಲ್ಪಿತ್ತು ಅಲ್ಲೇ ಅವ್ರು ಮಾಡಲಿಕ್ಕೆ ಶಕ್ಯ ಆಯ್ತು ಆದ್ದರಿಂದ ಅವರು ನಮ್ಮ ಬೆಳದಡಿಯಲ್ಲಿ ಅಂತೂ ಅಖಂಡವಾಗಿ ನಡೆದೇ ಇತ್ತು ಅಲ್ಲಿ ನಾಮಸ್ಮರಣೆ ಜನರು ಬರುವುದು ಹೋಗುವುದು ನಾಮಸ್ಮರಣೆ ಅನ್ನ ಸಂತರ್ಪಣೆ ಅನ್ನುವಂಥದ್ದು ನಡೆದೇ ಇತ್ತು ಈ ಊರುಗಳಲ್ಲಿಯೂ ಆಗಲಿ ಅನ್ನುವಂಥ ಭಾವನೆಯಿಂದ ಅಲ್ಲಿ ಮಾಡಿದರು ಇದ್ರ ಹೊರತಾಗಿ ಮತ್ತೆ ಬೇರೆ ಯಾವುದೂ ಅಂಥದ್ದೇನು ವಿಶೇಷವಾಗಿರ್ತಕ್ಕಂಥ ಏನು ಕಾರಣ ಅನ್ನುವಂಥದ್ದು ಇರಲಿಕ್ಕಿಲ್ಲ ಬಹುಶಃ ಇನ್ನು ಮುಂದಿನ ಪ್ರಶ್ನೆ ಒಬ್ಬ ಸಾಧಕರದು ಶ್ರೀ ಮಹಾರಾಜರು ತಮ್ಮ ಪರಮ ಶಿಷ್ಯರಾದ ಶ್ರೀ ಬ್ರಹ್ಮಾನಂದ ಮಹಾರಾಜರಿಗೆ ಕರ್ನಾಟಕಕ್ಕೆ ಕಳುಹಿಸಿ ಅಲ್ಲಿ ರಾಮನಾಮ ಪ್ರಚಾರ ಮಾಡಬೇಕೆಂದು ಆಜ್ಞೆ ಮಾಡಿದರು ಅವರ ಆಜ್ಞೆಗನುಸಾರ
श्री ब्रह्मानंद महाराज बेळदडिगे बंदु श्री राम मंदिर निर्मिसि कार्य प्रारंभ माडिदरु ಆದರೆ ಅವರ ಚರಿತ್ರೆಯಲ್ಲಿ ಜನರಿಗೆ ಅಥವಾ ಭಕ್ತರಿಗೆ ನಾಮಜಪದ ಉಪದೇಶವನ್ನು ಮಾಡಿದ್ದು ಕಾಣುವುದಿಲ್ಲ ಇದರ ರಹಸ್ಯವೇನು ಮುಖ್ಯವಾಗಿ ಸದ್ಗುರುಗಳಿಗೆ ಅರ್ಥಾತ್ ಏನು ಅಂದ್ರೆ ಯೋಗ್ಯವಾಗಿರತಕ್ಕಂತಹ ಶಿಷ್ಯರು ಭೇಟಿಯಾಗುವುದು ಕಠಿಣ ಸದ್ಗುರುಗಳು ಸಾಕಷ್ಟು ಮಂದಿ ಸಿಗ್ತಾರೆ ಆದರೆ ಆ ಸದ್ಗುರುವಿನ ಶೋಭೆ ಅಸ ಶಿಷ್ಯ ಭೇಟನೆ ಕಠಿಣ ಅತ್ಯಾ ತೋಡಿತ ಶಿಷ್ಯ ಭೇಟನೆ ಸದ್ಗುರುಗಳಿಗೆ ಶೋಭಿಸುವಂತಹ ಶಿಷ್ಯ ಭೇಟಿಯಾಗುವುದೇನದನ್ನು ಸಿಗೋದು ಬಹಳ ಕಠಿಣದೇ ಅಂಥ ಶಿಷ್ಯರು ಯಾರಾಗಿದ್ದರು ಅಂದರೆ ಬ್ರಹ್ಮಾನಂದ ಮಹಾರಾಜರಾಗಿದ್ದರು ಅರ್ಥಾತ್ ಏನು ಅಂದರೆ ಬ್ರಹ್ಮಾನಂದ ಮಹಾರಾಜರು ಮಹಾರಾಜನ ಅನುಗ್ರಹ ತಗೊಂಡು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಅವರು ಸ್ವತಃ ಅವರ ಮಹಾರಾಜರ ಆಜ್ಞೆಗೆ ಅನುಸಾರವಾಗಿ ಬೆಳದಡಿಯಲ್ಲಿ ಅವರ ಒಂದು ಲೋಕಸಂಗ್ರಹ ಕಾರ್ಯವನ್ನು ಮಾಡ್ತಾ ಇದ್ದಾಗ್ಯೂ ಸಹಿತ ಅವರು ತಮ್ಮನ್ನು ತಾವು ಎಷ್ಟು ಸಣ್ಣವರು ಅಂತ ತಿಳ್ಕೊಂಡಿದ್ದರು ಅಂದರೆ ಎಷ್ಟು ಅವರು ಮಹಾರಾಜರ ಒಂದು ದೀನದಾಸರು ಅಥವಾ ಅತ್ಯಂತ ಸಣ್ಣ ಒಂದು ಮಗು ಅನ್ನುವಂಥ ಭಾವನೆಯಿಂದ ಇದ್ದರು ಅಂದರೆ ಅವ್ರಿಗೆ ಎಷ್ಟು ಅವ್ರ ಜೊತೆಗೆ ಎಷ್ಟು ಸಂಕೋಚದಿಂದ ಎಷ್ಟು ಅಗ್ನಿ ನಮ್ರತೆಯಿಂದ ದೀನತೆಯಿಂದ ವ್ಯವಹಾರ ಮಾಡ್ತಿದ್ರು ಅಂದರೆ ಅವ್ರ ಮುಂದೆ ತಮ್ಮ ವ್ಯಕ್ತಿತ್ವವನ್ನು ಶೂನ್ಯ ಮಾಡಿಕೊಂಡಿದ್ದು ಆದ್ದರಿಂದ ಅವರು ಯಾರಿಗಾದರೂ ಅನುಗ್ರಹ ಕೊಡೋದು ಅಂದರೆ ಅದು ಒಂದು ಪ್ರಕಾರದಿಂದ ನನಗೆ ದೊಡ್ಡಸ್ತಿಕೆ ಅಂತ ಅನ್ನಿಸ್ತದೆ ಅನ್ನುವಂಥ ಭಾವನೆಯಿಂದ ಆ ದೊಡ್ಡಸ್ತಿಕೆ ಅನ್ನೋದು ಕೇವಲ ಮಹಾರಾಜರಲ್ಲಿ ಮಾತ್ರ ಇರಲಿ ಅನ್ನುವಂಥ ಭಾವನೆಯಿಂದ ಅವ್ರು ಏನು ಮಾಡ್ತಿದ್ದಿಲ್ಲ ಅಂದರೆ ಯಾರಾದರೂ ಅನುಗ್ರಹ ಕೊಡ್ರಿ ಅಂತ ಬಂದರೆ ಛೇ ನಾನು ಭಾಳ ಸಣ್ಣವಪ್ಪ ನಾನು ಬಹಳ ಅಜ್ಞಾನಿ ಇದ್ದೀನಿ ನೀನು ಹಿಂಗೆ ಮಾಡು ಮಹಾರಾಜರಿಂದನೂ ಅನುಗ್ರಹ ತಗೋ ಅಂದರೆ ನಿನಗೆ ಯೋಗ್ಯವಾಗಿರ್ತಕ್ಕಂಥ ಸಾಧನೆ ನಿನ್ನ ಕಡೆಯಿಂದ ಆಗ್ತದೆ ಅವ್ರ ಅನುಗ್ರಹ ಬಹಳ ಮುಖ್ಯವಾದದ್ದು ನಾನು ಬಹಳ ಸಣ್ಣವಿದ್ದೀನಿ ಆದ್ದರಿಂದ ನೀನು ಅಲ್ಲಿ ಆ ಮಹಾರಾಜರಿಂದನೇ ಅನುಗ್ರಹ ತಗೋ ಅಂತ ತಿಳ್ಕೊಂಡು ಅವ್ರು ಮುಖ್ಯವಾಗಿ ಮಹಾರಾಜರ ಕಡೆಗೆ ಕಳಿಸ್ತಿದ್ರು ಮಹಾರಾಜರು ದೇಹದಿಂದ ಇರುವಾಗ ನಾವು ಅನುಗ್ರಹ ಕೊಡಬಾರ್ದು ಮತ್ತು ತಾವು ತಮ್ಮ ಒಂದು ದೊಡ್ಡಸ್ತಿಕೆಯನ್ನು ತೋರಿಸಬಾರ್ದು ಅನ್ನುವಂಥ ಭಾವನೆಯಿಂದನೂ ಅವರು ಸಹಸಾ ಯಾರಿಗೂ ಅನುಗ್ರಹ ಕೊಡ್ತಿದ್ದಿಲ್ಲ ಇವರಿಗಿಂತಲೂ ಆನಂದ ಸಾಗರ್ ಇನ್ನೂ ಒಂದು ಹೆಜ್ಜೆ ಮುಂದಿದ್ದರು ಹೆಂಗೆ ಮುಂದಿದ್ದರು ಅಂದರೆ ಆನಂದ ಸಾಗರ್ ಹತ್ರ ಯಾರಾದರೂ ನಮಗೆ ಅನುಗ್ರಹ ಕೊಡ್ರಿ ಅಂದ್ರೆ ಅವ್ರು ಏನಂತಿದ್ರು ಅಂದರೆ ನನ್ನ ಕಡೆಯಿಂದ ನೀ ಅನುಗ್ರಹ ತೊಗೊಂಡಿ ಅಂದ್ರೆ ನೀನು ಹೆಂಗೆ ಸಾಯ್ತಾವೆ ನಿನ್ನ ಮಕ್ಕಳು ಸಾಯ್ತಾವೆ ನಿನ್ನ ಮನೆಗೆ ಬೆಂಕಿ ಹತ್ತದ ಅಡ್ಡಿ ಇಲ್ಲೇನು ಅಂತ ಕೇಳ್ತಿದ್ರು ಅಂದರೆ ಇಷ್ಟು ನಿಷ್ಠ ಇದ್ದರೆ ಅರ್ಥಾತ್ ಏನು ಅಂದರೆ ಇಷ್ಟೊಂದು ಅವ್ರು ಏನು ಮಾಡ್ತಿದ್ರು ಅಂದರೆ ನನ್ನ ಕಡೆಯಿಂದ ಅನುಗ್ರಹ ತೊಗೊಂಡ್ರೆ ನಿನಗೇನು ಹಿತ ಆಗೋದಿಲ್ಲ ಸುಮ್ಮನೆ ಮಹಾರಾಜರಿಂದ ಅನುಗ್ರಹ ತಗೋ ಅಂದ್ರೆ ಮಾತ್ರ ನಿನಗೆ ಹಿತ ಆಗ್ತದೆ ಅಂತ ಹೇಳ್ತಿದ್ರು ನನ್ನ ಕಡೆಯಿಂದ ಹಂಗಾಗಿ ಆನಂದ ಸಾಗರ್ ತಮ್ಮ ಆಯುಷ್ಯದಲ್ಲೇ ಬರೇ ಒಂದು 4-5 ಮಂದಿಗೆ ಅನುಗ್ರಹ ಕೊಟ್ಟಿದ್ದಾರೆ ಬ್ರಹ್ಮಾನಂದ ಮಹಾರಾಜರು ಮಹಾರಾಜ ದೇಹ ಬಿಟ್ಟ ಮೇಲೆ ಆಮೇಲೆ ಬಹಳಷ್ಟು ಒಂದು 100 ಮಂದಿಗೆ ಸಾಕಷ್ಟು ಮಂದಿಗೆ ಅಲ್ಲಿ ಬ್ರಹ್ಮಾನಂದ ಮಹಾರಾಜರು ಅನುಗ್ರಹ ಕೊಟ್ಟರು ಆದರೆ ಅವ್ರ ಮನಸ್ಸಿನಾಗ ಮಹಾರಾಜರು ದೇಹದಿಂದ ಇರುವಾಗ ನಾನು ಅನುಗ್ರಹ ಕೊಟ್ಟು ಅರ್ಥಾತ್ ಏನು ಅಂತಂದ್ರೆ ಮಹಾರಾಜರಿಂದ ಪ್ರಾಪ್ತವಾಗಬೇಕಾಗಿರ್ತಕ್ಕಂಥ ಅವ್ರಿಗೇನು ಒಂದು ಆಶೀರ್ವಾದ ಅನುಗ್ರಹ ಅದನ್ನು ಅದನ್ನು ನಾನು ತಪ್ಪಿಸಬಾರ್ದು ಅದಕ್ಕೆ ನಾನು ಅಡ್ಡ ಬರಬಾರ್ದು ಅನ್ನುವಂಥ ಭಾವನೆಯಿಂದ ಅವರು ಅನುಗ್ರಹ ಕೊಡ್ತಿದ್ದಿಲ್ಲ ಅಷ್ಟೇ ಹೊರತು ಅರ್ಥಾತ್ ಮತ್ತಾವುದು ಅದರೊಳಗೆ ಏನು ಭಾವ ಇದ್ದಿದ್ದಿಲ್ಲ ಉಪದೇಶ ನಾವು ಮಾಡಿದ ನಾನು ಅದಕ್ಕೆ ಸದ್ಗುರುಗಳ ಅನುಗ್ರಹ ಅವ್ರ ತಲೆ ಮೇಲೆ ಅವ್ರಿಗೆ ಅವರ ಅನುಗ್ರಹದ ಹಸ್ತು ಮಹಾರಾಜರ ಅನುಗ್ರಹದ ಹಸ್ತು ಬರಬೇಕೇ ಹೊರತು ನಾನು ಅದಕ್ಕೆ ಅಡ್ಡ ಬರಬಾರ್ದು ಅದಕ್ಕೆ ನಾನು ನನ್ನ ಸಣ್ಣ ಒಂದು ತನವನ್ನು ಅವರಲ್ಲಿ ಹಾಕೋಕ್ಕಿಂತಲೂ ಅವರ ಒಂದು ಮಹಾನ ಒಂದು ದಿವ್ಯವಾಗಿರ್ತಕ್ಕಂಥ ಶಕ್ತಿ ಅಥವಾ ದಿವ್ಯವಾಗಿರ್ತಕ್ಕಂಥ ಭಾವ ಅವರಿಗೆ ಪ್ರಾಪ್ತ ಆಗಲಿ ಅನ್ನುವಂಥ ಭಾವನೆಯಿಂದ ಅವರು ಅನುಗ್ರಹ ಕೊಡ್ತಿದ್ದಿಲ್ಲ ಮಹಾರಾಜರ ಕಡೆಯಿಂದನೇ ಕೊಡಿಸ್ತಿದ್ರು ನೇರವಾಗಿ ಮಹಾರಾಜರ ಕಡೆ ಕರ್ಕೊಂಡು ಹೋಗಿ ಅವ್ರಿಗೆ ಕೊಡಿಸ್ತಿದ್ರು ಎಲ್ಲೆಲ್ಲಿ ಅರ್ಥಾತ್ ಏನು ಈ ನರಗುಂದಕ್ಕೆ ಮಹಾರಾಜರು ಬಂದಾಗ 100 ಜನರಿಗೆ ಅನುಗ್ರಹ ಕೊಡಿಸಿದ್ರು ಬೆಳದಡಿಗೆ ಮಹಾರಾಜರು ಬಂದಾಗ 100 ಜನರಿಗೆ ಅನುಗ್ರಹ ಕೊಡಿಸಿದ್ರು ಆದರೆ ತಾವು ಸ್ವತಃ ಏನದನ್ನು ಮುಂದೆ ಬಂದು ಯಾವಾಗಲೂ ಅವ್ರು ಮಹಾರಾಜರು ಮುಂದೆ ಬರತ್ತಿದ್ದಿಲ್ಲ ಮುಂದೆ ಬಂದು ಅನುಗ್ರಹ ಕೊಡುವಂತಹದ್ದು ಸ್ವಾಭಾವಿಕವಾಗಿ ಅವ್ರ ಸ್ವಭಾವನೇ ಇದ್ದಿದ್ದಿಲ್ಲ ಅವ್ರ ಸ್ವಭಾವದ ವೈಶಿಷ್ಟ್ಯ ಅವ್ರಿಗೆ ಅಷ್ಟು ಸಣ್ಣತನದಲ್ಲಿ ಇರಬೇಕನ್ನೋದೇ ಅವ್ರ ಸ್ವಭಾವ ಆದ್ದರಿಂದ ಅವ್ರ ಸ್ವಭಾವ ವೈಶಿಷ್ಟ್ಯಕ್ಕನುಸಾರವಾಗಿ ಅದ್ರ ಬಗ್ಗೆ ನಮಗೇನು ಪ್ರಶ್ನೆನೂ ಮಾಡಲಿಕ್ಕೆ ಬರೋಂಗಿಲ್ಲ ಅವ್ರ ಸ್ವಭಾವ ಅವ್ರಿಗೆ ಕೊಡಬೇಕು ಅನ್ನೋ ಭಾವನಾನ ಇರ್ತಿದ್ದಿಲ್ಲ ತಾಯಕ್ಕೆ ಕೊಡಬೇಕು ಸುಮ್ಮನೆ ಮಹಾರಾಜರು ಇದ್ದಾಗ ಅನ್ನುವಂಥ ಭಾವನಾದಿಂದ ಅವರು ಇದನ್ನು ಮಾಡ್ತಿದ್ರು ಅಷ್ಟೇ ಹೊರತು ಬೇರೇನು ಇಲ್ಲ ಶ್ರೀರಾಮ್ ಸಮರ್ಥ ಮುಂದಿನ ಪ್ರಶ್ನೆ ಶ್ರೀಮತಿ ಲೀಲಾ ಮನ್ಸೂರ್ ಅವರು ಮಕ್ಕಳು ಮೊಮ್ಮಕ್ಕಳು ಇವರ ಯೋಗಕ್ಷೇಮ ಚಿಂತನೆ ಮಾಡುವುದು ಪ್ರಪಂಚದ ಕರ್ತವ್ಯವೋ ಅಥವಾ ಪ್ರಾಪಂಚಿಕ ವಾಸನೆಯೋ ಇದು ಕರ್ತವ್ಯನೂ ಹೌದು ವಾಸನೆಯೂ ಹೌದು ಕರ್ತವ್ಯ ಹೆಂಗಾಗ್ತದೆ ಅಂದರೆ ಅರ್ಥಾತ್ ಏನು ಅಂದರೆ ನಾವು ಪ್ರಪಂಚದಲ್ಲಿ ಭಗವಂತ ನಮಗೆ ಯಾವ ಪಾತ್ರವನ್ನು ಕೊಟ್ಟಿದ್ದಾನೋ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಮಕ್ಕಳು ಇತ್ಯಾದಿ ಯಾವ ಪಾತ್ರವನ್ನು ನಮಗೆ ಭಗವಂತ ಕೊಟ್ಟಿದ್ದಾನೋ ಆ ಪಾತ್ರವನ್ನು ಆ ಪಾತ್ರಕ್ಕೆ ಶೋಭಿಸುವ ಹಂಗೆ ನಾವು ನಿರ್ವಹಿಸ್ತಾ ಇದ್ದಾಗ ಅರ್ಥಾತ್ ಏನು ಅಂದರೆ
ನಮ್ಮ ಮನಸ್ಸು ನಮಗೆ ಏನು ಇರಬೇಕು ಅಂದ್ರೆ ನಾನು ಮಹಾರಾಜರವನು ಇದ್ದೀನಿ ನಾನು ಮಹಾರಾಜರವನು ಇದ್ದೀನಿ ಮಹಾರಾಜರೇ ನನಗೆ ಏನದ ಅಂದ್ರೆ ಈ ಪ್ರಪಂಚದಲ್ಲಿ ಈ ಪಾತ್ರವನ್ನು ಕೊಟ್ಟಾರ ಈ ಪಾತ್ರಕ್ಕೆ ಅನುಸಾರವಾಗಿ ಮಕ್ಕಳು ಮೊಮ್ಮಕ್ಕಳು ಇವರ ಬಗ್ಗೆ ನಂದ ಏನು ಕರ್ತವ್ಯ ಅದನ್ನು ಅದನ್ನ ನಿರ್ವಹಿಸಬೇಕೇನೋ ಖರೆ ಕರ್ಮಣ್ಣೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅನ್ನು ಹಾಗೆ ಅರ್ಥಾರ್ಥ ಏನು ಕರ್ಮ ಮಾಡೋದ್ರಲ್ಲಿ ಮಾತ್ರ ನನಗೆ ಅಧಿಕಾರ ಅದನ್ನೇ ಹೊರತು ಫಲವನ್ನು ಅಪೇಕ್ಷೆ ಮಾಡೋದು ಅಂದ್ರೆ ನಾನು ನನ್ನ ಮಕ್ಕಳಿಗೆ ಎಲ್ಲ ರೀತಿಯಿಂದಲೂ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲ ರೀತಿಯಿಂದಲೂ ನಾನು ಅನುಕೂಲ ಮಾಡ್ತೀನಿ ವ್ಯವಸ್ಥೆ ಮಾಡ್ತೀನಿ ಅವರೆಲ್ಲರೂ ಪಾಸ್ ಆಗಬೇಕು ಅನ್ನೋ ಅಪೇಕ್ಷಾನು ನಾವು ಮಾಡುವಂತ ಅಧಿಕಾರ ನಮಗಿಲ್ಲ ನಾವು ಮಾಡಬೇಕಾಗಿರೋ ಅವರ ಬಗ್ಗೆ ಮಾಡಬೇಕಾಗಿರೋ ಕರ್ತವ್ಯಗಳನ್ನು ನಾವು ನಿರ್ವಹಿಸಿ ಅರ್ಥಾತ್ ಈಗ ಮಕ್ಕಳ ಬಗ್ಗೆ ಹೇಳಬೇಕು ಅಂದ್ರೆ ಅವರನ್ನ ಶಾಲೆಗೆ ಅಡ್ಮಿಷನ್ ಮಾಡಿಸಬೇಕು ಅವರಿಗೆ ಪುಸ್ತಕ ಕೊಡಿಸಬೇಕು ಟ್ಯೂಷನ್ ಹಚ್ಚಬೇಕು ಅದೇ ರೀತಿಯಾಗಿ ಅವರಿಗೆ ಏನದನ್ನು ಏನು ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಮಕ್ಕಳು ನಪಾಸಾದ್ರೆ ಅಸಮಾಧಾನ ಹೊಂದದೇ ಇದ್ದರೆ ನಾವು ಕರ್ತವ್ಯವನ್ನು ನಿರ್ವಹಿಸಿದಂಗೆ ಆಗ್ತದೆ ಅರ್ಥಾತ್ ಏನಾಗ್ತದೆ ಸಾಮಾನ್ಯವಾಗಿ ನಮ್ಮ ಪರಿಸ್ಥಿತಿ ಹೆಂಗದ ಅಂದರೆ ನಾವು ಏನು ಮಾಡಿ ವ್ಯಾಮೋಹಕ್ಕೆ ಕರ್ತವ್ಯದ ಬಣ್ಣ ಕೊಟ್ಟುಕೊಂಡು ನಾವು ಕರ್ತವ್ಯ ಕರ್ತವ್ಯ ಅಂತಿರ್ತೀವಿ ವಾಸ್ತವಿಕವಾಗಿ ಏನಿದೆ ಅಂತಂದ್ರೆ ನಮ್ಮದು ಸೂಕ್ಷ್ಮವಾಗಿ ವ್ಯಾಮೋಹನೇ ಇರ್ತದೆ ಈ ಉದಾಹರಣೆ ಹೇಳಬೇಕು ಅಂದ್ರೆ ಮಗ್ಗಲ ಮನೆ ಹುಡುಗ ಬಹಳ ಪರಿಸ್ಥಿತಿ ಅನುಕೂಲ ಇಲ್ಲ ಬಡತನ ಆದ ಅಂಥದ್ರೊಳಗೂ ಏನೋ ಕಲೀಲಿಕ್ಕೆ ಧರಪಡಿಸಿ ನಮ್ಮ ಮಗನ ಕ್ಲಾಸ್ಮೇಟ ಇದ್ದ ಅವನ ಅಪಾಸ ಆದ ಆದ್ರೆ ನಮ್ಮ ಮಗ ಏನದನ್ನು ಫಸ್ಟ್ ರ್ಯಾಂಕಿನಾಗೂ ಫಸ್ಟ್ ಕ್ಲಾಸ್ನಾಗೂ ಬರಲಿಕ್ಕೆ ನಮ್ಮ ಮಗನಿಗೆ ಒಂದು 10 ಮಾರ್ಕ್ಸ್ ಕಡಿಮೆ ಬಿದ್ದು ಹಿಂಗಾಗಿ ಅವ ಏನದ ಅಂದ್ರೆ ಫಸ್ಟ್ ಕ್ಲಾಸ್ ಬರಲಿಲ್ಲ ಈಗ ಮಗ್ಗಲ ಮನೆ ಹುಡುಗನ ಅಪಾಸ ಆದ ಅನ್ನೋದ್ರ ಬಗ್ಗೆ ನಮಗೆ ಹೆಚ್ಚು ದುಃಖ ಆಗ್ತದನೋ ಅಥವಾ ನಮ್ಮ ಹುಡುಗನಿಗೆ ಫಸ್ಟ್ ಕ್ಲಾಸ್ನಾಗ ಬರಲಿಕ್ಕೆ 10 ಮಾರ್ಕ್ಸ್ ಕಡಿಮೆ ಬಿದ್ದು ಅನ್ನೋದ್ರ ಬಗ್ಗೆ ಹೆಚ್ಚು ದುಃಖ ಆಗ್ತಾನೋ ಅಂತ ವಿಚಾರ ಮಾಡಿ ನೋಡಿದರೆ ಮಗ್ಗಲ ಮನೆ ಹುಡುಗನ ಅಪಾಸ ಆದ್ರ ಬಗ್ಗೆ ನಮಗೆ ದುಃಖ ಆಗೋದಿಲ್ಲ ನಮ್ಮ ಹುಡುಗ ನಪಾ ಅರ್ಥಾತ್ ಏನು ಅಂದ್ರೆ ಇನ್ನು 10 ಮಾರ್ಕ್ಸ್ ಬಿದ್ದಿದ್ರೆ ನಮ್ಮ ಹುಡುಗ ಫಸ್ಟ್ ಕ್ಲಾಸ್ನಾಗ ಬರ್ತಿದ್ದ ಅನ್ನೋದ್ರ ಬಗ್ಗೆನೇ ದುಃಖ ಆಗ್ತದೆ ಇಲ್ಲಿ ಆ ಹುಡುಗ ಈ ಹುಡುಗ ಇದರೊಳಗೆ ಏನು ವಾಸ್ತವಿಕವಾಗಿ ಹುಡುಗತನದೊಳಗೆ ಏನು ಫರಕಿಲ್ಲ ಆದರೆ ಈ ಹುಡುಗ ನನ್ನ ಮಗ ಅನ್ನೋ ನನ್ನತನದ ಭಾವ ಇವನಲ್ಲಿ ಇರೋದರಿಂದಾಗಿ ಇವನ ಬಗ್ಗೆ ಇರೋದರಿಂದಾಗಿ ನನಗೆ ದುಃಖ ಇದೇನಲ್ಲ ಅಂದ್ರೆ ಕರ್ತವ್ಯ ಅಲ್ಲ ಅಂತ ಕರ್ತವ್ಯದ ಅರ್ಥ ಏನು ಅಂದ್ರೆ ಅವನು ನಪಾಸ್ ಆಗಲಿ ಪಾಸ್ ಆಗಲಿ ನಾನು ಅವನ ಬಗ್ಗೆ ಮಾಡಬೇಕಾಗಿರೋದೇನದೋ ಅದನ್ನೆಲ್ಲ ನಾವು ಮಾಡಬೇಕು ಮತ್ತು ಇನ್ನೂ ಒಂದು ಮುಖ್ಯವಾದ ವಿಚಾರ ಏನು ಅಂದರೆ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತವಾ ಕರೋತಿಯ ಲಿಪ್ಯತೆ ರಸಪಾಪೇನ ಪದ್ಮಪತ್ರ ಮೀಮಾಂಬಸ ಅರ್ಥಾತ್ ಭಗವಂತ ಹೇಳ್ತಾನಲ್ಲಿ ಏನು ಅಂದರೆ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಭಗವದರ್ಪಣ ಬುದ್ಧಿಯಿಂದ ನಾನು ಇದನ್ನು ಕೇವಲ ಮಹಾರಾಜರ ಪ್ರೀತ್ಯರ್ಥವಾಗಿ ಮಾಡಲಿಕ್ಕೆ ಹತ್ತೀನಿ ಅಡುಗೆ ಮಾಡಲಿಕ್ಕೆ ಹತ್ತೀನಿ ಮಹಾರಾಜರ ಪ್ರೀತ್ಯರ್ಥವಾಗಿ ಊಟಕ್ಕೆ ಹಾಕಲಿಕ್ಕೆ ಹತ್ತೀನಿ ಮಹಾರಾಜರ ಪ್ರೀತ್ಯರ್ಥವಾಗಿ ಹುಡುಗರಿಗೆ ಏನದ ಅವತರದೇನು ಶಾಲೆ ಕಾಲೇಜು ಅವತರದೇನು ವ್ಯವಸ್ಥೆ ಮಾಡಲಿಕ್ಕೆ ಹತ್ತೀನಿ ಮಹಾರಾಜರ ಪ್ರೀತ್ಯರ್ಥವಾಗಿ ಇದನ್ನೆಲ್ಲ ಭಗವದರ್ಪಣ ಬುದ್ಧಿಯಿಂದ ನಾನು ಮಾಡಿ ಅರ್ಥಾತ್ ಏನು ಅಂದ್ರೆ ಸಂಗಂ ತ್ಯಕ್ತವಾ ಕರೋತಿಯ ಸಂಗ ಅಂದ್ರೆ ಏನು ಅಂದ್ರೆ ಆಸಕ್ತಿ ಅದರ ಬಗ್ಗೆ ಕರ್ಮದ ಬಗ್ಗೆ ಅಲ್ಲ ಕರ್ಮದ ಬಗ್ಗೆ ಪೂರ್ಣ ಆಸಕ್ತಿ ಉಳ್ಳವರಾಗಿ ಕರ್ಮ ಫಲದ ಬಗ್ಗೆ ಆಸಕ್ತಿ ಹೊಂದಬಾರ್ದು ಇದರಿಂದ ನನಗೆ ಇದ ಫಲ ಬೇಕು ಅನ್ನುವಂಥ ಆಸಕ್ತಿ ಹೊಂದಿಲ್ದನೆ ನಾವು ಮಾಡ್ತಕ್ಕಂಥ ಕರ್ಮವನ್ನು ನಮ್ಮ ಕರ್ತೃತ್ವ ಭಾವನೆ ಬಿಟ್ಟು ಭಗವದರ್ಪಣ ಬುದ್ಧಿಯಿಂದ ಮಾಡಿ ಅದರಿಂದ ಫಲ ನನಗೆ ಇಂಥದ್ದು ಪ್ರಾಪ್ತ ಆಗಬೇಕು ಅನ್ನುವಂಥ ಆಸಕ್ತಿ ಬಿಟ್ಟು ನಾವು ಕರ್ಮ ಮಾಡಿದರೆ ಆ ಕರ್ಮ ಅನ್ನುವಂಥದ್ದು ಏನಾಗ್ತದೆ ಅಂದರೆ ಭಗವಂತನ ಪೂಜೆಯ ಪುಷ್ಪ ಆಗ್ತದೆ ಇದಕ್ಕನ್ನು ನಾವು ಕರ್ತವ್ಯ ಅಂತ ತಿಳ್ಕೊಂಡು ಹೇಳ್ತೀವಿ ಕರ್ತವ್ಯ ಅಂದರೆ ಮಾಡಬೇಕಾಗಿರೋದನ್ನು ಮಾಡಿ ಫಲದ ವಿಷಯದಲ್ಲಿ ಸ್ವಸ್ಥಿರೋದು ಸುಖ ದುಃಖೇ ಸಮಯ ಕೃತ್ವ ಲಾಭಾಲಾಭೋ ಜಯಾಜಯೋ ಆದ್ದರಿಂದ ಏನಿದೆ ಅಂತಂದರೆ ಸುಖ ಮತ್ತು ದುಃಖ ಅನುಕೂಲ ಪ್ರತಿಕೂಲ ಇವುಗಳ ವಿಷಯದಲ್ಲಿ ನಾವು ಒಂದು ಸಮತ್ವ ಭಾವನೆಯನ್ನು ಹೊಂದಿ ಅರ್ಥಾತ್ ಏನು ಅಂದರೆ ಸಮತ್ವ ಭಾವನೆಯನ್ನು ಹೊಂದಿ ನಾವು ಮಾಡಬೇಕಾಗಿರೋ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ಅದಕ್ಕೆ ನಾವೇನಂತೀವಿ ಅಂದರೆ ಕರ್ತವ್ಯ ಅಂತಂತೀವಿ ನಾವು ಮಾಡಬೇಕಾದದನ್ನು ಈಗ ನೋಡ್ರಿ ಆ ಕಮಲದ ಎಲಿ ಹೆಂಗಿರ್ತದೆ ಅಂದ್ರೆ ಪದ್ಮಪತ್ರ ಮೀಮಾಂಬಸ ಅಂತ ಹೇಳಿ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತೆಕ್ತುವ ಕರೋತಿಯ ಆಸಕ್ತಿಯನ್ನು ಬಿಟ್ಟು ಯಾರು ಮಾಡ್ತಾರೋ ಅವನೇನಾಗೋದಿಲ್ಲ ಅಂದ್ರೆ ಆ ಕರ್ಮದಿಂದ ಲಿಪ್ತ ಆಗೋದಿಲ್ಲ ಹೆಂಗಂದ್ರೆ ಪದ್ಮಪತ್ರ ಮೀಮಾಂಬಸ ಕಮಲದ ಎಲಿಗತೆ ಕಮಲದ ಎಲಿ ವೈಶಿಷ್ಟ್ಯ ಏನು ಅಂದ್ರೆ ಕಮಲದ ಎಲಿ ನೀರಿನಾಗ ಇದ್ದಾಗ ಅದರ ಮ್ಯಾಲ ಕೆಳಗೆ ಎರಡು ಕಡೆ ನೀರು ಹರಿದಾಡ್ತಿರ್ತದೆ ಅವಾಗ ನೀರು ಹತ್ತಿಲ್ಲ ಅಂತ ಹೆಂಗೆ ಹೇಳಿಕ್ ಶಕ್ಯದ ಆದ್ರೆ ಕಮಲದ ಎಲೆಯನ್ನು ನೀರಿನಿಂದ ಹಿಂಗೆ ಹೊರಗೆ ತೆಗೆದಾಗ ಅದು ಒಣಾದಾಗೆ ಹೊರಗೆ ಬರ್ತದೆ ಅರ್ಥ ಶುಷ್ಕನೇ ಹೊರಗೆ ಬರ್ತದೆ ಹೆಂಗೋ ಹಂಗೆ ನಾವೇನದ ಯಾವುದೋ ಒಂದು ಕಾರ್ಯ ಮಾಡೋ ಹೊತ್ತಿನಾಗ ಆ ಕಾರ್ಯದೊಳಗೆ 100ಕ್ಕೆ 100ರಷ್ಟು ಇನ್ವಾಲ್ವ್ ಆಗಿ ಕಾರ್ಯ ಮಾಡಬೇಕು ಆದ್ರೆ ಆ ಕಾರ್ಯದಿಂದ ಹೊರಗೆ ಬಂದ್ವಿ ಅಂದ್ರೆ ಆ ಕಾರ್ಯದ ರಾಡಿ ಮೆತ್ತಿಕೊಂಡು ಹೊರಗೆ ಬರಬಾರ್ದು ನಾವು ಅದ್ರ ಸುಖ ದುಃಖ ಮೆತ್ತಿಕೊಂಡು ಹೊರಗೆ ಬರಬಾರ್ದು ಅದ್ರ ಬಗ್ಗೆ ನಾವು ಏನಪ್ಪ ನಾನು ಮಾಡಿದೆ ಅನ್ನೋ ಭಾವ ತಗೊಂಡು ಹೊರಗೆ ಬರಬಾರ್ದು ನಾವು ಅತ್ಯಂತ ಶುದ್ಧ ಸ್ವಚ್ಛಾಗೆ ಹೊರಗೆ ಬರಲಿಕ್ಕೆ ಬರೋದಕ್ಕನೆ ಏನಂತಾರಂದ್ರೆ ಕರ್ಮಯೋಗ ಅಂತ ತಿಳ್ಕೊಂಡು ಹೆಸರು ಆದ್ದರಿಂದ ನಾವು ಪ್ರಪಂಚದಲ್ಲಿ ನಾವು ಉದಾಹರಣೆ ಹೇಳಿದೆ ಅವತ್ತು ವೈನಿ ಜೊತೆಗೆ ನಾನು ಮಾತಾಡಿದಾಗ ಇದ್ರ ಬಗ್ಗೆ ಮಾತಾಡಿ ನಾನು ಮುಂಚೆ
ಅವಾಗೂ ನಾನು ಉದಾಹರಣೆ ಹೇಳಿದೆ ಬಹಳ ತನಕ ಮಾತಾಡಿನಿ ಅವಾಗ ನಾನು ಉದಾಹರಣೆನು ಹೇಳಿದೆ ಈಗ ನಮ್ಮಲ್ಲಿ ಬಾಲಗಂಧರ್ವ ಇದ್ದಾನೆ ಪುಣೆಯಲ್ಲಿ ಬಾಲಗಂಧರ್ವ ಇದ್ದ ಅವನು ಒಳ್ಳೆ ಏನು ಮಾಡ್ತಾ ಸ್ತ್ರೀ ಪಾತ್ರವನ್ನು ಧಾರಣೆ ಮಾಡ್ತಿದ್ದ ಆ ಸ್ತ್ರೀ ಪಾತ್ರವನ್ನು ಧಾರಣೆ ಮಾಡಿದಾಗ ಅವನು ಹೆಂಗ ಸ್ತ್ರೀಗತೆ ಹಾವಭಾವ ಮಾಡ್ತಿದ್ದ ಅಂದ್ರೆ ಅವನು ಪುರುಷನ ತಿಳ್ಕೊಳ್ಳದೆ ಕಠಿಣ ಇತ್ತು ಅಷ್ಟು ಅವನು ಸ್ತ್ರೀ ಪಾತ್ರವನ್ನು ನಿರ್ವಹಿಸ್ತಾ ಇದ್ದರು ಆ ಪಾತ್ರಕ್ಕೆ ಶೋಭಿಸುವಂಗ ಹಾವಭಾವ ಮಾಡ್ತಾ ಇದ್ದರು ಅವನ ಮನಸ್ಸಿನಲ್ಲಿ ನಾನು ಪುರುಷಿದ್ದೀನಿ ಅನ್ನುವಂಥ ಅರಿವನ್ನು ಒಂದು ಕ್ಷಣ ಆದರೂ ಹೆಂಗೆ ಮರಿಲಿಕ್ಕೆ ಶಕ್ಕಿಲ್ಲೋ ಹಂಗೆ ನಮಗೆ ಭಗವಂತ ನಮ್ಮ ಪ್ರಪಂಚದಲ್ಲಿ ನಮಗೆ ಯಾವ ಪಾತ್ರವನ್ನು ಕೊಟ್ಟಾನೋ ಆ ಪಾತ್ರಕ್ಕೆ ಯೋಗ್ಯವಾದ ರೀತಿಯಲ್ಲಿ ಜನರು ನೋಡೋರಿಗೆ ವಾಹವ ಅನ್ನಿಸ್ಬೇಕು ಡೈರೆಕ್ಟರ್ ವಾಹವ ಅನ್ಬೇಕು ಅಂದರೆ ಇಲ್ಲಿ ಭಗವಂತನ ಡೈರೆಕ್ಟರು ಅವನ ವಾಹವ ಅನ್ಬೇಕು ಅನ್ನೋ ಹಾಗೆ ಆ ಪಾತ್ರವನ್ನು ನಾವು ನಿರ್ವಹಿಸ್ತಾ ಇದ್ರೂ ಒಳಗಿನಿಂದ ನಮಗೇನು ಅನಿಸ್ಬೇಕು ಅಂದ್ರೆ ನಾನು ಭಗವಂತನವನು ನಾನು ಭಗವಂತನವನು ನಾನು ಭಗವಂತನವನು ಅನ್ನುವಂಥದ್ದು ಒಂದೇನು ನಮಗೆ ಅನುಸಂಧಾನದನು ಅದು ಅಖಂಡವಾಗಿ ಇಟ್ಟುಕೊಂಡು ನಾವು ಪ್ರಪಂಚದಲ್ಲಿ ಮಾಡಬೇಕಾಗಿರುವ ಕಾರ್ಯಗಳನ್ನು ಚಾಚೂ ತಪ್ಪದೆ ಮಾಡಿ ಅವುಗಳಿಂದ ಉಂಟಾಗ್ತಕ್ಕಂಥ ಕರ್ಮಫಲಗಳ ವಿಷಯದಲ್ಲಿ ಅವುಗಳಿಂದ ಪ್ರಾಪ್ತವಾಗ್ತಕ್ಕಂಥ ಫಲಗಳ ವಿಷಯದಲ್ಲಿ ಸ್ವಲ್ಪವೂ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಆಸಕ್ತಿಯನ್ನು ಹೊಂದದೆ ಉಂಟಾಗ್ತಕ್ಕಂಥ ಸುಖ ದುಃಖಗಳ ವಿಷಯದಲ್ಲಿ ಮನಸ್ಸಿನ ಸಮಾಧಾನವನ್ನು ಭಂಗ ಮಾಡಿಕೊಳ್ಳದೇ ಸಮಾಧಾನದಲ್ಲೇ ಇರ್ಲಿಕ್ಕೆ ಬರೋದಕ್ಕೇ ಕರ್ಮಯೋಗ ಅಂತಾರೆ. ಇದೇ ಏನು ಅಂದರೆ ಕರ್ತವ್ಯ, ಇದೇ ಏನದು ಅಂದರೆ ಯೋಗ್ಯವಾಗಿರ್ತಕ್ಕಂಥ ಪ್ರಪಂಚವನ್ನು ಮಾಡತಕ್ಕಂಥ ಪದ್ಧತಿ. ಶ್ರೀರಾಮ ಸ್ಮರ್ತ ನನ್ನ ಮುಂದಿನ ಪ್ರಶ್ನೆ ಶ್ರೀಮತಿ ಮೀರಾ ಪಾಟೀಲ್ ಇವರು. ಇವನು ಎರಡು ಪ್ರಶ್ನೆಗಳವ. ಮೊದಲನೇ ಪ್ರಶ್ನೆ, ವಿಷಯದ ವಾಸನೆಯು ಪೂರ್ಣವಾಗಿ ಹೋಗದ ಹೊರತು ಭಗವಂತನ ಪ್ರೇಮವು ಪ್ರಾಪ್ತವಾಗುವುದಿಲ್ಲ. ನಮ್ಮಂಥ ಸಾಮಾನ್ಯ ಮನುಷ್ಯರನ್ನು ಈ ವಿಷಯದ ವಾಸನೆಗಳು ನಾಮಸ್ಮರಣೆ ಮಾಡುವ ಸಮಯದಲ್ಲಿಯೂ ಕಾಡುತ್ತಲೇ ಇರುತ್ತವೆ. ಪ್ರಪಂಚವು ಹೀಗೆ ಶ್ರೀ ಮಹಾರಾಜರು ನೋಡಿಕೊಳ್ಳುತ್ತಾರೆ, ನಾನು ದೇಹವಲ್ಲವೆಂದು ಮನಸ್ಸಿಗೆ ಎಷ್ಟೇ ಹೇಳಿದರೂ ಒಳಗಿನಿಂದ ನಿರ್ಭಯತೆ ಬರುತ್ತಿಲ್ಲ. ಹಾಗಾದರೆ ಈ ಭಾವನೆಯು ದೃಢವಾಗಿ ನಿರ್ಭಯತೆಯ ಅತ್ಯಂತ ಆನಂದಮಯ ಜೀವನವನ್ನು ಬಾಳುವುದು ಹೇಗೆ? ಈ ರೀತಿಯಾದ ಆನಂದಮಯ ಜೀವನ ಬಾಳೋದು ಬಹಳ ಅಂದ್ರೆ ಬಹಳ ಸುಲಭದ. ಹೆಂಗೆ ಹೇಳುತ್ತೆ, ವಿಷಯ ವಾಸನೆಯು ಪೂರ್ಣವಾಗಿ ಹೋಗದ ಹೊರತು ಭಗವಂತನ ಪ್ರೇಮ ಪ್ರಾಪ್ತವಾಗುವುದಿಲ್ಲ ಅನ್ನುವಂಥದ್ದೇನಿಲ್ಲ. ಎಷ್ಟೆಷ್ಟು ಪ್ರಮಾಣದಲ್ಲಿ ವಿಷಯ ವಾಸನೆ ಕಡಿಮೆ ಆಕೋತ ಹೋಗ್ತದನೋ ಅಷ್ಟು ಪ್ರಮಾಣದಲ್ಲಿ ನಮ್ಮ ಅಂತಃಕರಣದಲ್ಲಿ ಭಗವಂತನ ಪ್ರೇಮ ಅನ್ನೋದು ತುಂಬ್ಕೊಳ್ಕತ್ತ. 100ಕ್ಕೆ 100ರಷ್ಟು ವಿಷಯ ವಾಸನೆ ಹೋದಾಗನೇ ಭಗವಂತನ ಪ್ರೇಮ ಬರ್ತದೆ ಅನ್ನುವಂಥದ್ದೇನಿಲ್ಲ. ಹೆಂಗೆ ಒಂದು ಮನೆ ಒಳಗೆ ಒಂದು ಪ್ರಕಾರದ ಏನಾದರೂ ಒಂದು ಹವಾ ನೀರು ಅಥವಾ ಏನು ಗಾಳಿ ಅಥವಾ ಒಂದು ವಾಸನೆ ತುಂಬಿಕೊಂಡಿತ್ತು ಅಂತ ಇಟ್ಕೊಂಡು ಅರ್ಥಾತ್ ಏನು ಆ ಇತ್ತಲಾಗಿಂದ ನಾವು ಒಂದು ಸುಗಂಧ ವಾಸನೆ ಒಳಗೆ ಬಿಡ್ಲಿಕ್ಕೆ ಹತ್ತಿವಿ ಅಂದರೆ ಅತ್ಲಾಗಿಂದ ಆ ದುರ್ಗಂಧ ವಾಸನೆ ಹೆಂಗೆಂಗೆ ಹೊರಗೆ ಇದು ಹೆಂಗೆಂಗೆ ಒಳಗೆ ತುಂಬ್ಕೊಳ್ಳಿಕ್ಕೆ ಹತ್ತದನೋ ನಾವು ಆಗ್ರಹಪೂರ್ವಕದಿಂದ ಇದನ್ನು ತುಂಬಲಿಕ್ಕೆ ಹತ್ತಿವಿ ಅಂದರೆ ಅದೇನಾಗ್ತದೆ, ಅತ್ಲಾಗಿಂದ ಅದು ಹೆಂಗೆ ಹೊರಗೆ ಹೋಗ್ಲಿಕ್ಕೆ ಹತ್ತದನೋ ಹಂಗೇನದ ಅಂದರೆ ಭಗವಂತನ ಪ್ರೇಮವನ್ನು ನಾವು ನಮ್ಮ ಅಂತಃಕರಣದಲ್ಲಿ ತುಂಬ್ಕೊಳ್ಳಿಕ್ಕೆ ಹತ್ತಿವಿ ಅಂದರೆ ವಿಷಯ ವಾಸನೆಗಳು ನಿಧಾನವಾಗಿ ತಾನೇ ಏನಾಗ್ಲಿಕ್ಕೆ ಹತ್ತಾವ ಅಂದರೆ ನಮ್ಮ ಅಂತಃಕರಣದಾಗಿಂದ ಹೊರಗೆ ಹೋಗ್ಲಿಕ್ಕೆ ಹತ್ತಾವ. ವಿಷಯ ವಾಸನೆಗಳಿಂದ ನಮ್ಮ ಅಂತಃಕರಣವನ್ನು ಖಾಲಿ ಮಾಡಿಕೊಂಡನೇ ಆಮೇಲೆ ಭಗವಂತನ ಪ್ರೇಮವನ್ನು ತುಂಬಿಕೊಳ್ಳು ಅಂತಂದ್ರೆ ಇದು ಎಂದೂ ಶಕ್ಯವಾಗದೇ ಇರತಕ್ಕಂಥ ವಿಷಯ. ಆದ್ದರಿಂದ ನಾವೀಗ ಭಗವಂತನ ಪ್ರೇಮವನ್ನು ತುಂಬಲಿಕ್ಕೆ ಶುರು ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಭಗವಂತನ ಸ್ಮರಣೆ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು. ನಾಮಸ್ಮರಣೆ ಮಾಡಿಕೂತ ಭಗವಂತ ನಾನು ಇನ್ನವನಿದ್ದೀನಿ, ನಾನು ಇನ್ನವನಿದ್ದೀನಿ, ಭಗವಂತ ನಾನು ಇನ್ನವನಿದ್ದೀನಿ, ಮೀ ತುಂಸಾ ಹೇ, ಮೀ ತುಝಾ ಹೇ, ಮೀ ತುಝಾ ಹೇ, ನಾನು ಇನ್ನವನಿದ್ದೀನಿ ಅನ್ನುವಂಥ ಭಾವವನ್ನು ನಾವು ಅಂತಃಕಂಡ ತುಂಬ್ಕೋತ ಹೋದಂಗೆ ನಮ್ಮ ಪ್ರಪಂಚದ ವಿಷಯಗಳ ವಾಸನೆ, ಪ್ರಪಂಚದ ವಾಸನೆ, ವಿಷಯಗಳ ವಾಸನೆ ತನ್ನಿಂತಾನ ಸಣ್ಣ ಕಡಿಮೆ ಆಗ್ಲಿಕ್ಕೆ. ಇದಕ್ಕೇನಂತ ಅಂದರೆ ಕ್ರಮಮುಕ್ತಿ ಅಂತ ಹೆಸರು. ನಿಧಾನವಾಗಿ ನಮ್ಮ ಮನಸ್ಸಿನೊಳಗೆ ಭಗವಂತನ ಭಾವ ನಾವು ತುಂಬ್ಕೋತ ಹೋದ್ವಿ ಅಂದರೆ ಪ್ರಪಂಚದ ವಿಷಯಗಳ ವಾಸನೆ ಅನ್ನುವಂಥದ್ದು, ವಿಷಯಗಳ ಪ್ರಪಂಚದ ಬಗ್ಗೆ ಇರ್ತಕ್ಕಂಥ ಆಸಕ್ತಿ ಮೋಹ ಅನ್ನುವಂಥದ್ದು ನಿಧಾನವಾಗಿ ಕಡಿಮೆ ಆಗ್ಲಿಕ್ಕೆ. ನಾಮಸ್ಮರಣೆ ಮಾಡುವ ಸಮಯದಲ್ಲಿಯೂ ಕಾಡುತ್ತಲೇ ಇರುತ್ತದೆ. ಅದು ಕಾಡ್ತಿರೋದಿಲ್ಲ, ಅದು ಕಲೆ ಅಂದರೆ ಹೊರಗೆ ಹೋಗ್ತಿರ್ತದೆ. ಅದು ಅದನ್ನು ನಾವು ಕಾಡ್ತೀವಿ, ಕಾಡ್ತದೆ ಅಂತ ತಿಳ್ಕೊಂಡಿರ್ತೀವಿ. ನಾವು ನಾಮವನ್ನು ಒಳಗೆ ಹಾಕ್ಲಿಕ್ಕೆ ಹತ್ತ ಕೂಡಲೇ ಅನೇಕ ಜನ್ಮಗಳಿಂದ ಒಳಗೆ ತುಂಬಿಕೊಂಡಿರ್ತಕ್ಕಂಥ ಈ ವಾಸನಾ ಏನದನು, ವಾಸನೆಗಳು, ವಿಕಾರಗಳು, ವಿಕಲ್ಪಗಳು ನಿಧಾನವಾಗಿ ಹೊರಗೆ ಹೋಗ್ಲಿಕ್ಕೆ ಹತ್ತಾವ. ಅರ್ಥಾತ್ ಏನು ಅಂದ್ರೆ ಹೊರಗೆ ಹೋಗ್ತಾ ಇರುವಾಗ ಅವು ನಮಗೆ ನಾಮದ ಒಂದು ಅಲ್ಲಿ ಒಳಗೆ ನಾಮದ ಪ್ರವೇಶ ಅವಕ್ಕೆ ಸಹನ ಆಗಲ್ದಕ್ಕೇ ಅವು ಒಳಗೆ ಹೋಗ್ತಾ ಇರ್ತಾವೆ. ಮಹಾರಾಜರು ಹೇಳಿದರು ನಾಮಸ್ಮರಣೆ ಮಾಡುವಾಗ ಕೆಟ್ಟ ಕೆಟ್ಟ ವಿಚಾರ ಯಾಕೆ ಬರ್ತವೆ, ಅಡುಗೆ ಮಾಡುವಾಗ ಬರಂಗಿಲ್ಲ, ಊಟ ಮಾಡುವಾಗ ಬರಂಗಿಲ್ಲ, ಆಫೀಸ್ನಾಗ ಕೆಲಸ ಮಾಡುವಾಗ ಬರಂಗಿಲ್ಲ, ಪೇಪರ್ ಓದುವಾಗ ಬರಂಗಿಲ್ಲ, ಟಿ ವಿ ನೋಡುವಾಗ ಬರಂಗಿಲ್ಲ, ಮತ್ತು ಈ ನಾಮಸ್ಮರಣೆ ಮಾಡುವಾಗ ಯಾಕೆ ಬರ್ತವೆ ಅಂದರೆ ಉಳಿದ ಎಲ್ಲ ಸಂದರ್ಭಗಳಲ್ಲಿ ಹೊರಗಿನಿಂದ ನಾವೇನು ವಿಚಾರಗಳನ್ನು ಒಳಗೆ ಹಾಕ್ತೀವೋ
आरगिनिंदा विचार विचार अवेरदरदू स्वभाव वंदे ना स्वागत मार्ताव बरी 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 नहीं बरी ना अंतवरिद्दीवि नहीं इंतवर बरली बरी अंत स्वागत मार्ताव आद नाम बरली हूले चरपड़ी शुरू आते नाम बरली हूले खोलियागे जन कूतार अगदी कैट स्वभाव जन अथवा हीन वृत्तिय जन कूतार अंत ಒಬ್ಬ ಸಜ್ಜನ ಮನುಷ್ಯ ಒಳಗೆ ಬಂದ್ಕೊಳ್ಳಿ ಹೆಂಗೆ ಎಲ್ಲರೂ ಅವ್ರಿಗೆ ಒಬ್ಬೊಬ್ಬರು ಹೊರಗೆ ಹೋಗ್ತಾರನೋ ಹಂಗೆ ಭಗವಂತನ ನಾಮ ಅಂತಃಕರಣ ತುಂಬ್ಕೊಳ್ಳಿಕ್ ಹತ್ತಿವು ಅಂತಂದರೆ ನಿಧಾನವಾಗಿ ಏನಿರ್ತವೆ ಒಳಗಿರ್ತಕ್ಕಂಥ ವಾಸನೆಗಳು ಹೊರಗೆ ಹೋಗ್ಲಿಕ್ಕೆ ಹತ್ತವೆ ಅವು ಆದ್ರೂ ನಾವು ಅದಕ್ಕಾಗಿ ಗಾಬರಿ ಆಗಬಾರ್ದು ನಮ್ಗೆ ಅನಿಸ್ಬೇಕು ಮಹಾರಾಜನ ಕೇಳಿದ್ರು ಮಹಾರಾಜ ನಾಮಸ್ಮರಣೆ ಮಾಡ್ತಕ್ಕಂಥ ಸಾಧಕನಿಗೆ ಬರುವ ಅವಸ್ಥಾ ಏನು ಮಹಾರಾಜರು ಏನಂದ್ರೆ ಜಪ ಕೂತ್ಕೊಳ್ಳೆ ಒಲ್ಲಾಗೋದು ಮೊದಲನೇ ಅವಸ್ಥ ಇಲ್ಲದ ವಿಚಾರ ಬರೋದು ಎರಡನೇ ಅವಸ್ಥ ಅದೊಂದು ಅವಸ್ಥ ಅದು ಮೈಲ್ ಸ್ಟೋನ್ ಅದು ಎರಡನೇ ಮೈಲ್ ಸ್ಟೋನ್ ಅದು ಇಲ್ಲದ ವಿಚಾರ ಬರ್ಲಿಕ್ಕೆ ಹತ್ತವ ತಲೆಯಾಗ ಅದು ಅದು ಏನದನೋ ಅದು ನಮ್ಗೆ ಒಳ್ಳೇದಕ್ಕನೇ ಇರ್ತದೆ ನಾವು ಗಾಬರಾಗಬೇಕಾದ ಕಾರಣ ಇಲ್ಲ ನಾವು ಅದು ಪಾಸಿಟಿವ್ ಪಾಯಿಂಟ್ ಅಂತ ತಿಳ್ಕೊಬೇಕು ಪ್ಲಸ್ ಪಾಯಿಂಟ್ ಅದು ಆದ್ದರಿಂದ ಬರ್ಕೋಲಕ್ಕೆ ಎಷ್ಟು ವಿಚಾರ ಬರ್ತಾವೆ ಬರಲಿ ನಾವು ಆ ವಿಚಾರಗಳ ಕಡೆ ಲಕ್ಷ್ಯ ಕೊಡಬಾರ್ದು ಹೆಂಗೆ ಲಕ್ಷ್ಯ ಕೊಡಬಾರ್ದು ಅಂದರೆ ನಾವು ಈಗ ಸ್ಟೇಷನ್ಗೆ ಹೊಂಟಿರ್ತೀವಿ ನಡ್ಕೋತ ಅವು ಅರ್ಥಾತ್ ಏನು ಅಂದರೆ 15 ನಿಮಿಷ ಟೈಮ್ ಇರ್ತದೆ ನಾವು ಸ್ವಲ್ಪ ಜೋರು ಜೋರಲ್ಲೇ ಹೊಂಟಾಗ ನಾವು ಆವಾಗ ನಮಗೆ ಅಕಸ್ಮಾತ್ ನಮ್ಮನ್ನು ಒಂದು 20-25 ವರ್ಷದ ನಂತರ ಒಬ್ಬ ಮಿತ್ರ ಭೇಟಿಯಾದ ಅಥ 20-25 ವರ್ಷದಿಂದ ಭೇಟಿಯಾಗದೇ ಇರೋ ಮಿತ್ರ ಭೇಟಿಯಾಗಿ ನಮ್ಮನ್ನು ನೋಡಿ ಅರೆರೆರೆ ಎರಡು ಸಾಕಪ್ಪ ಭೇಟಿಯಾಗಿಲ್ಲ ಬಾಬಾ ಚಹಾ ಕುಡ್ಲಿಕ್ಕೆ ಹೋಗೋಣ ಬಾ ಅಂತಂದ್ರೆ ನಾವು ಚಹಾ ಕುಡ್ಲಿಕ್ಕೆ ಹೋಗ್ತೀವಿ ಏನ್ರಿ ಅಯ್ಯ ಏನಪ್ಪ ಇಲ್ಲ ಈಗ ಟೈಮ್ ಇಲ್ಲ ಮತ್ತೊಮ್ಮೆ ಭೇಟಿಯಾಗೋಣ ನೀ ಹೋಗಿ ಹೋಗು ಅಂತ ತಗೊಂಡು ಹೇಳಿ ನಾವು ಸ್ಟೇಷನ್ಗೆ ಹೋಗ್ತೀವಿ ಅಷ್ಟೊತ್ತಿಗೆ ಇನ್ನು ಮುಂದಕೂತ ಹೋದ್ವಿ ಒಬ್ಬ ಏನದ ನಮ್ಮನ್ನು 25-30 ಭಾಳ ದಿವಸದಿಂದ ನಮ್ಮನ್ನು ದ್ವೇಷ ಮಾಡೋ ಒಬ್ಬ ವ್ಯಕ್ತಿ ಭೇಟಿಯಾದ ಅವ ನಮ್ಮನ್ನು ನೋಡಿ ಹೆಂಗೆ ಬೇಕು ಹಂಗೆ ಬೈಲಿಕ್ಕತ್ತ ಅನ್ಲಿಕ್ಕತ್ತ ನೀನು ಮಾಡ್ತೀನಿ ಬಾ ಹಂಗೆ ಹಿಂಗೆ ಅಲ್ಲಿಕ್ಕತ್ತ ಆವಾಗಾರೆ ನಾವೇನು ನಿಂದಿರ್ತೀವಿ ನಾವು ಉತ್ತರ ಕೊಟ್ಕೋತ ಉತ್ತರ ಕೊಟ್ಕೋತ ನಿಂದ್ರು ಯಾಕಂದರೆ ನಮ್ಮ ಗಾಡಿ ಏನದ ಹೋಗೋ ಸಂಭವ ಇರ್ತದೆ ಅಂತ ತಿಳ್ಕೊಂಡು ನಮಗೆ ಅರ್ಜೆಂಟ್ ಅದ ಹೆಂಗೋ ಹಂಗೇನು ನಮಗೆ ಈ ಪ್ರಪಂಚದೊಳಗೆ ನಮಗೆ ಲಘೂನ ದಾಟಬೇಕಾಗಿದೆ ನಮಗೆ ಅರ್ಜೆಂಟ್ ಅದ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ನಮಗೆ ಅಗ್ದಿ ಅರ್ಜೆಂಟ್ ಅದ ಆದ್ದರಿಂದ ನಮಗೆ ಚಲೋ ವಿಚಾರ ಬರಲಿ ಅವಕ್ಕೂ ನಾವು ಟಾಟಾ ಮಾಡಿಬಿಡ್ಬೇಕು ಕೆಟ್ಟ ವಿಚಾರ ಬಂದರೂ ಅವಕ್ಕೂ ಟಾಟಾ ಮಾಡಿಬಿಡಬೇಕು ಅವುಗಳ ಕಡೆಗೆ ನಾವು ಲಕ್ಷ್ಯ ಕೊಡಬಾರ್ದು ನಾವು ನೇರವಾಗಿ ನಮ್ಮ ಭಗವಂತನ ಸಾಧ್ಯದ ಕಡೆಗೆ ನಮ್ಮ ಜೀವನದ ಮುಖ್ಯವಾಗಿರ್ತಕ್ಕಂಥ ಸಾಧ್ಯ ಭಗವಂತನ ಸಾಕ್ಷಾತ್ಕಾರದನೋ ಅದರ ಕಡೆಗೆ ನಾವು ಹೋಗಲಿಕ್ಕೆ ಪ್ರಯತ್ನ ಮಾಡಿದರೆ ಈ ವಿಚಾರಗಳದ್ದು ಒಂದು ಇದು ಏನದನೋ ಕೋರ್ಸ್ ಏನದನೋ ಅದು ತನ್ನಿಂತಾನ ನಿಧಾನವಾಗಿ ಕಡಿಮೆ ಆಗ್ತದೆ ಮಹಾರಾಜರು ಹೇಳಿದರು ಅಭಿರುಚಿ ನಿರ್ಮಾಣ ಆಗೋದು ಮೂರನೇ ಅವಸ್ಥಾ ಆಮೇಲೆ ನಿಧಾನವಾಗಿ ನಮಗೆ ಅಭಿರುಚಿ ನಿರ್ಮಾಣ ಆಗ್ತಂದ್ರೆ ಏನು ಅಂದ್ರೆ ಇನ್ನಷ್ಟು ಜಪ ಮಾಡಬೇಕು ಇನ್ನಷ್ಟು ಜಪ ಮಾಡಬೇಕು ಅನ್ನಿಸಿಕತ್ತೆ ಆವಾಗ ಈ ವಿಚಾರಗಳ ಮೌಲ್ಯ ಕಡಿಮೆ ಆಗಿಬಿಡ್ತದೆ ವಿಚಾರಗಳ ಬಗ್ಗೆ ಇರ್ತಕ್ಕಂಥ ಲಕ್ಷ್ಯ ಕಡಿಮೆ ಆಗ್ತದೆ ಅರ್ಥಾತ್ ಏನು ಅಂದ್ರೆ ಎರಡು ಗೆರೆಯ ಗಾಡಿ ಮೇಲೆ ಅಂತ ಇಟ್ಕೊಳ್ರಿ ಒಂದು ಗೆರೆ ದೊಡ್ಡದದ ಒಂದು ಗೆರೆ ಸಣ್ಣದದ ಅವನು ಯಾವಾಗೂ ಯಾವುದೂ ಗೆರೆ ಅಳಕ್ಸಲ್ದನೆ ಅರ್ಥಾತ್ ಸಣ್ಣ ಗೆರೆ ದೊಡ್ಡ ಗೆರೆ ಮಾಡಬೇಕಾ ದೊಡ್ಡ ಗೆರೆ ಸಣ್ಣ ಗೆರೆ ಮಾಡ್ಬೇಕಾದ್ರೆ ಅಳಕ್ಸಲ್ದನ ಏನು ಮಾಡಬೇಕು ಅಂದ್ರೆ ಸಣ್ಣ ಗೆರೆ ಎತ್ತರ ಮಾಡಿಬಿಟ್ಟಿವಿ ಅಂದ್ರೆ ಆ ದೊಡ್ಡ ಗೆರೆ ಸಣ್ಣದಾಗಿಬಿಡ್ತದೆ ಹೆಂಗೋ ಹಂಗೆ ನಾವು ನಾಮಕ್ಕೆ ಮಹತ್ವ ಕೊಟ್ಟಿವಿ ಅಂದರೆ ವಿಚಾರಗಳ ಕಡೆಗೆ ಇರ್ತಕ್ಕಂಥ ಲಕ್ಷ್ಯ ಕಡಿಮೆ ಆಗಿಬಿಡ್ತದೆ ಆ ವಿಚಾರಗಳ ಕಡೆ ಮಹತ್ವ ಅನ್ಸಂಗಿಲ್ಲ ಆಮೇಲೆ ಇನ್ನೂ ಒಂದು ಸೂಕ್ಷ್ಮವಾದ ವಿಚಾರ ಏನು ಅಂದ್ರೆ ಇದು ನಾಮಸ್ಮರಣೆ ಮಾಡ್ತಕ್ಕಂಥ ಸಾಧಕರಿಗೆ ಇರ್ತಕ್ಕಂಥದ್ದು ಒಂದು ಬೇರೆ ಬೇರೆ ಹಂತದೊಳಗಿನ ನಾಮದ ಇದು ಅದು ಈಗ ಒಂದು ಸ್ವಲ್ಪದೊಳಗೆ ಹೇಳಬೇಕು ಅಂದರೆ ಈಗ ಮುಂಜಾನೆ ಎದ್ದಾಗಿಂದ ರಾತ್ರಿ ಜತ್ತು ತನಕ ಈ ಮೊದಲನೇ ಅವಸ್ಥೆ ಹೆಂಗಪ್ಪ ಅಂದ್ರೆ ಬರೇ ವಿಚಾರ ಮುಂಜಾನೆ ಸಂಜೆ ತನಕ ವಿಚಾರ 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 ಯಾವುದೋ ಒಂದು ಕರ್ಮಧರ್ಮ ಸಂಯೋಗದಿಂದ ಯಾರೋ ಸಾಧು ಸತ್ಪುರುಷರ ಭೇಟಿಯಿಂದ ಸತ್ಸಂಗದಿಂದ ಏನೋ ಚೂಚಾರ ಜಪ ಮಾಡಬೇಕು ನಾಮಸ್ಮರಣೆ ಮಾಡಬೇಕು ಅಂತ ಬಂದಾಗ ಈ ವಿಚಾರದ ಪ್ರವಾಹದಲ್ಲಿ ನಡಕ್ ಒಂದೊಂದು ನಾಮ ಬರ್ಲಿಕ್ಕೆ ಹತ್ತವ ಆಮೇಲೆ ಅದ್ರ ಬಗ್ಗೆ ನಾವು ಹೆಚ್ಚಿನ ಆಸಕ್ತಿ ವಹಿಸಿದ್ವಿ ಸಾಧನೆ ಕಡೆ ಲಕ್ಷ್ಯ ಕೊಡ್ಲಿಕ್ಕೆ ಹತ್ತಿವಿ ಸತ್ಸಂಗ ಮಾಡ್ಲಿಕ್ಕೆ ಹತ್ತಿವಿ ಅಂದ್ರೆ ಸ್ವಲ್ಪ ವಿಚಾರ ಹೆಚ್ಚಿಗೆ ಆಗ್ಲಿಕ್ಕೆ ಹತ್ತವ ಅಲ್ಲ ಅರ್ಥಾತ್ ಜಪ ನಾಮ ಹೆಚ್ಚಿಗೆ ಆಗ್ಲಿಕ್ಕೆ ಹತ್ತವ ನಾಮಸ್ಮರಣೆ ಹೆಚ್ಚಿಗೆ ಆಗ್ತದೆ ಆದರೂ ವಿಚಾರದ ಪ್ರವಾಹನೂ ಅದ್ರ ಗುಂಟ ನಡೆದಾದ ಆದರೂ ಮತ್ತೆ ನಾಮವನ್ನು ಅದ್ರ ಜೊತೆಗೆ ಇನ್ನೂ ಹೆಚ್ಚಿಗೆ ಸೇರಿಸ್ಕೊಳ್ಳಿಕ್ಕೆ ಹತ್ತಂಗೆ ಆಮೇಲೆ ಏನಾಗ್ಲಿಕ್ಕೆ ಹತ್ತದ ನಾಮೇನೋ ಸಾಕಷ್ಟು ನಡೀತದೆ ಆದರೆ ಅದರ ಸುತ್ತಲೂ ಏನದ ವಿಚಾರದ ರಾಡಿ ಹತ್ತೇ ಇರ್ತದೆ ನಾಮಸ್ಮರಣೆ ಜೊತೆಗೆ ವಿಚಾರದ ರಾಡಿನೂ ಹತ್ತಿಕೊಂಡೇ ಇರ್ತದೆ ಆದರೂ ಮತ್ತೆ ನಾವು ಅದರಲ್ಲಿ ಭಾಳಷ್ಟು ಲಕ್ಷ್ಯ ಕೊಟ್ಟು ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತೀವಿ ಅಂದರೆ ನಾಮದ ಜೊತೆಗೆ ಸಣ್ಣಂಗೆ ವಿಚಾರಗಳು ಇರ್ತವೆ ಆಮೇಲೆ ಮುಂದೆ ಮತ್ತೂ ನಾವು ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತೀವಿ ಅಂದರೆ ಸ್ವಚ್ಛ ನಾಮ ಬರ್ಲಿಕ್ಕೆ ಹತ್ತದೆ ಇದೇನು ಅಂದರೆ ಸಮ್ಮಿಶ್ರ ನಾಮ ಮಿಶ್ರಣ ರಹಿತ ನಾಮ ಮೊದಲೇಕೆ ಏನು ಅಂದರೆ ಸಾಕಷ್ಟು ಮಿಶ್ರಣಯುಕ್ತ ನಾಮ ವಿಚಾರಮಯ ನಾಮ ಆಮೇಲೆ ವಿಚಾರ ಮಿಶ್ರಿತ ನಾಮ ಆಮೇಲೆ ವಿಚಾರರಹಿತ ನಾಮ
आम निधान शुद्ध नाम अवंत बरली आव नम निजू समाधान अन्स्त आ शुद्ध नाम केवल नाम बरू तनकू नावेनमु नाम बिड़बारू नाम विचार प्रवाह नाम हकोतने अंत यह रीतिया नाता हे निधान विषय वासने कड़म आते नामस्मरणे समयदू का प्रपंच हीगे श्री महाराज नोड़क नानु देहवल देहवल अंकोत कूड़बार्दु नान देहेनो खरे देहन नानु आद नानु महाराजरवळु अथवा महाराजरवनु अन्नुवंत भावन बेळेसो देह नानल्ल अन्नुवंतद्देन बहळ अर्थात एनु अंद्रे अदु नमगे शक्यवागदे इरतक्कंत नावु अदन्न अभ्यास माडोदु नमगे कठिन आगुत्तदे आद नाविन देहन इद्दीवि आद देह बुद्ध्यातु दासोहं ದೇಹ ಬುದ್ಧಿಯಿಂದ ನಾವು ವಿಚಾರ ಮಾಡಿದ್ ನೋಡಿದ್ರೆ ನಾನು ಮಹಾರಾಜರವನಿದ್ದೀನಿ ನಾನು ಮಹಾರಾಜರವನಿದ್ದೀನಿ ನಾ ಏನಿದ್ದೀನೋ ಇದ್ದೀನಿ ಆದ್ರೆ ನಾನು ಮಹಾರಾಜರವನಿದ್ದೀನಿ ಚಲೋ ಇದ್ದೀನೋ ಕೆಟ್ಟ ಇದ್ದೀನೋ ನಾನು ದೇಹ ಇದ್ದೀನಿ ಏನೋ ಖರೆ ಆದ್ರೆ ನಾನು ಮಹಾರಾಜರವನಿದ್ದೀನಿ ಅನ್ನುವಂಥ ಭಾವವನ್ನು ಬೆಳೆಸೋದ್ರಿಂದ ನಮಗೆ ಬೇಗನೆ ನಿರ್ಭಯತಾ ಬರ್ತದೆ ಮಹಾರಾಜರದ ರಿಲೇಷನ್ಶಿಪ್ಪು ಮಹಾರಾಜರ ಸಂಬಂಧ ನಮ್ಮ ಜೊತೆ ಎಷ್ಟು ಗಾಢ ಆಗಲಿಕ್ಕತ್ತದನೋ ಅಷ್ಟು ನಮ್ಮ ಮನಸ್ಸು ನಮ್ಮ ಜೀವನದಲ್ಲೇ ನಮ್ಮ ಪ್ರಪಂಚದೊಳಗೆ ಮಹಾರಾಜರಿದ್ದಾರೆ ಮಹಾರಾಜರಿದ್ದಾರೆ ನನಗೆ ಮಹಾರಾಜರಿದ್ದಾರೆ ಅನ್ನುವಂಥ ಭಾವವನ್ನು ಬೆಳೆಸೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಏನಾಗ್ತದೆ ಅಂದರೆ ಭಯ ಚಿಂತೆ ಕಾಳಜಿ ಕಡಿಮೆ ಆಗ್ತಾವೆ ನಾನು ದೇಹವಲ್ಲವೆಂದು ಮನಸ್ಸಿಗೆ ಎಷ್ಟೇ ಹೇಳಿದರೂ ಅದೇನು ಹೇಳ್ಕೊಂಡ್ರೆ ಆಗೋ ವಿಷಯ ಅಲ್ಲದು ಅದು ವೇದಾಂತದ ವಿಷಯ ಅದು ಜ್ಞಾನ ಮಾರ್ಗ ನಾನು ದೇಹ ಅಲ್ಲ ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನಚ ಶ್ರೋತ್ರ ಜಿಹ್ವೆ ನಚ ಘ್ರಾಣ ನೇತ್ರೆ ನಚ ವ್ಯೋಮ ಭೂಮಿನ್ನ ತೇಜೋನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅನ್ನೋದೇನಿದೆಯಲ್ಲ ಅದೇನದ ಜ್ಞಾನ ಮಾರ್ಗದ್ದದು ಇವಾಗ ನಾವೇನು ಅಂದರೆ ನಾನು ಬ್ರಹ್ಮಿದ್ದೀನಿ ಅನ್ನೋದು ಒಂದಾದರೆ ನಮ್ಮ ಭಕ್ತಿ ಮಾರ್ಗ ಏನು ಅಂದರೆ ನಾನು ಬ್ರಹ್ಮನವನಿದ್ದೀನಿ ನಾನು ಬ್ರಹ್ಮನವನಿದ್ದೀನಿ ಅಂದರೆ ಮಹಾರಾಜ ಬ್ರಹ್ಮಚೈತನ್ಯನವನಿದ್ದೀನಿ ನಾನು ಭಗವಂತನವನಿದ್ದೀನಿ ಅನ್ನುವಂಥ ಭಾವವನ್ನು ಬೆಳೆಸ್ಕೊಂಡ್ರೆ ಮಾತ್ರ ನಮ್ಮ ಮನಸ್ಸಿಗೆ ಸ್ವಾಭಾವಿಕವಾಗಿಯೇ ನನ್ನ ಜೊತೆಗೆ ಈ ಮಕ್ಕಳು ಸಣ್ಣ ಮಕ್ಕಳು ಇರ್ತವೆ ಅವು ಹೊರಗೆ ಒಂದಕ್ಕೆ ಹೋಗಿರ್ತಾವೆ ಅರ್ಥಾತ್ ಏನು ಅಂದ್ರೆ ಲಘುಶಂಕಾಕ್ ಹೋಗಿರ್ತಾವೆ ಅವ್ರ ಅಮ್ಮ ಹೇಳ್ತಾರೆ ನಾ ಇಲ್ಲೇ ಇದ್ದೀನಿ ನೀನು ಹೋಗಿ ಬಾ ಏನು ಹೆದರ್ಬೇಡ ಅಂತ ಅಮ್ಮ ಒಳಗೆ ನಿಂತಾಳೆ ಅನ್ನೋ ಭಾವನೆಯಿಂದ ಹುಡುಗ ಸಣ್ಣ ಹುಡುಗಿ ಏನದ ಹೊರಗೆ ಹೋಗಿರ್ತಾರೆ ರಸ್ತೆಕ ಅಮ್ಮ ಇರಂಗೇ ಇಲ್ಲ ಅಲ್ಲೇ ನಾ ಇಲ್ಲೇ ಇರ್ತೀನಿ ನೀ ಹೋಗಿ ಬಾ ಅಂತ ಆ ಹುಡುಗ ಹೋಗಿ ಬಂದ್ಬಿಡ್ತಾನೆ ಅಮ್ಮ ಇದ್ದಾಳೆ ಅನ್ನೋ ಭಾವನೆಯಿಂದ ಹೋಗಿ ಬಂದ್ಬಿಡ್ತಾನೆ ಹೊರಗೆ ನಮ್ಮ ಹಳ್ಳಿಗಳಲ್ಲೆಲ್ಲ ಹೇಳ್ತಿರ್ತಾರೆ ಹಂಗೆ ಅವ್ ಹೊರಗೆ ಮುಂದಕ್ಕೆ ಹೋಗ್ಬೇಕಾದ್ರೆ ಅವ್ರ ಅಮ್ಮ ಅಂತಾಳೆ ನಾ ಇಲ್ಲಿ ಇರ್ತೀನಿ ನೀ ಹೋಗಿ ಬಾ ಅಂತ ಹೇಳ್ತಾವೆ ನಾವು ಆಮೇಲೆ ಆ ಹೂ ಸಹ ಒಳಗೆ ಬಂದರೂ ಸಹಿತ ಅಮ್ಮ ಒಳಗೆ ಇರ್ತಾಳೆ ಅಷ್ಟು ಹೇಳಿ ಒಳಗೆ ಹೋಗಿಬಿಟ್ಟಿರ್ತಾಳೆ ಅಮ್ಮ ಆದರೂ ಸಹಿತ ಕಿದ್ದಾಳೆ ಪ್ರೆಸೆನ್ಸ್ ಅರ್ಥಾತ್ ಪ್ರಾಕ್ಟೀಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಗಾಡ್ ಭಗವಂತ ಇದ್ದಾನೆ ನನ್ನ ಹೃದಯದಲ್ಲಿ ಇದ್ದಾನೆ ನನ್ನ ಜೊತೆಗಿದ್ದಾನೆ ತೇಥೇ ದಾತೋ ತೇಥೇ ತೂ ಮಾಧ ಸಾಂಗಾತಿ ಎಲ್ಲಿ ಹೋಗ್ತೀನಿ ಅಲ್ಲಿ ನೀ ನನ್ನ ಜೊತೆಗಿದ್ದಿ ಚಾಲ ವಿಷಿ ಹಾತ ಧರೂನಿಯ ನೀ ನನ್ನ ಕೈ ಹಿಡಿದು ನಡೆಸ್ತೀಯ ಅಂತ ಅನ್ನುವಂಥ ಭಾವನೆಯನ್ನು ಪ್ರಾಕ್ಟೀಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಗಾಡ್ ಭಗವಂತನ ಅಖಂಡವಾದ ಸಹವಾಸದ ಅನುಸಂಧಾನದ ಅರಿವಿನ ಅನುಸಂಧಾನದ ಚಿಹ್ನ ಅಂದರೆ ಭಗವಂತನ ನಾಮ ಭಗವಂತ ನನ್ನ ಜೊತೆಗಿದ್ದಾನೆ ಅನ್ನುವಂಥ ಅರಿವಿನ ಲಾ ಆಫ್ ಅಸೋಸಿಯೇಷನ್ ಅನ್ನುವಂಥ ಭಾವದಿಂದ ಅವನು ನನ್ನ ಜೊತೆಗಿದ್ದಾನೆ ನನ್ನ ಜೊತೆಗಿದ್ದಾನೆ ಅದೂ ಹೋಗಲಿ ನನ್ನ ಜೊತೆಗೆ ಯಾವಾಗಲೂ ಭಗವಂತ ಜಪಮಾಲೆಯಲ್ಲಿ ನನ್ನ ಕಡೆಗಿದ್ದರೆ ಜಪಮಾಲೆಯ ರೂಪದಲ್ಲಿ ಯಾವ ಮೂರ್ತಿಯ ರೂಪದಲ್ಲಿ ಭಗವಂತ ಇದ್ದಾನೋ ಹಂಗೆ ನನ್ನ ಜಪಮಾಲೆಯ ರೂಪದಲ್ಲಿ ನನ್ನ ಲಾಕೆಟ್ಟಿನ ರೂಪದಲ್ಲಿ ನನ್ನ ಸದ್ಗುರುಗಳು ನನ್ನ ಜೊತೆಗಿದ್ದಾರೆ ಅನ್ನುವಂಥ ಭಾವನೆಯನ್ನಾದರೂ ನಾವು ಗಾಢವಾಗಿ ಜಾಗೃತವಾಗಿ ಇಟ್ಕೊಂಡ್ರೆ ನಮಗೆ ಜೀವನದಲ್ಲಿ ಭಯ ಅನ್ನುವಂಥದ್ದಾಗೋದಿಲ್ಲ ಈ ಭಾವನೆ ದೃಢವಾದ ನಿರ್ಭಯತೆ ಅತ್ಯಂತ ಆನಂದಮಯ ಜೀವನವನ್ನು ಬಾಳುವುದು ಹೇಗೆ ಅಂದರೆ ಆನಂದಕ್ಕೆ ದತ್ತಕ್ಕೆ ಹೋದ್ರೆ ಮಾತ್ರ ಆನಂದಮಯ ಜೀವನ ಬಾಳಲಿಕ್ಕೆ ಬರ್ತದೆ ಆನಂದ್ ಯಾರು ಅಂದರೆ ಭಗವಂತ ಆನಂದ್ ಯಾರು ಅಂದರೆ ಸದ್ಗುರುಗಳು ಆನಂದ್ ಯಾರು ಅಂದರೆ ಮಹಾರಾಜರು ನಾವು ಮಹಾರಾಜರವರು ಆಜೀವಿ ಅಂದರೆ ನಮ್ಮ ಜೀವನದೊಳಗೆ ಆನಂದ ಆಗ್ತದೆ ಅರ್ಥಾತ್ ಏನು ಅಂದರೆ ಅದಕ್ಕೆ ಮುಖ್ಯವಾಗಿ ನಾಮಸ್ಮರಣೆ ಮೊನ್ನೆ ನಾನು ಒಬ್ಬರಿಗೆ ಹೇಳಿದೆ ನಾಮಸ್ಮರಣೆನ ನಿಮ್ಮ ಅಡ್ಡಸರಾಗಬೇಕು ಅಂತೇಳಿ ಅರ್ಥಾತ್ ಮೊನ್ನೆ ಬೆಳಗಾವದ ಪ್ರಸಾದ ಫೋನ್ ಮಾಡಿದಾಗ ಹೇಳಿದೆ ನಾಮಸ್ಮರಣೆನ ನಿಮ್ಮ ಅಡ್ಡಸರು ಮಂದಿ ನಿಮ್ಮನ್ನು ಏನಂತ ಕರಿಬೇಕು ಅಂದರೆ ಯಾವ ನಾಮಸ್ಮರಣೆ ಅಂತ ಅಡ್ಡಸರಿನವ್ರು ಇದ್ದಾರಲ್ರಿ ಎಲ್ಲಿರ್ತಾರ ಅವರು ಅಂತ ಹಿಂಗೆ ಕೇಳಬೇಕು ಅಷ್ಟು ನಾವು ನಾಮದ ಬಗ್ಗೆ ನಮ್ಮನ್ನು ನಾವು ನಾಮವನ್ನು ಹಚ್ಚಿಕೋಬೇಕು ನಾಮಸ್ಮರಣೆ ಅಡ್ಡಸರಿನವರೇ ಆಗಬೇಕು ಅರ್ಥಾತ್ ಏನು ಅಂದರೆ ನಾಮಸ್ಮರಣೆ ಅನುಸಂಧಾನ ಇವುಗಳಿಂದಲೇ ನಮ್ಮ ನಿರ್ಭಯತೆ ಮತ್ತು ಆನಂದ ಅನ್ನುವಂಥದ್ದು ಬರ್ತದೆ ಮುಂದಿನ ಪ್ರಶ್ನೆ ಶ್ರೀರಾಮ್ ಸಮರ್ಥ ಅವರದೇ ಇನ್ನೊಂದು ಪ್ರಶ್ನೆ ಸಹಜ ಲೀನತೆಯು ನಾಮಸ್ಮರಣೆ ಮಾಡುವುದರಿಂದ ತಾನಾಗಿಯೇ ಸಾಧಿಸುತ್ತದೆಯೇ ಅದರ ಅಭ್ಯಾಸ ಮಾಡುವುದಾದರೆ ನಾವು ವ್ಯವಹಾರದಲ್ಲಿ ಹೇಗೆ ವರ್ತಿಸಬೇಕು ವ್ಯವಹಾರಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ ಮುಖ್ಯವಾಗಿ ಹೇಳಬೇಕು ಅಂದರೆ
व्यवहार स्थानदल्ली व्यवहारवन कायकोंडु होगबेकु व्यवहाराच्या चालीने चालावे महाराज हेळ्तारे व्यवहार स्थानदल्ली नावु व्यवहारवन कायकोंडु होगबेकु सहज लीनतेयिंद नामस्मरणे माडुवुदरिंद तानागिये साधिसुत्तदे अर्थात लीनतेयिंदने नामस्मरणे माडबेकरे ಲೀನತೆನು ಆಮೇಲೆ ಬೆನ್ನ ಹತ್ತಿ ಬರ್ತದೆ ಮುಖ್ಯವಾಗಿ ನಾವು ನಾಮಸ್ಮರಣೆ ಮಾಡ್ಕೋತ ಇದ್ವಿ ಅಂದ್ರೆ ಆ ಯಾವ ಸದ್ಗುಣ ಅಂತ ತಿಳ್ಕೊಂಡು ಏನವನು ಅವೆಲ್ಲ ಏನವ ಅಂದ್ರೆ ನಾಮವನ್ನು ಬೆನ್ನ ಹತ್ತಿ ಬರ್ತಾವ ನಾವು ಲೀನತೆಯಿಂದ ಮಾಡ್ಲಿಕ್ಕೆ ಹೋಗೋದು ಅದು ಒಳ್ಳೆಯದನೇ ಭಾವನೆಯಿಂದ ನಾಮಸ್ಮರಣೆ ಮಾಡಬೇಕು ಲೀನತೆಯಿಂದ ಮಾಡಬೇಕು ಭಕ್ತಿಯಿಂದ ಮಾಡಬೇಕು ಅನ್ನುವಂಥದ್ದು ಎಲ್ಲ ಖರೆ ಆದ್ರೆ ಮುಂಚೆ ಎಲ್ಲಕ್ಕಿಂತಲೂ ಮೊದಲು ನಾನು ಹೇಳೋದೇನು ಅಂದ್ರೆ ನಮ್ಮ ನಾಲಿಗೆ ನಾಮದ ರೂಢಿ ಮಾಡಿಸ್ಬೇಕು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ನಿದ್ದತ್ತು ತನಕನೂ ನಾಮ ನಡೀತಾ ಇರೋದನೇ ಈ ಮೊದಲನೇಕ್ಕೆ ನಾವು ಮಾಡಬೇಕಾಗಿರೋ ಮುಖ್ಯವಾದ ಸಾಧನೆ ನಾಮ ನಡೀಲಿಕ್ಕೆ ಹತ್ತಿದೆ ಇಲ್ಲೋ ನಾಮ ನಡೀಲಿಕ್ಕೆ ಹತ್ತಿದೋ ಇಲ್ಲೋ ಅನ್ನೋ ಕಡೆಗೆ ನಾವು ಸಾವಧಾನ ಇರಬೇಕು ಅಥವಾ ಲಕ್ಷ ವಹಿಸಬೇಕು ಮತ್ತು ಅದರ ಕಡೆಗೆ ನಾವು ಲಕ್ಷ ಒಟ್ಟು ನಾಮನ ವಿಸ್ಮರಣೆ ಆದ ಕೂಡಲೇ ಮತ್ತೆ ನಾಮಸ್ಮರಣೆ ಶುರು ಮಾಡಬೇಕು ನಾಮದ ವಿಸ್ಮರಣೆ ಆದ ಕೂಡಲೇ ಮತ್ತೆ ನಾಮಸ್ಮರಣೆ ಶುರು ಮಾಡಬೇಕು ಅದು ಎಲ್ಲ ತನಕ ಮಾಡಬೇಕು ಅಂದ್ರೆ ನಾಮದ ನಾಮಸ್ಮರಣೆಗೆ ಮೆದುಳಿನ ಸಂಬಂಧ ತಪ್ಪುವವರೆಗೂ ನಮ್ಮ ಪ್ರಯತ್ನ ಅನ್ನುವಂಥದ್ದು ಚಾಲು ಇಡಬೇಕು ನಾವು ಮೆದುಳಿನ ಸಂಬಂಧ ತಪ್ತಿವು ಅಂದರೆ ಅಖಂಡ ಜಾಮ ನಾಮ ಅನ್ನುವಂಥದ್ದು ಶುರುವಾಗ್ತದೆ ನಾಮ ಹೆಂಗೆ ಹೆಂಗೆ ಒಳಗೆ ಹೋಗ್ತದನೋ ಹಂಗಂಗೆ ಅನೇಕ ಸದ್ಗುಣಗಳನ್ನು ಅದು ತಾನಾಗೆ ನಮ್ಮ ಅಂತಃಕರಣದಲ್ಲಿ ತುಂಬಲಿಕ್ಕೆ ಹತ್ತದೆ ಮಹಾರಾಜನ ಕೇಳಿದ್ರು ಅರ್ಥಾತ್ ಒಬ್ರು ಏನಂದರು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ತಿಳ್ಕೊಂಡು ವೇದಾಂತದಲ್ಲಿ ಹೇಳಿದೆ ಅಂದರೆ ಏನು ಅಂದರೆ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಬ್ರಹ್ಮ ಜಿಜ್ಞಾಸೆ ಹೆಂಗೆ ಮಾಡಬೇಕು ಅಂದರೆ ಸಾಧನ ಚತುಷ್ಟಯ ಸಂಪನ್ನ ಅನಂತರಂ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂತ ಹೇಳಿದ್ದಾರೆ ಸಾಧನ ಚತುಷ್ಟಯ ಸಂಪನ್ನ ಆದ ಬಳಿಕ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಸಾಧನ ಚತುಷ್ಟಯ ಅಂದರೆ ಏನು ಅಂದರೆ ನಿತ್ಯಾನಿತ್ಯ ವಸ್ತು ವಿವೇಕ ಇಹಾಮೂತ್ರ ಫಲಭೋಗ ವಿರಾಗ ಶಮದಮಾದಿ ಷಟ್ ಸಂಪತ್ತಿ ಮುಮುಕ್ಷುತ ಇವು ಅಷ್ಟು ತಯಾರಿ ಆದ ಬಳಿಕ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಕಿಂ ಬ್ರಹ್ಮ ಕಾ ಮಾಯ ಕಹ್ ಪ್ರಪಂಚ ಅಂದರೆ ಬ್ರಹ್ಮ ಅಂದರೆ ಏನು ಮಾಯಾ ಅಂದ್ರೇನು ಇತ್ಯಾದಿ ಆದರೆ ಮಹಾರಾಜ್ ನೀವೇನು ಮಾಡ್ತೀರಿ ಅಂದ್ರೆ ಒಂದು ಬರೋ ಒಂದು ಯಾರು ಬಂದ ಕೂಡಲೇ ಸಹಜವಾಗಿ ಅವರು ಮಹಾರಾಜ್ ನನಗೆ ಅನುಗ್ರಹ ತಗೋಬೇಕ್ರಿ ತಗೋಬೇಕ ತೊಗೊಂಡ್ಬಿಡು ಅಂತ ತಿಳ್ಕೊಂಡು ಅವ್ರಿಗೆ ಅನುಗ್ರಹ ಕೊಟ್ಬಿಡ್ತೀರಿ ನೀವು ಅವ್ರನ್ನ ಸಾಧನ ಚತುಷ್ಟಯ ಸಂಪನ್ನ ಆಗಿ ಬಾ ಅಂತ ಯಾಕೆ ಹೇಳಂಗಿಲ್ಲ ಅಂತ ಅದಕ್ಕೆ ಮಹಾರಾಜರು ಏನಂದ್ರು ಅಂದ್ರೆ ಅದು ಇದು ವಿಷಯ ಬೇರೆ ಅದ ಮಹಾರಾಜರೇನು ಅಪ್ಪ ಮಗನಿಗೆ ಹೇಳಿದ ಮಗನ ನೀನು ಮದುವೆ ಮಾಡಿಕೊ ಅಂತ ಹೇಳಿದ ಮದುವೆ ಮಾಡಿಕೊ ಅಂದಿದ ಅರ್ಥ ಏನು ಅಂದ್ರೆ ನೀ ಲಾಜಾ ಹೋಮ್ ಮಾಡು ಸಪ್ತಪದಿ ಮಾಡು ಮಂಗಳಸೂತ್ರ ಕಟ್ಟು ಹೂ ಹಾರ ಹಾಕು ಅಕ್ಷತ ಹಾಕು ಹಾಕಿಸು ಅನ್ನೋದೆಲ್ಲ ಹೆಂಗೆ ಅದಕ್ಕೆ ಆನುಷಂಗಿಕವಾಗಿ ಅದು ಹಿಂದಿಂದ ಬಂದು ಬಿಡ್ತದನು ಹಂಗೆ ನೀ ನಾಮಸ್ಮರಣೆ ಮಾಡು ಅಂದ ಕೂಡಲೇ ಸಾಧನ ಚತುಷ್ಟಯಗಳು ಅದ್ರ ಬೆನ್ನ ಹತ್ತಿ ಬಂದು ಬಿಡ್ತಾವೆ ಅರ್ಥಾತ್ ದಯಾ ಶಾಂತಿ ಕ್ಷಮಾ ಲೀನತೆ ಇತ್ಯಾದಿ ಇತ್ಯಾದಿ ಏನು ಔದಾರ್ಯ ಇತ್ಯಾದಿ ಏನು ಭಾವ ಬರಬೇಕು ಅವೆಲ್ಲ ಭಾವಗಳು ನಾಮಸ್ಮರಣೆಯನ್ನು ಬೆನ್ನು ಹತ್ತಿ ಬಂದುಬಿಡ್ತಾವೆ ಮುಖ್ಯವಾಗಿ ನಾವು ಮಾಡಬೇಕಾದ್ದೇನು ಅಂದರೆ ನಾಮಸ್ಮರಣೆ ಅನ್ನುವಂಥದ್ದನ್ನೇ ಮುಖ್ಯವಾಗಿ ಮಾಡಬೇಕು ಆ ವಿಷಯದಾಗ ನಾವು ಕಡಿಮೆ ಬಿದ್ದು ಉಳಿದದ್ದೆಲ್ಲ ನಾವು ಅಂತ ಅವನ್ನೆಲ್ಲ ತುಂಬ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಅದು ನಮಗೆ ಶಕ್ಯವಾಗದೇ ಇರತಕ್ಕಂಥದ್ದು ಅದೆಲ್ಲ ಭಾಳ ಬೇರೆ ಸಾಧನೆಯ ದೃಷ್ಟಿಯಿಂದ ಅವೆಲ್ಲ ಇರ್ತಕ್ಕಂಥವುಗಳು ಆದ್ದರಿಂದ ನಾವು ಮಾಡಬೇಕಾದ್ದೇನು ಮುಖ್ಯವಾಗಿ ಅಂದರೆ ಸುಮ್ಮನೆ ಅಖಂಡ ನಾಮಸ್ಮರಣೆ ಮಾಡೋದು ಐ ಆರ್ ರಿಪೀಟೆಡ್ ದಿ ಗಾಡ್ಸ್ ನೇಮ್ ಲೈಕ್ ಮಷಿನ್ ಲೈಕ್ ಮ್ಯಾಡ್ ಮ್ಯಾನ್ ಹುಚ್ಚರಂಗ ಭಗವಂತನ ನಾಮಸ್ಮರಣೆ ಮಾಡಿದರೆ ಆಮೇಲೆ ಆ ಹುಚ್ಚೇನಿದ್ದಾನೋ ಜಗತ್ತಿನ ಜಗತ್ತು ಅಷ್ಟು ಹುಚ್ಚದ ಅನ್ನೋದನ್ನು ತಿಳ್ಕೊಂಡು ತನ್ನ ಹುಚ್ಚಿನಲ್ಲಿ ತಾನು ಮಸ್ತಾಗಿರ್ತಾನೆ ಶ್ರೀರಾಮ್ ಸಮರ್ಥ ಮುಂದಿನ ಪ್ರಶ್ನೆ ಡಾಕ್ಟರ್ ವೀಣಾ ಬೈಲಹೊಂಗಲವರು ದೇಹಕ್ಕೆ ಯಾವುದೇ ವ್ಯಾಧಿ ಆದಾಗ ನಾಮಸ್ಮರಣೆ ಮಾಡುವಾಗ ಭಗವಂತನ ಕಡೆಗೆ ಲಕ್ಷ್ಯ ಹೋಗದೆ ನಮ್ಮ ನೋವಿನ ಕಡೆಗೆ ಲಕ್ಷ್ಯ ಹೋಗುತ್ತದೆ ನಾನು ಬೇರೆ ದೇಹ ಬೇರೆ ಅಂತ ತಿಳಿದರೂ ದೇಹದ ಕಡೆಗೆ ಲಕ್ಷ್ಯ ಹೋಗುತ್ತದೆ ವೃದ್ಧಾಪ್ಯದಲ್ಲಿ ವ್ಯಾಧಿಗಳು ಹೆಚ್ಚಾಗಿ ಸಾಧನೆಗೆ ಅಷ್ಟು ಸಹಕಾರವಾಗುತ್ತಿರುವುದಿಲ್ಲ ಅಂತ ಸಮಯದಲ್ಲಿಯೂ ಭಗವಂತನ ಕಡೆಗೆ ಲಕ್ಷ್ಯವಿಡಲು ಹೇಗೆ ಪ್ರಯತ್ನಿಸಬೇಕು ಅದಕ್ಕಾಗಿ ನಾನು ಈಗ ಹೇಳ್ತಕ್ಕಂಥ ಸಾಧನೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥದ್ದು ಈಗ ಬಾಕಿವೆಲ್ಲ ಏನವನು ನಮ್ಮ ನಮ್ಮ ಪ್ರಾರಬ್ಧಾನುಸಾರವಾಗಿ ನಮಗೆ ಬರ್ಲಿಕ್ಕೆ ಹತ್ಯಾವ ಅವನ್ನ ನಾವು ಅನುಭವಿಸೋತನ ಆಯುಷ್ಯಕ್ಕೆ ಆಯುಷ್ ಕಳೀಲಿಕ್ಕೆ ಹತ್ತೀವಿ ಆದ್ರೆ ಇವಾಗ ನಮ್ಮ ಮನಸ್ಸಿನಾಗ ಬಂತೇನು ಅಂತಂದ್ರೆ ನಮಗೇನದನು ಈ ಎಲ್ಲ ಈ ಆ ವ್ಯಾಧಿ ಆದಿ ವ್ಯಾಧಿ ಈ ದೇಹದ ಒಂದು ಪ್ರಾರಬ್ಧ ಈ ದೇಹದಿಂದ ಅರ್ಥಾತ್ ನಮ್ಗೆ ನಮ್ಮ ಪ್ರಾರಬ್ಧಾನುಸಾರವಾಗಿ ಪ್ರಾಪ್ತವಾಗ್ತಕ್ಕಂಥ ಸುಖ ದುಃಖ ಇವೆಲ್ಲವುಗಳಿಂದಲೂ ನಾವು ಮುಕ್ತಿ ಪಡ್ಕೋಬೇಕು ಅಂತಿದ್ರೆ ಅದಕ್ಕೆ ಒಂದೇ ಒಂದು ಮುಖ್ಯವಾಗಿ ಏನು ಮಾಡಬೇಕು ಅಂದರೆ ಈಗ ನಾವು ಒಂದು ಪಿ ಎಚ್ ಡಿ ಆಗಬೇಕು ಅಂದರೆ ಈಗ ನಾವು ನಮ್ಮ ಮಗನ್ನ ನಮ್ಮ ಅರ್ಥಾತ್ ನಮ್ಮ ಮಕ್ಕಳನ್ನ ನಾವೇನು ಮಾಡಬೇಕು ಅಂದರೆ ಎಲ್ ಕೆ ಜಿಗೆ ಹಾಕಬೇಕು ಅಂದ್ರೆ ಆ ಮಗು ಏನಾಗ್ಬೋದು ಅಂದ್ರೆ ಮುಂದೆ ಯಾವಾಗೋ ಒಂದು ಪಿ ಎಚ್ ಡಿ ಹೆಂಗೆ ಆಗ್ಲಿಕ್ಕೆ ಶಕ್ಯದನೋ ಹಂಗೆ ನಮ್ದು ಮೊದಲೇ ಎಲ್ ಕೆ ಜಿ ಅಂದ್ರೆ ಬೆಳಿಗ್ಗೆ ಎದ್ದಾಗಿದ್ದ ರಾತ್ರಿ ನಿದ್ದತ್ತು ತನಕನು
नम बंद बैल नामस्मरणे नड़ी नड़ीदे मुख्यवागी नातकंथ साधने वमेले ना रोग रुजिन वेदन तकोलुवष्टु नम्मल्लि क्षमता इरुवुदिल्ल मत्तु साधने क्षमतानू इरुवुदिल्ल ना साधने एंथ परिस्थिति एंथ ओंदु मनस्थिति बरबहुदु अंद्रे अंथ वेदनेगळन्नु ना सहजवागि तडकोबहुदु आदरे वेदने तडकोळ्ळदे नम्मदेनु उद्देश इल्ल अदक्किंतलू मुख्य उद्देश एनिदे अंद्रे ना आत्म साक्षात्कार माडिकोबेकु अन्नुवंतद्दु एष्टो साधु सत्पुरुषरन्नु ना नोड्तीवि आयुष्यक आयुष्य रोगदिंद बळदुत्ता इर्तार अर्थात ऐन पावसद स्वरूपानंद यू अर्थात ऐन अशक्तर गुरुदेव रामदेवर है गेल्या 40 वर्ष एक दिवस माझी तब्यत बरी होती असे मला आठवत नाही 40 वर्ष कळेद 40 वर्ष दिवस नन प्रकृति सरी इत्तु अंत ननगे ननपिल्ल अंत सहित ई मातु हेळिदारे देहद व्याधियल्लि देहद नोविनल्लि व्याधि ದೇಹದಿಂದ ದೇಹದಲ್ಲಿ ಆಗತಕ್ಕಂತ ಒಂದು ವೇದನೆಯಲ್ಲಿ ನಾಮಸ್ಮರಣೆ ಆಗೋದು ಬಹಳ ಕಠಿಣ ಆಗ್ತದೆ ಅಂತ ಅವರು ಹೇಳಿದರು ಖರೇ ಇದೆ ಆದರೆ ಏನದೆ ಅಂದ್ರೆ ನಮಗೆ ಯಾವುದು ಕಾಂಪ್ರಮೈಸ್ ಇಲ್ಲ ಈ ಜನ್ಮದಲ್ಲಿ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನುವಂತದ್ದೇ ನಮ್ಮ ಉದ್ದೇಶ ಆದರೆ ರೋಗ ರುಜಿನಿಗಳನ್ನು ಸಹಿತ ನಾವು ಶಾಂತವಾಗಿ ಅವನು ಸಹನ ಮಾಡ್ಕೊಳ್ಳಿಕ್ಕೆ ಬೇಕಾಗ್ತದೆ ಆದರೂ ಸಹಿತ ಎಷ್ಟೆಷ್ಟು ನಮ್ಮ ಮನಸ್ಸು ನಾಮಸ್ಮರಣೆ ಕಡೆಗೆ ಲಕ್ಷ ಕೊಟ್ಕೋತ ಹೋಗ್ತದನೋ ಅಷ್ಟಷ್ಟು ನಿಧಾನವಾಗಿ ನಮ್ಮ ಮನಸ್ಸಿನಲ್ಲೊಂದು ಹೊಸ ಮನಸ್ಸು ತಯಾರಾಗ್ತದೆ ಪರಿಸ್ಥಿತಿಗಳನ್ನು ಸಮಾಧಾನದಿಂದ ಎದುರಿಸಲಿಕ್ಕೆ ಸಮರ್ಥವಾಗಿರ್ತಕ್ಕಂಥ ಒಂದು ಮನಸ್ಸು ತಯಾರಾಗ್ತದೆ ಆ ಮನಸ್ಸಿನಿಂದನೇ ಈ ತಾಪತ್ರಯಗಳನ್ನು ನಮಗೆ ಸಹನ ಮಾಡಿಕೊಳ್ಳಿಕ್ಕೆ ಬರ್ತದೆ ಹೊರತು ಈ ಸದ್ಯ ಯಾವ ಮನಸ್ಸದನೋ ನಮ್ಮ ಕಡೆಗೆ ಆ ಮನಸ್ಸಿನಿಂದ ಈ ತಾಪತ್ರಯಗಳನ್ನು ಸಹನ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ ಆದಿ ವ್ಯಾಧಿ ರೋಗ ರುಜಿನಿ ಇತ್ಯಾದಿಗಳನ್ನು ಆ ರೋಗ ರುಜಿನಿಗಳನ್ನು ಆದಿ ವ್ಯಾಧಿಗಳನ್ನು ಸಹನ ಮಾಡಿಕೊಳ್ಳುವಂಥದ್ದು ಒಂದು ಹೊಸ ಮನಸ್ಸು ತಯಾರಾಗಬೇಕು ಆ ಮನಸ್ಸು ಎದುರಿನ ತಯಾರಾಗ್ತದೆ ಅಂದರೆ ನಾಮಸ್ಮರಣೆ ತಯಾರಾಗ್ತದೆ ಈಗಿನ ಮನಸ್ಸಿನಿಂದ ನಾವು ತಡ್ಕೋತೀವಿ ಮಾಡ್ತೀವಿ ಅದು ಪುಸ್ತಕ ಓದಿ ನಾವು ವಿಚಾರ ಮಾಡ್ತೀವಿ ಪುಸ್ತಕ ಓದಿ ಅಭ್ಯಾಸ ಮಾಡ್ತೀವಿ ಅಥವಾ ಏನಾದರೂ ಕೇಳಿ ಹೇಳಿ ಅಭ್ಯಾಸ ಮಾಡ್ತೀವಿ ಅಂದರೆ ಶಕ್ಯವಾಗುವಂಥದ್ದಲ್ಲ ಹೊಸ ಮನಸ್ಸವನ್ನು ತಯಾರಾಗಬೇಕಾಗ ಆ ಮನಸ್ಸು ತಯಾರಾಗಬೇಕಾದ್ರೆ ಅದು ಕೇವಲ ನಾಮದಿಂದನೇ ಆಗ್ತಕ್ಕಂಥದ್ದು ಆದ್ದರಿಂದ ನಾವು ನಾಮಸ್ಮರಣೆ ಮಾಡ್ಕೋತ ಹೋದ್ವಿ ಅಂದರೆ ಈ ವ್ಯಾಧಿಗಳ ಕಡೆಗೆ ಇರ್ತಕ್ಕಂಥ ಲಕ್ಷ್ಯ ಸ್ವಾಭಾವಿಕವಾಗಿ ಕಡಿಮೆ ಆಗಲಿಕ್ಕೆ ಅದಿದ್ರೆ ಇಟ್ಕೋಲ್ತಕ್ಕ ಅನ್ನುವಂಥದ್ದು ಎಂಥ ಲಕ್ಷ್ಯ ಆ ಕಡೆಗೆ ಲಕ್ಷ್ಯ ಕೊಡದೇ ಇರತಕ್ಕಂಥವ್ರು ಆಗಿ ಹೋದರು ಸತ್ಪುರುಷರು ಅಂತಂದರೆ ಅವರು ಸಹಿತ ಆ ಭೂಮಿಕಾಕ್ಕೆ ಮುಗಿದಾಗನೇ ಆದ ರಮಣ ಮಹರ್ಷಿಗಳಿಗೆ ಎಡಗೈ ಕ್ಯಾನ್ಸರ್ ಆಗಿತ್ತು ಅದನ್ನು ಕೊಯ್ಯಬೇಕಾಗಿತ್ತು ಆ ಹುಣ್ಣು ಆಗ ಅವರು ಹೇಳಿದರು ಹಂಗಾರೆ ಮಡ್ರಾಸ್ ಹಾಸ್ಪಿಟ್ಲಿಗೆ ಬರ್ದಿದ್ದು ಅವರಂದ್ರು ನಾ ಬರಂಗಿಲ್ಲ ಅಂತ ಕೊನೆಗೆ ಏನಾಯಿತು ಆಸ್ಪತ್ರೆಯಲ್ಲೇ ಅದನ್ನು ಆಪರೇಷನ್ ಮಾಡೋದು ಅಂತಾಯಿತು ಬತ್ಸಲ್ ಮನೆ ಒಳಗೆ ಅವ್ನ ಕುರ್ಚಿ ಮೇಲೆ ಕೂಡಿಸಿ ಕೆಳಗೊಂದು ಟಬ್ ಬಿಟ್ಟು ಆಮೇಲೆ ಏನು ಮಾಡಿದರು ಅಂದ್ರೆ ಅದನ್ನ ಕೊಯ್ದು ಕತ್ತಾಗ ಅವ್ರು ಹೇಳಿದ್ರು ಕ್ಲೋರೋಫಾರ್ಮ್ ಕೊಡ್ಬೇಕು ನಿಮಗೆ ಅನಸ್ಟೇಷಿಯಾ ಅವ್ರು ಹೇಳಿದ್ರು ನನಗೆ ನಾನು ಅದನ್ನು ತೊಗೊಳ್ಳೋದಿಲ್ಲ ನಿಮ್ಮ ಕೆಲಸ ನೀವು ಮಾಡಿರಿ ಅಂತ ಆವಾಗ ಅರ್ಥಾತ್ ಏನು ಅಂದ್ರೆ ಅವರು ಶಿಷ್ಯರೊಬ್ಬರು ಹೊರ ಕಿಡಿಕಾಯ ನಿಂತು ನೋಡ್ಲಿಕ್ಕೆ ಹತ್ತ ಅವ್ರು ಹೇಳಿದ್ರು ಆಮೇಲೆ ಅರ್ಥಾತ್ ಅದನ್ನ ಏನು ಮಾಡಿದ್ರು ಅಂದ್ರೆ ಕೊಯ್ಲಿಕ್ಕೆ ಹತ್ತು ಕೂಡಲೇ ಇವರು ಅಗ್ನಿ ಶಾಂತವಾಗಿ ಈ ನರ ಎಲ್ಲಿ ಹೋಗ್ತದೆ ಈ ನರ ಎಲ್ಲಿ ಹೋಗ್ತದೆ ಅಂತ ಕೇಳ್ತೀವಿ ಡಾಕ್ಟ್ರಿಗೆ ಆಶ್ಚರ್ಯ ತಾವು ಎಲ್ಲರೂ ಯಾಕೆ ಹೋಗೋಲ್ವ ಅಕ್ಕ ನಿಮ್ಮ ನೋಯ್ತದೋ ಇಲ್ಲೋ ಅದು ನಾ ಅವ್ರು ಹೇಳಿದ್ರು ನಾನು ನೋಯ್ಲಿಕ್ಕೆ ಹತ್ತಿಲ್ಲ ಯಾಕೆ ಆ ಕಡೆ ಲಕ್ಷ ತಕ್ಕೊಂಡ್ಬಿಟ್ಟಿನಿ ನಾನು ಅಂತ ಇದೇ ರೀತಿ ಗೋಳ್ವಲ್ಕರ್ ಗುರುಜಿ ಅವರಿಗೆ ಬೆನ್ ಮೇಲೆ ಒಂದು ಹುಣ್ಣಾಗಿತ್ತು ಅದಕ್ಕೆ ಏನು ಮಾಡಿ ಅದನ್ನು ಆಪರೇಷನ್ ಮಾಡುವ ಹೊತ್ತಿನಾಗ ಅವರು ಕ್ಲೋರೋಫಾರ್ಮ್ ತೊಗೊಳ್ಳಿಲ್ಲ ತಾತ್ಪರ್ಯ ಏನು ಅಂದರೆ ದೇಹದ ವ್ಯಾಧಿಗಳನ್ನು ಸಹನೆ ಮಾಡಿಕೊಳ್ಳುವಂಥ ಅವಸ್ಥೆ ಬಹಳ ಮುಂದಿಂದದ ಆದರೆ ಈಗ ನಮಗೆ ಅದಷ್ಟು ನಮ್ಮದು ಉದ್ದೇಶ ಅಲ್ಲ ದೇಹವ್ಯಾಧಿಗಳನ್ನು ನಾವು ಸಮಾಧಾನದಿಂದ ತಡ್ಕೊಳ್ಬೇಕು ಅನ್ನುವಂಥದ್ದು ಅಷ್ಟು ನಮ್ಮ ಉದ್ದೇಶ ಇಲ್ಲ ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ನಮಗೆ ಮನೋವ್ಯಾಧಿಗಳನ್ನು ತಡ್ಕೊಳ್ಳದೇ ನಾವು ಸಮಾಜದಿಂದ ಅಥವಾ ನಮ್ಮ ಸುತ್ತಲಿನ ಪರಿಸ್ಥಿತಿಯಿಂದ ವಾತಾವರಣದಿಂದ ಆಗ್ತಕ್ಕಂಥ ಆಘಾತಗಳನ್ನು ಪರಿಸ್ಥಿತಿ ನಿರಪೇಕ್ಷ ಸಮಾಧಾನದಿಂದ ನಾವನ್ನೆಲ್ಲ ಸಹನ ಮಾಡಿಕೊಳ್ಳಿ ಕಲಿಯೋದನ್ನೇ ಮುಖ್ಯವಾದ ಪರಮಾರ್ಥ ಅನ್ನುವಂಥದ್ದು ಆದ್ದರಿಂದ ಏನದ ಅಂದರೆ ವಾರ್ಧಕ್ಯದಲ್ಲೂ ಸಹಿತ ನಾವು ಪರಿಸ್ಥಿತಿ ಯಾವುದೇ ಪರಿಸ್ಥಿತಿಯಲ್ಲಿ ಸಮಾಧಾನದಿಂದ ಇರಬೇಕು ಅಂದರೆ ನಾವು ಇವಾಗಿನಿಂದನೇ ಅದನ್ನು ಅಭ್ಯಾಸ ಮಾಡಬೇಕಾಗ್ತದೆ ಇವತ್ತಿನಿಂದನೇ ನಾವು ಅಭ್ಯಾಸ ಮಾಡಿಕೊಂಡು ಹೋದರೆ ವಾರ್ಧಕ್ಯದಲ್ಲಿ ನಮಗೆ ಸಮಾಧಾನ ಇರಲಿಕ್ಕೆ ಶಕ್ಯ ಆಗ್ತದೆ ಎಂಥ ಪರಿಸ್ಥಿತಿ ಒಳಗೂ ಸಮಾಧಾನದಿಂದ ಇರಲಿಕ್ಕೆ ನಮಗೆ ಶಕ್ಯ ಆಗ್ತದೆ ಬಹುಸಾಹೇಬ್ ಅಂತ ಮಹಾರಾಜರ ಶಿಷ್ಯರಿದ್ದರು ಅವ್ರಿಗೆ 92 ವರ್ಷ ಆಗಿದ್ದು ಕಣ್ಣು ಕಾಣಿಸ್ತಿದ್ದಿಲ್ಲ ಕಿವಿ ಕೇಳಿಸ್ತಿದ್ದಿಲ್ಲ ಎದ್ದು ಕೂಡ್ಲಿಕ್ಕೆ ಬರ್ತಿದ್ದಿಲ್ಲ ಅಂಥದ್ರೊಳಗೆ ಒಂದು ದಿವಸ ಅವ್ರು ಮಹಾರಾಜರು ಏನಂದ್ರು ಮಹಾರಾಜ್ ನನ್ನನ್ನು ಕರ್ಕೊಂಡು ಹೋಗ್ರಿ ಅಂದರು ಮಹಾರಾಜರು ಏನಂದ್ರು ಯಾಕೆ ಕಾಯಿ ಬಹುಸಾಹೇಬ್ ತುಂಬ ಕಂಟಾಳಲ್ಲ ಕಾಯದು ನಿಮಗೆ ಬೇಸರ ಬಂತೇನು ಅಂತ ಬೇಜಾರಾಗ್ಯದೇನು ಇಲ್ಲ ಅಂತ ನನಗೇನು ಬೇಜಾರಾಗಿಲ್ಲ ಆದರೆ ಈ ಪರಿಸ್ಥಿತಿಯೊಳಗೆ ಇದ್ದೇನು ಮಾಡಲಿ ಕರ್ಕೊಂಡು ಹೋಗ್ರಿ ಆವಾಗ ಮಹಾರಾಜರು ಏನಂದ್ರು ಅಂದರೆ ನಿಮ್ಮನ್ನು ಈ ಪರಿಸ್ಥಿತಿಯೊಳಗೂ ನಾನು ಯಾಕೆ ಇಟ್ಟೀನಿ ಅಂದರೆ ಈ ಪರಿಸ್ಥಿತಿಯೊಳಗೂ ಸಮಾಧಾನಲೇ ಇರ್ಲಿಕ್ಕೆ ಬರ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಇರಲಿ ಅಂತಿರ್ತೀನಿ
ಹೆಂಗೋ ಹಂಗ ನಾವು ಉದಾಹರಣೆ ಆಗಬೇಕು ಮುಖ್ಯವಾಗಿ ನಮಗೆ ಏನು ಬೇಕಾಗಿದೆ ಅಂದ್ರೆ ವ್ಯಾಧಿಗಳು ಹೆಚ್ಚಾಗಿ ಸಾಧನೆಗೆ ಅಷ್ಟು ಸಹಕಾರವಾಗುತ್ತಿರುವುದಿಲ್ಲ ಅಂತ ಸಮಯದಲ್ಲಿಯೂ ಭಗವಂತನ ಕಡೆ ಲಕ್ಷ್ಯವಿಡಲು ಇವತ್ತಿನಿಂದನೇ ನಾವು ಪ್ರಯತ್ನ ಮಾಡಬೇಕು ಇವಾಗ ಈ ಪ್ರಶ್ನೆ ಕೇಳಿದವರು ನೀವು ಎಷ್ಟು ವಯಸ್ಸಿನವರು ಇದ್ದೀರೋ ಅಷ್ಟು ಇವತ್ತಿನಿಂದನೇ ನೀವು ಶುರು ಮಾಡಿದರೆ ಮುಂದಿನ ಭವಿಷ್ಯದಲ್ಲಿ ಮುಂದಿನ ಮುಂದಿನ ವಯಸ್ಸಿನಲ್ಲಿ ನೀವು ಸಮಾಧಾನದಿಂದ ಆ ವ್ಯಾಧಿಗಳನ್ನು ಅಷ್ಟೇ ಅಲ್ಲ ಪರಿಸ್ಥಿತಿಗೆ ಪ್ರತಿಯೊಂದನ್ನು ನಿಮಗೆ ಸಮಾಧಾನದಿಂದ ಸಾಧನ ಸ್ವೀಕಾರ ಮಾಡಲಿಕ್ಕೂ ಶಕ್ಯದ ಮತ್ತು ನಿಮಗೆ ಆ ಪರಿಸ್ಥಿತಿಯಲ್ಲಿ ಸಮಾಧಾನವನ್ನು ಉಳಿಸಿಕೊಳ್ಳಿಕ್ಕೂ ಶಕ್ಯದೆ ಆದ್ದರಿಂದ ನೀವು ಮೊಟ್ಟ ಮೊದಲನೇದಾಗಿ ಮುಖ್ಯವಾಗಿ ಏನು ಮಾಡಬೇಕು ಅಂದರೆ ಅಖಂಡ ನಾಮಸ್ಮರಣೆ ಮಾಡುವ ಅಭ್ಯಾಸ ಮಾಡಬೇಕು ಇದರ ಹೊರತಾಗಿ ಬೇರೆ ಯಾವುದೂ ಅದಕ್ಕಾಗಿ ಪರ್ಯಾಯ ಅನ್ನುವಂಥದ್ದು ಇಲ್ಲ ಶ್ರೀರಾಮ ಸ್ಮರ್ತ ಮುಂದಿನ ಪ್ರಶ್ನೆ ಶ್ರೀಮತ್ ಉಮಾ ಪಾಟೀಲ್ ಅವರು ವ್ಯಾವಹಾರಿಕ ಜಗತ್ತಿನಲ್ಲಿದ್ದು ನಾಮಸ್ಮರಣೆ ತೋರದ ಹಾಗೆ ಅಂದರೆ ವ್ಯಾವಹಾರಿಕ ಬೇಡಿಕೆಗಳಿಗೆ ಉಪಯೋಗ ಆಗದೇ ಇರುವ ಹಾಗೆ ನಾಮಸ್ಮರಣೆ ಮಾಡುವುದು ಹೇಗೆ ಯಾವ ಭಾವ ಇಟ್ಟುಕೊಂಡು ನಾಮಸ್ಮರಣೆ ಮಾಡಬೇಕು ವ್ಯಾವಹಾರಿಕ ಜಗತ್ತಿನಲ್ಲಿದ್ದು ನಾಮಸ್ಮರಣೆ ಸೋರದ ಹಾಗೆ ಅಂದರೆ ವ್ಯಾವಹಾರಿಕ ಬೇಡಿಕೆಗಳಿಗೆ ಉಪಯೋಗ ಆಗದೇ ಇರುವ ಹಾಗೆ ನಾಮಸ್ಮರಣೆ ಮಾಡುವುದು ಹೇಗೆ ವ್ಯವಹಾರವನ್ನು ಸಾಕ್ಷಾತ್ ಮಹಾರಾಜರೇ ನಡೆಸಲಿಕ್ಕತ್ತಾರೆ ಅದಕ್ಕಾಗಿ ನಾನು ನನ್ನ ನಾಮಸ್ಮರಣೆಯನ್ನು ಆ ಕಡೆಗೆ ತೊಡಗಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಅನ್ನುವಂಥ ಭಾವನೆಯನ್ನೇ ನಾವು ಮುಖ್ಯವಾಗಿಟ್ಟುಕೊಂಡು ಮತ್ತು ವ್ಯಾವಹಾರಿಕ ವಿಷಯಗಳಲ್ಲಿ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ವೈಯಕ್ತಿಕ ಉತ್ಕಟವಾಗಿರ್ತಕ್ಕಂಥ ಅಪೇಕ್ಷೆಯನ್ನು ಹೊಂದದನೆ ಮಹಾರಾಜರು ನಮಗೆ ಸಹಜವಾಗಿ ನಮ್ಮ ಪ್ರಪಂಚದಲ್ಲಿ ನಮಗೆ ಏನು ಕೊಟ್ಟಾರೋ ಅದನ್ನೇ ನಾವು ಸಮಾಧಾನದಿಂದ ಸ್ವೀಕಾರ ಮಾಡಿ ಅದರಲ್ಲೇ ಸಮಾಧಾನದಿಂದ ಇದ್ದುಕೊಂಡಿರ್ಲಿಕ್ಕೆ ನಾವು ಪ್ರಯತ್ನ ಮಾಡಿದರೆ ನಮ್ಮ ಒಂದು ನಾಮಸ್ಮರಣೆ ಏನದನೋ ವ್ಯಾವಹಾರಿಕ ವಿಷಯಗಳಿಗೆ ಲೀಕೇಜ್ ಆಗುವುದಿಲ್ಲ ಇಲ್ಲದೇ ಇದ್ದರೆ ಏನಾಗ್ತದೆ ಅಂದರೆ ನನಗೆ ಅದು ಬೇಕು ಇದು ಬೇಕು ಹಂಗಾಗಬೇಕು ಹಿಂಗಾಗಬೇಕು ಅಂದರೆ ಪ್ರತ್ಯಕ್ಷವಾಗಿ ನಮ್ಮ ಕಡೆಗೆ ಲೌಕಿಕವಾಗಿರ್ತಕ್ಕಂಥ ವ್ಯಾವಹಾರಿಕವಾಗಿರ್ತಕ್ಕಂಥ ಅನುಕೂಲತೆ ಇಲ್ಲದೇ ಇದ್ದಾಗ ಸ್ವಾಭಾವಿಕವಾಗಿಯೇ ನಮ್ಮ ಅಪೇಕ್ಷಾ ಉತ್ಕಟ ಆಯಿತು ಅಂದರೆ ನಾವು ಮಾಡ್ತಕ್ಕಂಥ ನಾಮಸ್ಮರಣೆ ಅದರೊಳಗೆ ಖರ್ಚಾಗಲಿಕ್ಕೆ ಹತ್ತದ ಅರ್ಥಾತ್ ಈ ನಾಮಸ್ಮರಣೆ ಮಾಡುವ ಹೊತ್ತಿನಾಗ ಅದು ಬೇಕು ನನಗೆ ಅದು ಬೇಕು ನನಗೆ ಅದು ಬೇಕು ನನಗೆ ಅಂತ ನಾವು ನಾಮಸ್ಮರಣೆ ಮಾಡುವ ಹೊತ್ತಿನಾಗ ನಮ್ಮ ತಲೆಯಾಗ ಬರ್ಲಿಕ್ಕೆ ಹತ್ತಿವು ಅಂದರೆ ಭಗವಂತಗೂ ಅನಿಸ್ತದೇನು ಬಹಳ ಅಪೇಕ್ಷೆ ಮಾಡ್ಲಿಕ್ಕೆ ಹತ್ತಾನ ಆತಿ ಒಂದು 13 ಲಕ್ಷ ಜಪ ಏನದ ಅಸಲಾಗಿ ಹಾಕಿ ಅದೊಂದು ಕೆಲಸ ಮಾಡಿ ಕೊಟ್ಟು ಬಿಟ್ರಾತು ಅಂತಂದ ಅಂದರೆ ನಮ್ದು 13 ಲಕ್ಷ ಜಪ ಹೋತ ಅಸಲಾಗಿ ಅರ್ಥಾತ್ ಏನು ಅಂದ್ರೆ ಪ್ರಾಪ್ತವಾಗಿರೋ ವಸ್ತುವಿನಿಂದ ನಾವೇನು ದೀರ್ಘಕಾಲದವರೆಗೆ ಸುಖಿ ಆಗ್ತೀವಿ ಅನ್ನುವಂಥದ್ದು ಏನೂ ಇರುವುದಿಲ್ಲ ಆದರೆ ಲೀಕೇಜ್ ಮಾತ್ರ ಆಗಿ ಹೋಗ್ತದೆ ಆದ್ದರಿಂದ ನಾವೇನು ಮಾಡಬೇಕು ಅಂದರೆ ಮೊದಲೇದಾಗಿ ಭಗವಂತ ನಮ್ಮನ್ನು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇಟ್ಟಾನೋ ಅದರೊಳಗನೆ ಮೊದಲೇದಾಗಿ ಸಮಾಧಾನ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಎರಡನೇದಾಗಿ ಇನ್ನೂ ಹೆಚ್ಚಿನ ಯಾವುದು ಅಪೇಕ್ಷೆ ಮಾಡಬಾರ್ದು ಮತ್ತು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವೋ ಆ ಪರಿಸ್ಥಿತಿಯಲ್ಲಿ ಇದ್ದುಕೊಂಡು ನಮ್ಮ ಶಕ್ತಿ ಮೀರಿ ನಾವು ನಾಮಸ್ಮರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಯಾವ ಭಾವ ಇಟ್ಟುಕೊಂಡು ನಾಮಸ್ಮರಣೆ ಮಾ ಭಾವ ಅನ್ನುವಂಥದ್ದು ತಾನೇ ಬರ್ತದೆ ಇದೇ ಭಾವವನ್ನು ಇಟ್ಟುಕೊಂಡು ನಾವು ನಾಮಸ್ಮರಣೆ ಮಾಡಬೇಕು ನನ್ನ ನಾಮಸ್ಮರಣೆಯ ಫಲಸ್ವರೂಪವಾಗಿ ನನಗೆ ಈ ಪ್ರಪಂಚದ ಯಾವುದೇ ವಸ್ತು ವ್ಯಕ್ತಿ ಪರಿಸ್ಥಿತಿ ನನಗೇನು ಅಂದರೆ ಅನುಕೂಲವಾಗಬೇಕು ಪ್ರಾಪ್ತವಾಗಬೇಕು ಅನ್ನುವಂಥ ಭಾವನೆ ನಾವು ಇಟ್ಕೋಬಾರ್ದು ಕೇವಲ ನನ್ನ ನಾಮಸ್ಮರಣೆಯಿಂದ ಎದಕ್ಕೆ ನಾನು ನಾಮಸ್ಮರಣೆ ಮಾಡಲಿಕ್ಕೆ ಹತ್ತೀನಿ ಅಂದರೆ ನನಗೆ ನಾಮದಲ್ಲಿ ಪ್ರೇಮ್ ಬರಬೇಕು ನನಗೆ ಇದಕ್ಕಿಂತಲೂ ಹೆಚ್ಚಿನ ನಾಮಸ್ಮರಣೆ ಮಾಡುವಂಥ ಬುದ್ಧಿ ಬರಬೇಕು ಮತ್ತು ನನ್ನ ನಾಮದಲ್ಲಿ ನನಗೆ ಅರ್ಥಾತ್ ನನ್ನ ನಾಮದಿಂದ ನನ್ನ ಸದ್ಗುರುಗಳಿಗೆ ಸಂತೋಷ ಆಗಬೇಕು ಆದರೆ ಸಂತುಷ್ಟ ಆಗಿ ಅವರು ನನಗೇನದನ್ನು ನನ್ನ ಅಂತಃಕರಣಕ್ಕೆ ನಿಜವಾಗಿರ್ತಕ್ಕಂಥ ಶಾಂತಿ ಸಮಾಧಾನ ಕೊಡಬೇಕು ಅನ್ನುವಂಥದ್ದನ್ನೇ ನಾವು ಉದ್ದೇಶವಾಗಿಟ್ಟುಕೊಂಡು ನಾಮಸ್ಮರಣೆ ಮಾಡಿದರೆ ನಮ್ಮ ನಾಮಸ್ಮರಣೆಯಲ್ಲಿ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಲೀಕೇಜ್ ಆಗುವುದಿಲ್ಲ ಲೀಕೇಜ್ ಯಾವಾಗ ಆಗ್ತದೆ ಅಂದರೆ ಪ್ರಪಂಚದ ವಾಸನ ಇದ್ದ ಲೀಕೇಜ್ ಆಗ್ತದೆ ವ್ಯಾವಹಾರಿಕ ವಾಸನ ಇದ್ದ ಲೀಕೇಜ್ ಆಗ್ತದೆ ವ್ಯಾವಹಾರಿಕ ವಾಸನ ನಾವು ಕಡಿಮೆ ಮಾಡಿಕೊಂಡು ಭಗವಂತ ನಮ್ಮನ್ನು ಯಾವ ಪರಿಸ್ಥಿತಿಯಲ್ಲಿ ಇಂಥದ್ದೊಂದು ಬೇಕು ಅನ್ನಿಸ್ತೀವಿ ಅಂದರೆ ಅಥವಾ ಇದು ಹಿಂಗೆ ಆಗಬೇಕಾಗಿತ್ತು ಅನ್ನಿಸೋದು ಒಂದು ವಾಸನ ಇದು ಹಿಂಗೆ ಆಗಬಾರ್ದಾಗಿತ್ತು ಅನ್ನಿಸೋದು ಒಂದು ವಾಸನ ಅವನು ಯಾವನ್ನೂ ನಾವು ಇಟ್ಕೊಳ್ಳದೇ ಈ ಕ್ಷಣಕ್ಕೆ ನಾ ಹೆಂಗಿದ್ದೀನೋ ಹಂಗೆ ನಾನೇನಾದ್ರೆ ಒಂದು ದಿವಸ ಏನಾಯಿತು ಅಂದ್ರೆ ಬೆಳಸರೆ ಬಾಬಾ ಅವರಿಗೆ ಮಹಾರಾಜರು ಕೇಳಿದರು ಹೆಂಗಿದ್ದೀರಿ ಹೆಂಗೆ ನಡೆದದ ಅಂತೇಳಿ ಅವ್ರು ಹೇಳಿದ್ರು ಭಾಳ ಉತ್ತಮ ನಡೆದದ ಅಂತೇಳಿ ತಪ್ಪಿದ್ರಿ ಅಂತೇಳಿ ಹೆಂಗಿದ್ದೀರಿ ಅಂತೇಳಿ ಚಲೋ ಇದ್ದೀವಿ ಹೆಂಗೆ ನಡೆದ ಅಂದ್ರೆ ಚಲೋ ನಡೆದದ ತಪ್ಪಿದ್ರಿ ಅಂತೇಳಿ ಇದಕ್ಕಿಂತಲೂ ಚಲೋ ನಡೀಲಿಕ್ಕೆ ಶಕ್ಯ ಇಲ್ಲ ಇದಕ್ಕಿಂತಲೂ ಉತ್ತಮವಾಗಿ ನಡೀಲಿಕ್ಕೆ ಶಕ್ಯ ಇಲ್ಲ ಅನ್ನುವಷ್ಟು ಚಲೋ ನಡೆದದ ಅಂತ ಅನಿಸ್ಬೇಕು ಅಂದ್ರೆ ಮಾತ್ರ ಏನಾಗ್ಲಿಕ್ಕೆ ಶಕ್ಯದ ಅಂದರೆ ಮನಸ್ಸಿನ ವಾಸನೆಗಳು ಕಡಿಮೆ ಆಗ್ತವೆ ಈ ಕ್ಷಣಕ್ಕೆ ನಾ ಹೆಂಗೆ ಇದ್ದೀನೋ ಅದಕ್ಕಿಂತಲೂ ಉತ್ತಮ ನಾನು ಇರಲಿಕ್ಕೆ ಶಕ್ಯ ಇಲ್ಲ ಒಂದು ದಿವಸ ತುಕಾರಾಮ್ ಮಹಾರಾಜರು ಅವ್ರ ಹೆಂಡತಿಗೆ ಏನಂದರು ಅಂದರೆ ಅರ್ಥಾತ್ ಆಗ ಅಥ ಆಪ್ಲೆಲ್ಲ ಚಾಂಗ್ಲೇ ದಿವಸ ಏನಾರು ಬರಕ ನಮಗಿನ್ನು ಚಲೋ ದಿವಸ ಬರ್ತಾವ ಅಂತಂದು
ತುಕಾರಾಮ್ ಮಹಾರಾಜ ಹೆಂಡತಿ ಏನು ಅನಿಸ್ತು ಅಂದ್ರೆ ಎಲ್ಲಿಂದಾರ ಏನಾರು ಬಹಳಷ್ಟು ದುಡ್ಡು ಗಿಡ್ಡು ಬರ್ತಾ ಕಾಣಿಸ್ತದ ಆಮೇಲೆ ಅದಕ್ಕಿಂತ ಚಲೋ ದಿವಸ ಬರ್ತಾವ ಅಂತ ಕೇಳಿದ್ರು. ಅವಾಗ ಅವ್ರಂದ್ರು ಹಂಗೆ ಏನಿಲ್ಲ ಮತ್ತೆ ಹೆಂಗೆ ಹಂಗಾರೆ ಚಲೋ ದಿವಸ ಹೆಂಗೆ ಅಂದ್ರೆ ಇನ್ನು ಇದಕ್ಕಿಂತಲೂ ಕೆಡ್ಲಿಕ್ಕೆ ಶಕ್ತಿ ಇಲ್ಲ ಅಷ್ಟು ಕೆಟ್ಟು ಬಿಟ್ಟಿವಿ ನಾವು. ಆದ್ರಿಂದ ಏನು ಚಲೋನೂ ಚಲೋ ಇದ್ದದ್ದೆಲ್ಲ ಅರ್ಥಾತ್ ಏನು ಅಂದರೆ ನಾವು ಈ ಪರಿಸ್ಥಿತಿ ಯಾವುದೇ ಪರಿಸ್ಥಿತಿ ಒಳಗೆ ಇರ್ಕೋವಲ್ವೇ ಇದಕ್ಕಿಂತಲೂ ಚಲೋ ಪರಿಸ್ಥಿತಿ ಇನ್ನು ನನಗೇನಿಲ್ಲ ಅಂದ್ರೆ ಇರಲಿಕ್ಕೆ ಶಕ್ತಿ ಇಲ್ಲ ಅನ್ನುವಷ್ಟು ನನಗೆ ಭಗವಂತ ಕೊಟ್ಟಾನೆ ಅಂತ ನಮಗೆ ಅನಿಸಿದರೆ ಇನ್ನೊಂದು ಬೇಕು ಅನ್ನುವಂಥ ಪ್ರಶ್ನೆ ಬರೋದಿಲ್ಲ. ಭಗವಂತ ನನಗೆ ಎಷ್ಟು ಕೊಟ್ಟಾನೆ ಅಂದರೆ ಇದಕ್ಕಿಂತಲೂ ಉತ್ತಮ ಪರಿಸ್ಥಿತಿ ಅನ್ನುವಂಥದ್ದನ್ನು ನಾನು ಕಲ್ಪನಾನ ಮಾಡಲಿಕ್ಕೆ ಶಕ್ತಿ ಇಲ್ಲ ಅನ್ನುವಷ್ಟು ನನಗೆ ಭಗವಂತ ಕೊಟ್ಟಾನೆ ಅಂತ ನಿಜವಾಗಿಯೂ ನಮಗೆ ಅನಿಸಿದರೆ ನಾವು ಮಾಡಿರೋ ನಾಮಸ್ಮರಣೆ 100ಕ್ಕೆ 100ರಷ್ಟು ನಮ್ಮ ಚಿತ್ತಶುದ್ಧಿಗೆ ಸಾಧನೆ ಆಗ್ತದೆ, ಭಗವಂತನ ಪ್ರೇಮಕ್ಕೆ ಪಾತ್ರ ಪ್ರೇಮಕ್ಕೆ ನಾವು ಪಾತ್ರ ಆಗಲಿಕ್ಕೆ ಸಾಧನೆ ಆಗ್ತದೆ. ಇಲ್ಲದೇ ಇದ್ದ ನಾವು ನಾಮಸ್ಮರಣೆ ಅಂತ ಒಂದು ದಿವ್ಯ ಸಾಧನೆಯನ್ನು ಮಾಡಿ ನಾವು ಏನು ಮಾಡಿದಂಗೆ ಆಗ್ತದೆ ಅಂತಂದ್ರೆ ಕಾಮಧೇನು ಕೊಟ್ಟು ಕತ್ತಿ ಕೊಂಡ್ಕೊಂಡಂಗೆ ಆಗ್ತದೆ ಅಂತ ಮಹಾರಾಜ್ ಹೇಳ್ತಿದ್ರು. ಆದ್ದರಿಂದ ನಮ್ಮ ನಾಮಸ್ಮರಣೆಯ ಲೀಕೇಜ್ ಏನದನು ವ್ಯವಹಾರದಲ್ಲಿ ಆಗಲಿ ಅಥವಾ ಏನಪ್ಪ ಅಂದ್ರೆ ಪ್ರಾಪಂಚಿಕ ವಿಷಯಗಳಲ್ಲಾಗಲಿ ಆಗಬಾರದು ಅನ್ನೋ ಕಡೆಗೆ ನಾವು ಬಹಳಷ್ಟು ದಕ್ಷತೆ ವಹಿಸಬೇಕು. ಶ್ರೀರಾಮ್ ಸ್ಪರ್ಧ ಅವರ ಮುಂದಿನ ಪ್ರಶ್ನೆ, ಸಾಧನೆಯ ಗತಿ ಬೆಳೆದ ಹಾಗೆ ಸಂಖ್ಯಾತ್ಮಕ ನಾಮಸ್ಮರಣೆಗೆ ಮಹತ್ವ ಕೊಡಬೇಕು ಅಥವಾ ಭಾವನಾತ್ಮಕ ನಾಮಸ್ಮರಣೆಗೆ ಮಹತ್ವ ಕೊಡಬೇಕು? ನಾಮಸ್ಮರಣೆ ಅನ್ನೋದು ಅರ್ಥಾತ್ ಏನು ಅಂದ್ರೆ ಭಾವನಾತ್ಮಕವಾಗಿ ಇರತಕ್ಕಂಥದ್ದು, ಆದರೆ ನಾವು ಸಂಖ್ಯಾತ್ಮಕವಾಗಿ ನಾಮವನ್ನು ಅದಕ್ಕೆ ಬೇಸಿಕ್ ಆಗಿ ಇಟ್ಕೊಳ್ಳೋದು ಹೊರತು ಭಾವನಾ ಅನ್ನುವಂಥದ್ದು ನಮ್ದು ಏನಿರ್ತದೆ ಅಂದರೆ ಬಹಳ ಚಂಚಲ ಇರ್ತದೆ. ಸತ್ಪುರುಷರ ಭಾವನಾ ಸ್ಥಿರವಾಗಿರ್ತಕ್ಕಂಥದ್ದು ಇರ್ತದೆ. ನಮ್ಮ ಮನಸ್ಸಿನಾಗ ಒಂದು ಕ್ಷಣ ಭಾವನಾ ಬಂತು ಅಂದರೆ ತಾಸುಗಟ್ಟಲೆ ನಮ್ಮ ಮನಸ್ಸು ನಿರ್ವೀಣೆ ಆಗಿ ಅರ್ಥಾತ್ ನರ್ವಸ್ ಆಗಿರ್ತದೆ. ಆದ್ದರಿಂದ ಭಾವನಾತ್ಮಕವಾಗಿ ಆಗ್ತಕ್ಕಂಥ ನಾಮಸ್ಮರಣೆ ಅಸ್ಥಿರವಾಗಿರ್ತಕ್ಕಂಥದ್ದು ಚಂಚಲವಾಗಿರ್ತಕ್ಕಂಥದ್ದು ಇರ್ತದೆ. ಆದ್ದರಿಂದ ನಾವು ಏನು ಮಾಡಬೇಕು ಅಂದರೆ ಅದು 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 ಅದನ್ನು ಹಾಗಿರಬಾರ್ದು ಅಂತ ನಾನು ಹೇಳೋದಿಲ್ಲ. ಆದರೆ ಬೇಸಿಕ್ ಆಗಿ ಫೌಂಡೇಶನ್ ನಮ್ಮದು ಏನಿರಬೇಕು ಅಂದರೆ ಸಂಖ್ಯಾತ್ಮಕವಾಗಿರ್ತಕ್ಕಂಥ ಜಪ ಅನ್ನುವಂಥದ್ದು ನಾಮಸ್ಮರಣೆ ಅನ್ನುವಂಥದ್ದು ಬೆಳೆದ ಹಾಗೆ ಸಂಖ್ಯಾತ್ಮಕ ನಾಮಸ್ಮರಣೆಗೆ ಅತ್ಯಂತ ಮಹತ್ವ ಕೊಟ್ಕೋತಾನೆ. ಎಲ್ಲಿವರೆಗೂ ಅಂದರೆ ಭಗವಂತನ ಸಾಕ್ಷಾತ್ಕಾರವಾಗಿ ಭಗವಂತನೇ ನಮ್ಮ ಕೈಯಾಗಿನ ಜಪಮಾಲಿ ಇಸ್ಕೊಂಡು ನಮ್ಮ ಕೊಳ್ಳಾಗಿ ಹಾಕಿ ಸಾಕಿನ್ನಿ ಜಪಮಾಲಿ ಅನ್ನೋ ತನಕನೂ ನಾವೇನು ಮಾಡಲಿಕ್ಕೆ ಹೋಗಬಾರ್ದು ಅಂದರೆ ಆ ಜಪ ಸಂಖ್ಯಾತ್ಮಕವಾಗಿರ್ತಕ್ಕಂಥ ಜಪ ಬಿಡಲಿಕ್ಕೆ ಹೋಗಬಾರ್ದು. ಸಮರ್ಥ ರಾಮದಾಸ ಸ್ವಾಮಿಗಳು 13 ಕೋಟಿ ಜಪ ಪೂರ್ಣ ಆಗೋವರೆಗೂ ಅವರೇನು ಸಂಖ್ಯಾತ್ಮಕವಾಗಿ ಜಪ ಬಿಡಲಿಲ್ಲ. ನಾವು ಕೆಳ ಸುಮ್ಮನೆ ಕೂತ್ರ ಸಮಾಧಿ ಹತ್ತುವಂಥ ಅವಸ್ಥೆ ಬಂದರೂ ಸಹಿತ ಅವ್ರು ಸಂಖ್ಯಾತ್ಮಕವಾಗಿರ್ತಕ್ಕಂಥ ಇದನ್ನು ಬಿಡಲಿ. ನಾ ಇದೇ ಹೇಳಿದೆ, ನಾಲಿಗೆ ರೂಢಿ ಮಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಸಂಖ್ಯಾತ್ಮಕ ಜಪಕ್ಕೆ ಅತ್ಯಂತ ಮಹತ್ವದೆ. ನಾವು ಕನಿಷ್ಠ ಪಕ್ಷ ಪ್ರತಿ ದಿವಸ 3,000, 5,000, 10,000 ನಾಲಿಗೆಯಿಂದ ಅನ್ನೋದನ್ನು ನಾವು ಕಂಪಲ್ಸರಿ ಅಂತ ಇಟ್ಕೊಂಡಿವಿ ಅಂದರೆ ಅಷ್ಟು ಸಲ ಅನ್ನೋದರಿಂದ ನಾಲಿಗೆ ಸ್ವಾಭಾವಿಕವಾಗಿಯೇ ಅನ್ನೋ ರೂಢಿ ಆಗ್ತದೆ. ಆದ್ದರಿಂದ ನಾವು ಭಾವನಾತ್ಮಕವಾಗಿ ಮಾಡಲಿಕ್ಕೆ ಹೋದಿವಿ ಅಂದರೆ ನಮ್ಮಲ್ಲಿ ಏನಾಗೋ ನಾಲಿಗೆ ಕಡೆಗೆ ನಮ್ಗೆ ಲಕ್ಷ್ಯ ಇರುವುದಿಲ್ಲ, ನಾಮಸ್ಮರಣೆ ನಡೆದದ ಅನ್ನೋ ಕಡೆಗೂ ನಮ್ಗೆ ಲಕ್ಷ್ಯ ಇರುವುದಿಲ್ಲ, ಭಾವನಾತ್ಮಕವಾಗಿ ಆಗುವಲ್ತಾಕ. ಆದರೆ ಸಂಖ್ಯಾತ್ಮಕ ಜಪ ಮಾತ್ರ ಯಾವ ಪರಿಸ್ಥಿತಿಯೊಳಗೂ ಅರ್ಥಾತ್ ಏನು ವೈಖರಿ ಜಪ ಸೋಡು ನಕ ಮಹಾರಾಜರು ಹೇಳ್ಯಾರ, ವೈಖರಿ ಜಪವನ್ನು ನಾವು ಯಾವಾಗಲೂ ಬಿಡಬಾರದು ಅಂತ ತಿಳ್ಕೊಂಡು ಆದ್ದರಿಂದ ಭಾವನಾತ್ಮಕವಾಗಿ ಯಾವಾಗೊಮ್ಮೆ ನಮಗೆ ಭಾವನಾತ್ಮಕವಾಗಿ ನಾಮಸ್ಮರಣೆ ನಡೀತಿತ್ತು ಅಂದರೆ ಅಷ್ಟು ಪೂರ್ತಿಯಾಗಿ ನಡೀವಲ್ತಕ್ಕೆ. ಆದರೆ ಸಂಖ್ಯಾತ್ಮಕ ಜಪ ಮಾತ್ರ ನಾವು ಎಂದೂ ತಪ್ಪಿಸ್ಲಿಕ್ಕೆ ಹೋಗಬಾರ್ದು. ಅಂದ್ರೆ ಮಾತ್ರ ನಮ್ಮ ಸಾಧನೆ ನಿರಂತರವಾಗಿ ಮುಂದುವರಿತಾ ಇರ್ತದೆ. ಭಾವನಾತ್ಮಕವಾಗಿ ಆದರೆ ಒಂದು ಸಲ ಭಾವ ಉತ್ಕಟವಾದ ಭಾವ ಬಂದಾಗ ಬಹಳಷ್ಟು ನಾಮಸ್ಮರಣೆ ಆಯಿತು, ಆಮೇಲೆ ಆ ಭಾವ ಹೋಯಿತು ಅಂದರೆ ನಮ್ಮ ಭಾವ ಕ್ಷಣಕ್ಕೆ ಬರ್ತದೆ, ಒಂದು ಕ್ಷಣಕ್ಕೆ ಹೋಗ್ತದೆ. ಆದ್ದರಿಂದ ಆ ಭಾವದ ಮೇಲೆ ಬಹಳಷ್ಟು ಈಗ ನಾವು ವಿಶ್ವಾಸ ಇಡಲಿಕ್ಕೂ ಹೋಗಬಾರ್ದು. ಸಂಖ್ಯಾತ್ಮಕವಾಗಿರ್ತಕ್ಕಂಥ ಜಪವನ್ನು ಅರ್ಥಾತ್ ಆಯುಷ್ಯದ ಕೊನೆ ಉಸಿರಿರೋವರೆಗೂ ಅಖಂಡವಾಗಿ ನಾವು ನಡೆಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಬೇಕು. ಶ್ರೀರಾಮ್ ಸಮರ್ಥ, ಇನ್ನು ಮುಂದಿನ ಪ್ರಶ್ನೆ ಗಂಗಾಧರ್ ಭೂಮಾಸ್ತೆಯವರು, 3 ಪ್ರಶ್ನೆಗಳವ. ಅವ್ರ ಮೊದಲನೇ ಪ್ರಶ್ನೆ, ಮನಸ್ಸಿನ ಚಂಚಲತೆಯಿಂದಾಗಿ ಮಾನಸ ಪೂಜೆ ಸರಿಯಾಗಿ ಮಾಡಲು ಶಕ್ಯವಾಗುತ್ತಿಲ್ಲ, ಸದ್ಗುರುಗಳೊಂದಿಗೆ ಮಾನಸಿಕ ಸಂಪರ್ಕ ಸಾಧಿಸುವುದು ಹೇಗೆ? ಈಗ ಮಾನಸ್ ಪೂಜಾ ಮಾಡುವುದೇ ಮನಸ್ಸಿನ ಚಂಚಲತೆ ಕಡಿಮೆ ಆಗುವ ದೃಷ್ಟಿಯಿಂದ ಮನಸ್ಸಿನ ಚಂಚಲತೆಯನ್ನು ಅಸ್ಥಿರತೆಯನ್ನು ನಾವು ಅರ್ಥಾತ್ ಏನು ಅಂದರೆ ದೃಢಗೊಳಿಸುವುದಕ್ಕಾಗಿಯೇ ಮಾನಸ್ ಪೂಜಾ ಮಾಡೋದು. ಮನಸ್ಸು ಸ್ವಾಭಾವಿಕವಾಗಿ ಚಂಚಲವಾಗಿರ್ತಕ್ಕಂಥದ್ದು. ಮಾನಸ್ ಪೂಜಾ ಸರಿಯಾಗಿ ಮಾಡಲಿಕ್ಕೆ ಒಮ್ಮೆಲೆ ಕೂದು ಬೈಠಕ್ಕೆ ಮೇಲೆ ಆಗ್ತದೆ ಅಂದರೆ ಶಕ್ ಇಲ್ಲ. ಇವತ್ತು ನಾವು ಯಾವುದೋ ಒಂದು ಸಂದರ್ಭದಲ್ಲಿ ಓದಿದ್ವಿ, ಒಬ್ಬರು 18 ವರ್ಷ ಮಾನಸ್ ಪೂಜಾ ಮಾಡಿದರು.
18 ವರ್ಷ ಮಾನಸ ಪೂಜಾ ಮಾಡಿದಾಗ ಅವರ ಮನಸ್ಸಿನಾಗ ಅರ್ಥಾತ್ ಏನೋಂದ್ರು ಮಹಾರಾಜರು ಭಗವಂತ ಸ್ಥಿರವಾಗಿ ಅವರಿಗೆ ದರ್ಶನ ಕೊಡ್ಲಿಕ್ಕತ್ರು ಸ್ಥಿರವಾಗಿ ಅವರ ಮನಸ್ಚಕ್ಷುಗಳ ಮುಂದೆ ಬರ್ಲಿಕ್ಕತ್ರು ಆದ್ರಿಂದ ದೀರ್ಘಕಾಲದವರೆಗೂ ನಾವು ಮನಸ್ಸನ್ನು ಮನಸ್ಸಿನ ಈ ಒಂದು ಚಂಚಲತೆಯ ಒಂದು ಪರಿಸ್ಥಿತಿಯೊಳಗೂ ನಾವು ದೀರ್ಘಕಾಲದವರೆಗೂ ಮಾನಸ ಪೂಜಾ ಮಾಡ್ಕೋತ ಹೋದ್ವಿ ಅಂದ್ರೆ ನಿಧಾನವಾಗಿ ಅಲ್ಲಿ ಭಗವಂತನ ಏನಾಗ್ತಾನೆ ಮುಂಚೆ ನಾವು ನಮ್ಮ ಮನಸ್ಸಿನಿಂದ ಮಹಾರಾಜನಾಗಲಿ ಭಗವಂತನಾಗಲಿ ಯಾವ ಮಾನಸ ಪೂಜಾ ಮಾಡ್ತೀವಿ ಅಂತ ಕಲ್ಪನೆ ಮಾಡಬೇಕಾಗ್ತದೆ ಆ ಕಲ್ಪನೆ ಏನದ ಅಸ್ಥಿರವಾಗಿರತಕ್ಕಂತದ್ದು ಒಂದಸಲ ಮಾರಿ ಕಾಣ್ದ್ರೆ ಕಾಲು ಕಾಣಂಗಿಲ್ಲ ಕಾಲು ಕಾಣ್ದ್ರೆ ಮಾರಿ ಕಾಣಂಗಿಲ್ಲ ಒಂದಸಲ ಕೂತ್ ಕೂತರಕ್ಕೆಲೆ ಮತ್ತೆ ಅವರ ಬದಲಿ ಮತ್ತೆ ಯಾರೇ ಬಂದ್ಬಿಡ್ತಾರಲ್ಲಿ ಅರ್ಥಾತ್ ಏನು ಅಂದ್ರೆ ಮಹಾರಾಜರು ಮಹಾರಾಜನ ನಾವು ಮಾನಸ ಪೂಜೆಯಲ್ಲಿ ಮಾಡೋದ್ರಾಗನೇ ಮತ್ತೆ ಅಷ್ಟೊತ್ತಿ ತುಕಾರಾಮ್ ಮಹಾರಾಜರು ಬಂದ್ಬಿಡ್ಬಹುದು ಅಥವಾ ಮತ್ತೆ ಯಾರೇ ಬಂದ್ಬಿಡ್ಬಹುದು ಅಥವಾ ನಮ್ಮ ಯಾರೇ ಪಿತೃಗಳು ಸಹಿತ ಅಲ್ಲಿ ಬಂದ್ಬಿಡ್ಬಹುದು ನಮ್ಮ ಅಜ್ಜ ಮುತ್ತಜ್ಜಗಳು ಹೀಗಾಗಿ 108 ನಮೂನಿ ಚಂಚಲತೆ ಅನ್ನುವಂಥದ್ದಾಗ್ತದೆ ಅದನ್ನ ಮಾನಸ ಪೂಜಾ ಮಾಡೋದೇ ಧಾರಣಾ ಸಿದ್ಧ ಆಗಲಿಕ್ಕೆ ಅಂತ ಅಂದ್ರೆ ಅಖಂಡವಾಗಿ ಆ ಪರಮಾತ್ಮನ ದಿವ್ಯವಾಗಿರತಕ್ಕಂತ ಭಾವವನ್ನು ನಮ್ಮ ಮನಸ್ಸಿನ ಮುಂದೆ ಇಟ್ಕೊಳ್ಳೋ ಸಲುವಾಗಿನೇ ನಾವು ಮಾನಸ ಪೂಜಾ ಮಾಡಬೇಕಾಗಿರೋದು ಇದು ಎಲ್ಲ ತನಕನೂ ಹೋಗಲಿಕ್ಕೆ ಶಕ್ಯ ಇದೆ ಅಂತಂದ್ರೆ ಮನಸ್ಸಿನಲ್ಲೇ ನಾವು ಮಾನಸ ಪೂಜಾದಲ್ಲಿ ಏನು ಒಂದು ಸೇವೆಗಳನ್ನು ಮಾಡ್ತೀವೋ ಅವು ಪ್ರತ್ಯಕ್ಷ ಮಹಾರಾಜರಿಗೆ ಮುಟ್ಲಿಕ್ಕೆ ಹತ್ತಾವ ಈ ವಿಷಯದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ಕೇಳ್ತೀವಿ ಒಂದಸಲ ಶಂಕರ ಶಾಸ್ತ್ರಿ ಮಾಸೂರ್ಣೇಕರನವರು ಮಹಾರಾಜರ ಮುಂದೆ ಹಿಂಗೆ ಹಾಸ್ಕೋದ್ರು ಆವಾಗ ಮಹಾರಾಜರು ಏನಂದ್ರು ಅಂದ್ರೆ ಅರ್ಥಾತ್ ಮೂರ್ನಾಲ್ಕು ದಿವಸ ಆಯಿತು ಶಂಕರ ಶಾಸ್ತ್ರಿಗಳು ಭೆಟ್ಟಿನೇ ಇಲ್ಲ ದಿನ ಅಲ್ಲೇ ಇರ್ತಿದ್ರು ಗೊಂದಾವಲೆಯಲ್ಲಿ ಅವ್ರ ಹತ್ರ ಇರ್ತಿದ್ರು ಹಿಂಗೆ ಒಂದ್ಸಲ ಹೋದಾಗ ಮತ್ತೆ ಒಂದ್ಸಲ ಅಂದ್ರು ಆವಾಗ ಅವ್ರ ಲಕ್ಷ್ಯಕ್ಕೆ ಬಂತು ಏನು ಅಂದ್ರೆ ನಾವು 3-4 ದಿವಸ ಆಯ್ತು ಮಾನಸ ಪೂಜಾ ಮಾಡಿಲ್ಲ ಅಂತ ಅರ್ಥಾತ್ ಇಷ್ಟೊಂದು ಗಾಢ ಆಗಬೇಕು ಅಷ್ಟು ಅಲ್ಲದೆ ಇನ್ನೊಂದು ಸಲ ಮತ್ತೊಂದು ಸಲ ಸಂದರ್ಭದಾಗ ಏನಂದ್ರು ಅಂದ್ರೆ ಅವರಿಗೆ ನೆಗಡಿ ಆಗಿತ್ತು ನೆಗಡಿ ಆದಾಗ ಮಹಾರಾಜರು ಏನಂದ್ರು ಅಂದ್ರೆ ಗಂಗಾ ನದಿಯಲ್ಲಿ ಸ್ವಲ್ಪ ಮುಳುಗ ಕಡಿಮೆ ಹಾಕಬೇಕು ಅಂತ ಹೇಳಿ ಅವ್ರ ಮಾನಸ ಪೂಜಾದಲ್ಲಿ ಗಂಗಾ ನದಿಯಲ್ಲಿ ಮುಳುಗ ಹಾಕಿ ಸ್ನಾನ ಮಾಡಿ ಬಂದು ಮಹಾರಾಜರು ಮಾನಸ ಪೂಜಾ ಮಾಡ್ತಿದ್ರು ಮಹಾರಾಜರು ಏನಂದ್ರೆ ಗಂಗಾ ನದಿಯಲ್ಲಿ ಸ್ವಲ್ಪ ಮುಳುಗ ಕಡಿಮೆ ಹಾಕಬೇಕು ಅಂತ ಅದೇ ರೀತಿಯಾಗಿ ಒಂದು ದಿವಸ ನಾವು ಬೆಳಸರಿಗೆ ಕೂಲಿಯಾಗಿ ನಾನು ಕೂತಿದ್ದೆ ಅವತ್ತು ಬೆಳಸರಿ ಅವ್ರ ರೂಮ್ನಾಗ ಕೂತಿದ್ವಿ ಒಬ್ಬಾಕೆ ಹೆಣ್ಮಗಳು ಬಂದ್ಲು ಆ ಹೆಣ್ಮಗಳು ಒಳಗೆ ಬಂದ ಕೂಡಲೇ ಹತ್ತರದ ವಾಸನೆ ಬಂದು ಆವಾಗ ಆಕೆ ತನ್ನ ವಿಷಯ ಹೇಳಲಿಕ್ಕೆ ಬಂದಿದ್ಲು ಆಕೆ ನಮಸ್ಕಾರ ಮಾಡಿ ಕೂತು ಏನಂದ್ಲು ನಾ ಗೋಪಾಲಕೃಷ್ಣ ಹತ್ರ ಕೂತು ಗೊಂದಾವಲೆಯಲ್ಲಿ ಆ ಗೋಪಾಲಕೃಷ್ಣ ಮುಂದೆ ಕೂತು ಮಾನಸ ಪೂಜಾ ಮಾಡ್ಲಿಕ್ಕೆ ಹತ್ತಿದ್ದೆ ಮಹಾರಾಜರಿಗೆ ಹತ್ತರ ಹಚ್ಚಲಿಕ್ಕೆ ಹತ್ತಿದ್ದೆ ಅಷ್ಟೊತ್ತಿಗೆ ಯಾರೋ ಒಬ್ರು ಬಂದು ನಮ್ಮನ್ನು ಧರದಡ ಎಬ್ಬಿಸಿಬಿಟ್ರು ಕಸ ಹುಡುಗಿಸ್ಲಿಕ್ಕೆ ಕಸ ಹುಡುಗರ ಸಲುವಾಗಿ ಎಬ್ಬಿಸಿಬಿಟ್ರು ನನ್ನ ಕೈಯಾಗಿ ಹತ್ತರ ಬಾಟ್ಲಿ ಕೆಳಗೆ ಬಿತ್ತು ಕೆಳಗೆ ಬಿದ್ದ ಕೂಡ ಅಲ್ಲೇ ವಾಸನೆ ಬಂದುಬಿಡ್ತೀವಿ ಅಂತ ಹೇಳಿ ಇಷ್ಟೊಂದು ಪ್ರತ್ಯಕ್ಷ ಅಲ್ಲಿ ಏನಾಗ್ತದಂದ್ರೆ ಆ ಪ್ರಸಂಗ ಬರ್ತದೆ ಆದ್ದರಿಂದ ಮಾನಸ ಪೂಜಾ ಅನ್ನುವಂಥದ್ದು ಮನಸ್ಸಿನ ಚಂಚಲತೆಯನ್ನು ನಾವು ದೃಢಗೊಳಿಸುವುದಕ್ಕಾಗಿ ಸ್ಥಿರ ಮಾಡೋದಕ್ಕಾಗಿನೇ ಮಾನಸ ಪೂಜಾ ಅನ್ನುವಂಥದ್ದು ಮಾಡಲಿಕ್ಕೆ ಮಾಡಬೇಕು ಆದ್ದರಿಂದ ಸದ್ಗುರುವೊಂದಿಗೆ ಮಾನಸಿಕ ಸಂಪರ್ಕ ಸಾಧಿಸುವುದು ಬೇರೆ ಯಾವ ಪರ್ಯಾಯವೂ ಇಲ್ಲ ಮುಖ್ಯವಾಗಿ ಏನು ಅಂದರೆ ಮಾನಸ ಪೂಜಾ ಮೂಲಕವಾಗಿನೇ ನಾವು ಇನ್ನು ಅದು ನಮಗೆ ಶಕ್ಯ ಆಗದೇ ಇದ್ದರೆ ನಾಮಸ್ಮರಣೆಯ ಮೂಲಕವಾಗಿ ನಾವು ಸದ್ಗುರುಗಳ ಒಂದು ಸಂಪರ್ಕವನ್ನು ಸಾಧಿಸ್ಲಿಕ್ಕೆ ಶಕ್ಯದ ಯಾವ ರೀತಿಯಾಗಿ ನಾನು ಹೇಳಿದ್ದೇನೆ ಹೋಮಿಯೋಪತಿ ಗುಳಿಗೆ ಒಳಗೆ ಒಂದು ಕಣ ಔಷಧ ಇರ್ತದೆ ನಾವು ಗುಳಿಗೆ ತೊಗೊಂಡ್ವಿ ಅಂದ್ರೆ ಆ ಗುಳಿಗೆ ಜೊತೆಗೆ ಹೆಂಗೆ ಒಂದು ಕಣ ಔಷಧ ಹೋಗ್ತದೋ ಯಾವುದೇ ಗುಳಿಗೆ ಇರಲಿ ಆಯುರ್ವೇದ ಗುಳಿಗೆಯೊಳಗೂ ಔಷಧ ಇರ್ತದೆ ಆದರೆ ಹೋಮಿಯೋಪತಿ ಗುಳಿಗೆದು ವೈಶಿಷ್ಟ್ಯ ಏನು ಅಂದರೆ ಉಳಿದದ್ದೆಲ್ಲ ಸಕ್ಕರೆ ಗುಳಿಗೆ ಇರ್ತದೆ ಆದರೆ ಅದರ ಒಂದು ಕಣ ಔಷಧ ಇರ್ತದೆ ಈ ಆಯುರ್ವೇದ ಗುಳಿಗೆ ಪೂರ ಅದು ಔಷಧನೇ ಇರ್ತದೆ ಅರ್ಥಾತ್ ಹೋಮಿಯೋಪತಿ ಅಲೋಪತಿ ಗುಳಿಗೂ ಪೂರ ಔಷಧನೇ ಇರ್ತದೆ ಆದರೆ ಹೋಮಿಯೋಪತಿ ಗುಳಿಗೆಯೊಳಗೆ ಒಂದು ಕಣ ಏನಿರ್ತದೆ ಔಷಧ ಇರ್ತದೆ ಹೆಂಗೋ ಹಂಗೆ ನಾವು ನಾಮವನ್ನು ಏನು ತಗೋತೀವಿ ಆ ನಾಮದೊಳಗೆ ಒಂದು ಕಣ ಏನದ ಮಹಾರಾಜ ಇರ್ತಾರೆ ಅಥವಾ ಭಗವಂತ ಇರ್ತಾನೆ ಈ ರೀತಿಯಾಗಿ ನಾವು ಅವನ ನಾಮವನ್ನು ತಗೋತಾ ನಮ್ಮ ಅಂತಃಕರಣದೊಳಗೆ ಮಹಾರಾಜರು ಸಂಗ್ರಹ ಆಗ್ತಾರೆ ನಮ್ಮ ಅಂತಃಕರಣದೊಳಗೆ ಮಹಾರಾಜರು ಗಟ್ಟಿ ಆಗ್ತಾರೆ ದೃಢ ಆಗ್ತಾರೆ ತುಂಬ್ಕೋತಾರೆ ಆದ್ದರಿಂದ ಠಾಯಿ ಚ ಬಯಸೋ ನೀ ಕರ ಏಕಚಿತ್ತ ಹೃದಯ ಸಾಠವಾವ ಪಾಂಡುರಂಗನನ್ನು ಹೃದಯದೊಳಗೆ ತುಂಬ್ಕೋಬೇಕು ಅಂತ ತಿಳ್ಕೊಂಡು ಹೇಳಿದ್ದಾರೆ ಈ ರೀತಿಯಾಗಿ ಆದರೂ ನಾವು ಮಹಾರಾಜರ ಒಂದು ಸಂಪರ್ಕವನ್ನು ಸಾಧಿಸ್ಲಿಕ್ಕೆ ಶಕ್ಯ ಆಯ್ತು ಮುಂದಿನ ಪ್ರಶ್ನೆಗಳನ್ನು ಮತ್ತೊಂದು ಸಂದರ್ಭದಲ್ಲಿ ನಾನು ಇನ್ನೂ ಸವಿಸ್ತಾರವಾಗಿ ಹೇಳ್ತೀನಿ ಮತ್ತೊಂದು ಇದರ ಸಪ್ತಾಹದಲ್ಲಿ ಅರ್ಥಾತ್ ಮತ್ತೊಂದು ಇನ್ನೊಂದು ಶಂಕಾ ಸಮಾಧಾನದಲ್ಲಿ ಆ ಮುಂದಿನ ಪ್ರಶ್ನೆಗಳನ್ನು ಮುಂದಿನ ಶಂಕಾ ಸಮಾಧಾನ ಯಾರದ ಗೊತ್ತಿಲ್ಲ ಆಮೇಲೆ ಮತ್ತೆ ಧಾರವಾಡದ ಯಾವಾಗ ಒದಗಿ ಬರ್ತದನೋ ಆವಾಗ ಮುಂದಿನ ಪ್ರಶ್ನೆಗಳಿಗೆ ಉತ್ತರ ಹೇಳ್ತೀನಿ ಆವಾಗ ಮತ್ತೆ ಯಾರಾದರೂ ಪ್ರಶ್ನೆ ಕೇಳಿದ್ರು ಸಹಿತ ಅವುಗಳಿಗೂ ನಾನು ಉತ್ತರ ಹೇಳ್ತೀನಿ ಸಂಕ್ಷಿಪ್ತವಾಗಿ ಅಷ್ಟು ಪ್ರಶ್ನೆಗಳನ್ನು ಇದೇ ಸಂದರ್ಭದಲ್ಲಿ ಮುಗಿಸೋಕ್ಕಿಂತಲೂ ಸ್ವಲ್ಪ ಸವಿಸ್ತಾರವಾಗಿ ಆ ಪ್ರಶ್ನೆಗಳ ಬಗ್ಗೆ ಸ್ವಲ್ಪ ಸಮಾಧಾನ ಅನಿಸುವಂಗೆ ಹೇಳಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ ಆಗಿರೋದರಿಂದ ಆದ್ದರಿಂದ ನಾವು ಒಂದು ಸ್ವಲ್ಪ ಸವಿಸ್ತಾರವಾಗಿ ಹೇಳ್ತಿರ್ತೀನಿ ಆದ್ದರಿಂದ ಸಮಯದ ಸ್ವಲ್ಪ ಅಭಾವದಿಂದಾಗಿ ಇನ್ನೊಂದು 3-4 ಪ್ರಶ್ನೆಗಳು ಉಳಿದಿವೆ ಅವುಗಳನ್ನೂ ಸಹಿತ ನಾನು ಮತ್ತೊಂದು ರವಿವಾರ ದಿವಸ ನಾನು ಹೇಳ್ತೀನಿ ನಿಜವಾಗಿ ನಮಗೆ ಬಹಳ ಸಂತೋಷ ಆಯಿತು
ನೀವೆಲ್ಲರೂ ಇಷ್ಟೋ ತನಕ ಶಾಂತವಾಗಿ ಕೂತ್ಕೊಂಡು ಅಥವಾ ನಿಮ್ಮ ನಿಮ್ಮ ಮನೆಗಳಲ್ಲ ಆದರೂ ಅಡ್ಡಿ ಇಲ್ಲ ಶಾಂತವಾಗಿ ಕೂತ್ಕೊಂಡು ಈ ಎಲ್ಲ ವಿಚಾರಗಳನ್ನು ಶ್ರವಣ ಮಾಡಿದಿರಿ ಆದ್ದರಿಂದ ನಾನು ಮಹಾರಾಜರ ಕಳಕಳಿಯಿಂದ ಪ್ರಾರ್ಥನೆ ಮಾಡುವುದೇನು ಅಂದ್ರೆ ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುಣ ಅರಣ್ಯವಾಗಿರತಕ್ಕಂತ ನಿಷ್ಠೆಯನ್ನು ಕೊಳ್ಳಿ ಅಂತ ಹೇಳ್ಕೊಂಡು ಹೇಳಿ ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ ಶ್ರೀ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜ ಚಿದಾನಂದ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜ್ ಕೀ ಜೈ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜ್ ಕೀ ಜೈ ಸದ್ಗುರು ಶ್ರೀ ದತ್ತಾವಧೂತ ಮಹಾರಾಜ್ ಕೀ ಜೈ ಜಯ ಜಯ ರಘುವೀರ ಸಮರ್ಥ ಎಲ್ಲಾ ಸದ್ಭಕ್ತರಲ್ಲಿ ಒಂದು ಸೂಚನೆ ಬಹಳಷ್ಟು ಜನರದು ಈ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಇಲ್ಲ ಅಂಥವ್ರು ದಯವಿಟ್ಟು ನಮ್ಮ